ಓಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಪಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ, ಜೈ ಶ್ರೀರಾಮ್. ಇವರುಗಳನ್ನೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತ ಇವತ್ತು ಪರಮಾರ್ಥ ಚಿಂತಾಮಣಿಯಲ್ಲಿ 143 ಮಾಡಬೇಕಾಗಿದೆ. ನಾನೆಂಬ ಪದಾರ್ಥದ ತಿರುಳೇ ಆನಂದವು. ಇಲ್ಲಿ ನಾನೆಂಬ ಪದಾರ್ಥದ ತಿರುಳು, ಇಲ್ಲಿ ನಾನು ಅಂತಂದರೆ ಆತ್ಮನ್ನೇ ತಗೊಳ್ಬೇಕು. ಆತ್ಮನೇ ನಿಜವಾಗಲೂ 100% ಆನಂದ, ಆನಂದದ ತಿರುಳು, ಜಿಸ್ಟು, ಅದರ ಸಾರಾಂಶ ಎಲ್ಲ ಅವನೇ. ಅದಕ್ಕೋಸ್ಕರ ಇಲ್ಲಿ ನಾನೆಂಬ ಪದಾರ್ಥ ಅಂದರೆ ಆತ್ಮನೇ ಆನಂದ ಸ್ವರೂಪ. ಇಲ್ಲಿ ಆತ್ಮ ಅಂತಂದರೆ ಎಲ್ಲ ಆತ್ಮ, ಅಥವಾ ಬ್ರಹ್ಮ ಅಂತಂದರೆ ಎಲ್ಲ ಬ್ರಹ್ಮಲೋಕದಲ್ಲಿದ್ದಾನೆ, ವೈಕುಂಠದಲ್ಲಿದ್ದಾನೆ, ಕೈಲಾಸದಲ್ಲಿದ್ದಾನೆ ಅಲ್ಲ, ನಾನೇ ಅಂತ ಹಾಕ್ಕೊಳ್ಬೇಕಾಗುತ್ತೆ. ಸೊ ಹಿಂದೆ ಆಗದ್ದನ್ನು ಸ್ವಲ್ಪ ಮೆಲ್ಕು ಹಾಕ್ಕೊಂಡು ಹೋಗಬೇಕಾಗಿರೋದು ನಮ್ಮ ಕರ್ತವ್ಯ. ಹಿಂದೆ ಏನಾಗಿತ್ತು? ಧರ್ಮಧರ್ಮಿ ರೂಪವಾಗಿರುವ ಸುಖವು ಸ್ವತಂತ್ರವಲ್ಲ. ಏನು ಹೇಳಿದ್ರು? ನಮಗೆ ದೃಶ್ಯ ಪ್ರಪಂಚದಲ್ಲಿ ಸಿಗೋ ಆನಂದ ಅದರ ಸ್ವಂತದ್ದಲ್ಲ, ಸಾಲ ತಗೊಂಬಂದಿತ್ತು. ಎಲ್ಲಿಂದ ತಗೊಂಬರ್ಬೇಕದು ಸಾಲ? ಅದಕ್ಕೆ ಹಿಂತಡಿಕೆಯಾಗಿರೋ ಸಾಕ್ಷಿ ಸ್ವರೂಪದಿಂದ, ಆತ್ಮನಿಂದ, ನಿಜವಾದ ನನ್ನ ಸ್ವರೂಪದಿಂದಲೇ ತೋರ್ಕೋಬೇಕು. ಬೇರೆ ಕಡೆ ಆನಂದ ಇಲ್ಲ. ನಮಗೆ ಚೆನ್ನಾಗಿ ಸ್ಪಷ್ಟವಾಗಿ ಮಾಡಿದ್ದೀವಿ. ಇಲ್ಲಿ ನಮಗೆ ದೃಶ್ಯ ಪ್ರಪಂಚದಲ್ಲಿ ಆನಂದ ಅನುಭವಿಸೋದಕ್ಕೆ ಎರಡೇ ಸಲ್ಯೂಷನ್, ಎರಡೇ ಇರೋದು. ಏನದು? ಒಂದು ಇಂದ್ರಿಯ ಅನುಭವ, ಎರಡನೇದು ವೇದನಾ ಅನುಭವ. ವೇದನಾ ಅನುಭವ, ಇಂದ್ರಿಯ ಅನುಭವ ಅಂತಂದರೆ ಸ್ಥೂಲವಾಗಿರೋ ವಿಷಯಗಳನ್ನ ನೋಡೋದು, ಕೇಳೋದು, ಮೂಸೋದು, ಮುಟ್ಟೋದು. ಇನ್ನೂ ಸೂಕ್ಷ್ಮವಾಗಿರೋದು ಕವಿತೆ, ಆರ್ಟ್, ಸಂಗೀತ, ಕಲೆ, ಹೀಗೆ ಇವೆಲ್ಲ 64 ವಿದ್ಯೆಗಳು ನಾರದರು ಕಲ್ತಿದ್ದಿರಲ್ವ, ಇದೆಲ್ಲ ವೇದನಾನುಭವ. ಮನಸ್ಸಿನಿಂದಲೇ ಆನಂದ ಅನುಭವಿಸೋದು. ಅದಕ್ಕೆ ಸ್ಥೂಲಕ್ಕಿಂತ ಸೂಕ್ಷ್ಮಕ್ಕೆ ಯಾವತ್ತೂ ಆನಂದ ಜಾಸ್ತಿ. ಏನೇ ಇದ್ದರೂ ಇವು ಎರಡರಲ್ಲೂ ಸಿಗೋದು ಹಿಂದೆಗಡೆ ಆತ್ಮನ ಆನಂದದಿಂದಲೇ ಅನ್ನೋದು ಚೆನ್ನಾಗಿ ನೋಡಿದ್ವಿ. ಆದ್ದರಿಂದ ಇಲ್ಲಿ ನಾವು ಪ್ರತಿಯೊಬ್ಬರೂ ಕೂಡ ಅವರನ್ನು ಅವರು ಪ್ರೀತಿಸ್ತಾರೆ, ಅದಕ್ಕೋಸ್ಕರನೇ ಜೀವನ, ಹೆಂಡತಿ, ಮಕ್ಕಳು, ಮನೆ, ಮಠ ಎಲ್ಲವೂ ಕೂಡ ನಾವು ಹೇಳುವಾಗ ನಿಮಗೋಸ್ಕರ ಅಂತ ಹೇಳಿದರು. ಅದರ ನಿಜವಾದ ಅರ್ಥ ನಿಮ್ಮನ್ನು ನಾನು ನಿಮಗೋಸ್ಕರ ಅಂತ ಬಾಯಿನಲ್ಲಿ ಹೇಳಿದ್ರು, ಅದರ ಹಿಂತಡಿಕೆ ನನಗೋಸ್ಕರ ನಿಮ್ಮನ್ನು ಪ್ರೀತಿಸ್ತೇನೆ, ನನಗೋಸ್ಕರ ಎಲ್ಲವು. ಇಲ್ಲಿ ನಾನು ಅಂತಂದರೆ ಯಾರು? ಇಲ್ಲಿ ಡೂಪ್ಲಿಕೇಟ್ ಐ ಫಸ್ಟ್ ತಗೊಂತೀವಿ, ಬಟ್ ಇವನು ಇಲ್ದಂಗೆ ಆಗ್ಬಿಡ್ತಾನೆ, ಗಡ ನಿದ್ರೆಯಲ್ಲಿ ಇರೋಲ್ಲ, ಎಚ್ಚರಕ್ಕೆ ಬರೋಲ್ಲ. ಆದ್ದರಿಂದ ನಾನು ಅಂತಂದರೆ ಇಲ್ಲಿ ನಿಜವಾದ ನಮ್ಮ ಸ್ವರೂಪ ತಗೋಬೇಕು ಅನ್ನೋದು ಕೂಡ ಗೊತ್ತಾಯಿತು. ಮತ್ತೆ ಇಲ್ಲಿ ನಾವು ಹೇಳುವಾಗ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಮೂರು. ನಮಗೆ ಪ್ರತಿಯೊಂದು ಕೂಡ ಈ ಇಂದ್ರಿಯ ಅನುಭವ, ವೇದನಾ ಅನುಭವಗಳಲ್ಲಿ ಮೊದಲು ಜ್ಞಾನ, ಜ್ಞಾನದಿಂದ ನಮಗೆ ಆಮೇಲೆ ಕೆಲಸ ತೊಡಗೋದು ಕರ್ತೃ, ಆಮೇಲೆ ಭೋಕ್ತೃ ಅನುಭವಿಸೋದು, ಹೀಗೆ ಅಂತ ನಮಗೆ ಸ್ಪಷ್ಟವಾಗಿ ಕಂಡ್ಕೊಂಡ್ವಿ. ಆದ್ದರಿಂದ ಈ ದೃಶ್ಯ ಪ್ರಪಂಚದಲ್ಲಿ ನಾನೆಂಬ ಭೋಕ್ತೃವಿಲ್ಲದೆ ವ್ಯವಹಾರವೇ ಇರೋದಿಲ್ಲ. ಅದಕ್ಕೋಸ್ಕರ ಅದು ಆಯಿತು. ಆದ್ದರಿಂದ ಈ ಆತ್ಮನಿಗಿಂತ ಹೆಚ್ಚಿನ ಒಂದು ಪದಾರ್ಥ ನಮಗೆ ಮತ್ತೊಂದಿಲ್ಲ, ಅದೇ ಆನಂದ ಸ್ವರೂಪ. ಅದಕ್ಕಿನ್ನೆಲ್ಲಾದರೂ ಹಿಂದೆಗಡೆಯಿಂದ ಬರುತ್ತಾ? ಇಲ್ಲ,
ಸೂರ್ಯನ ಬೆಳಗೋದಕ್ಕೆ ಇನ್ನೊಂದು ಬೆಳಕು ಬೇಕಾಗಿಲ್ಲ ಹಾಗೆ. ಆದ್ದರಿಂದ ಎಚ್ಚರವನ್ನು ನೋಡುವ ಸಾಕ್ಷ್ಯ ಸ್ವರೂಪದಲ್ಲಿ ನಮಗೆ ನಿಲುಗಡೆ ಆಗಬೇಕು. ಈ ದೃಶ್ಯ ಪ್ರಪಂಚವನ್ನೇ ವಿಷಯವಾಗಿ ನೋಡ್ತಾ ಇರೋ ಯಾರೋ ಸಾಕ್ಷಿ ನಾನೇ. ಆ ನಾನು ಅನ್ನೋ ಪದಾರ್ಥದ ಮೇಲೆ ಇರುವ ಹೆಚ್ಚಿನ ಅದೇ ನಾನು ನಿಜವಾಗ್ಲೂ ಒರಿಜಿನಲ್ ಐ. ಆದರೆ ನನಗೆ ಗೊತ್ತಾಗಕ್ಕೆ ಮೊದಲು ಈ ಡೂಪ್ಲಿಕೇಟ್ ಐನೇ ನಾನು ಅನ್ಕೊತೀನಿ, ಸಹಜ, ತೊಂದರೆ ಇಲ್ಲ. ಯಾವಾಗ ನನಗೆ ಅದರ ಹಿಂತರಿಕೆಯಾಗಿರೋ ನನ್ನ ನಿಜವಾದ ಸ್ವರೂಪ ನಾನು ಅಂತ ಗೊತ್ತಾಗುತ್ತೋ, ಆಗ ಅವನಿಗೆ ಈ ಡೂಪ್ಲಿಕೇಟ್ ಐ ಮೇಲೆ ಮೋಹ ಕಡಿಮೆ ಆಗುತ್ತೆ. ಯಾವಾಗ ಇವನ ಮೇಲೆ ಮೋಹ ಕಡಿಮೆ ಆಗುತ್ತೋ ಅದರ ಅರ್ಥ ಏನು? ಈ ಡೂಪ್ಲಿಕೇಟ್ ಐ ಅಂದರೆ ಅನಾತ್ಮ. ಇಲ್ಲಿ ಈ ವ್ಯವಹಾರಕ್ಕೆಲ್ಲ ಅಸ್ತಿತ್ವ ಆಧಾರ ಪಿವೆಟ್ ಅಂದರೆ ಈ ಡೂಪ್ಲಿಕೇಟ್ ಐ. ಯಾವಾಗ ಇವನಿಗಿಂತ ಹಿಂತಡಿಗೆ ಇನ್ನೊಬ್ಬ ಇದ್ದಾನೆ, ಇವನಿಗೂ ಕೂಡ ಸಾಲದಿಂದ ಬರುತ್ತೆ ಪ್ರತಿಯೊಂದು ಅಂತ ಗೊತ್ತಾದಾಗ ನನಗೆ ಇವನ ಮೇಲೆ ಮೋಹ ಕಡಿಮೆಯಾಗಿ ನನಗೆ ಅವನ ಮೇಲೆ ಮೋಹ ಜಾಸ್ತಿ ಆಗುತ್ತೆ. ಅದರ ಅರ್ಥ ಏನು? ಅನಾತ್ಮದಲ್ಲಿ ನನಗೆ ಮೋಹ ಕಡಿಮೆ ಆಗುತ್ತೆ, ಆತ್ಮನಲ್ಲಿ ನನಗೆ ಮೋಹ ಆಗುತ್ತೆ. ಈಗ ಏನಾಗುತ್ತೆ? ಆತ್ಮ ಕಾಮನಾಗ್ತೀನಿ. ಯಾವಾಗ ಆತ್ಮ ಕಾಮನಾದರೆ ನಾನು ಆತ್ಮವನ್ನು ಕಾಮ ಆಯಿತು, ಕಾಮ ಆಗಿದ ತಕ್ಷಣ ಏನು ಮಾಡಬೇಕು? ಕರ್ತೃತ್ವ. ಆಗ ಕರ್ತೃ ಮಾಡೋ ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀನಿ. ಯಾತಕ್ಕೋಸ್ಕರ? ನನ್ನ ನಿಜವಾದ ಸ್ವರೂಪದಲ್ಲಿ ನೆಲೆ ನಿಲ್ಲದಕ್ಕೋಸ್ಕರ ಪ್ರಯತ್ನ ಮಾಡ್ತೀನಿ ಅಂತ. ಆ ಪ್ರಯತ್ನ ಮಾಡಾದ್ಮೇಲೆ ಆ ತತ್ವದಲ್ಲಿ ನಿಂತ್ಕೊಳ್ತೀನಿ. ಜ್ಞಾನ ನಿಷ್ಠೆ, ವಿಜ್ಞಾನ ಹಿಂಗೆಲ್ಲ ಹೇಳ್ತಾರೆ. ಆದ್ದರಿಂದ ಅದೇ ಸುಖದ ಪರಮಾರ್ಥ ಸ್ವರೂಪ ಅಂತ ಇಷ್ಟೆಲ್ಲ ಹಿಂದಿನ ಇದರೆಲ್ಲ ನೋಡಿದ್ವಿ. ಅದರ ಬೇಸ್ಮೆಂಟ್ ಮೇಲೆ ಈಗ ಮುಂದಕ್ಕೆ ಹೋಗ್ಬೇಕು. 143, ನಾನೆಂಬ ಪದಾರ್ಥದ ತಿರುಳೇ ಆನಂದವು. ಇಲ್ಲಿಗೆ ಹಿಂದೆ ಹೇಳಿದ ಸಾರಾಂಶವನ್ನು ಮತ್ತೆ ಇಲ್ಲಿ ಇನ್ನೊಂದ್ಸಲ ಹೇಳ್ತಾರೆ. ನಾನು ಎಂಬ ಪದಾರ್ಥದಲ್ಲಿ, ನಾನು ಅಂದರೆ ಡೂಪ್ಲಿಕೇಟ್ ಐ, ಜೀವ, ಸಕಲ ಪ್ರಾಣಿಗಳಿಗೂ ಮಿಗಲಿಲ್ಲದ ಪ್ರೀತಿ ಇರುತ್ತದೆ. ನನ್ನದಿದು ಎಂಬ ಕಾರಣದಿಂದಲೇ ಭೋಗ ಈ ಡೂಪ್ಲಿಕೇಟ್ ಐ ನಾನು. ಇಲ್ಲಿಂದ ಹೊರಗಡೆ ಇರೋದು ನನ್ನದು, ಅದರ ಮೇಲೂ ನಾನು ಮೋಹ. ನಾನು ನನ್ನದರ ಮೇಲೆ ಮೋಹ. ಇದನ್ನು ನಾನು ನನ್ನದು ಏನು ಹೇಳ್ತೀವಿ? ಅಹಂ ಮಮ ಅಂತ ಹೇಳ್ತೀವಿ ನಾವು. ಆದ್ದರಿಂದ ಇದರ ಮೇಲೆ ನನಗೆ ಹೆಚ್ಚು ಪ್ರೀತಿ ಇರುತ್ತೆ. ಆ ಹಿಂದಿನ ನಿಜವಾದ ನಾನು ಗೊತ್ತಾಗೋವರೆಗೂ ಒಬ್ಬರಿಗಾಗಿ ಮತ್ತೊಬ್ಬರು ಭೋಗವನ್ನು ಮಾಡೋದಕ್ಕೆ ಬರುತ್ತಾ? ಬರೋದಿಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಈಗ ಯಾರಿಗೂ ಬರೋದು ಬೇಡ, ಕ್ಯಾನ್ಸರ್ ಬಂತು. ಈಗ ಮನೆಯವರು ಗಂಡ ಆಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ ಅನುಭವಿಸೋಕ್ಕಾಗತ್ತ? ಅವರೇ ಅನುಭವಿಸ್ಬೇಕು. ಹೇಗಿದೆ ನೋಡ್ರಿ. ಆದರೆ ಇವ್ರ ಮನೆಯವ್ರು ಏನು ಮಾಡ್ಬೋದು? ಅವ್ರನ್ನ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸೋದೋ, ಅಥವಾ ಹಣ ಖರ್ಚು ಮಾಡೋದೋ, ನರ್ಸಿಂಗ್ ಹೋಮ್ ಸೇರಿಸೋದೋ ಮಾಡ್ಬೋದು. ಅನುಭವಿಸೋದು ಯಾರು? ಅವರೇ. ಆದ್ದರಿಂದ ಹೀಗೆ ದುಃಖವಾಗಲಿ ಸುಖವಾಗಲಿ ಅವರೇ ಅವರವರೇ ಅನುಭವಿಸ್ಬೇಕು. ಯಾಕಿದು ಮಾಡಿದ್ರುನೋ ಮಹಾರಾಯ? ಯಾರು ಉಪ್ಪು ತಿಂತಾರೋ ಅವನೇ ನೀರು ಕುಡಿಬೇಕು. ಹೇಗೆ ಎಷ್ಟು ಚೆನ್ನಾಗಿದೆ ನೋಡ್ರಿ. ಆದ್ದರಿಂದಲೇ ಪ್ರತಿಯೊಬ್ಬರು ತಮ್ಮ ನಿಜವಾದ ಸ್ವರೂಪವನ್ನು ತಿಳಿದುಕೊಂಡು ಅಲ್ಲಿ ನೆಲೆ ನಿಲ್ಲೋದಕ್ಕೋಸ್ಕರ ಅವರವರೇ ಪ್ರಯತ್ನ ಮಾಡಬೇಕು. ಇದಕ್ಕೆ ಪುರುಷ ಪ್ರಯತ್ನ ಅಂತಾರೆ. ಗಂಡನಿಗೆ ಹೆಂಡತಿ ಮಾಡೋದಕ್ಕಾಗಲ್ಲ, ಹೆಂಡತಿ ಗಂಡ ಮಾಡೋದಕ್ಕಾಗಲ್ಲ. ಗಂಡನ ಹೊಟ್ಟೆ ಆಸೆ ಆದರೆ, ಹಸಿವಾದರೆ ಗಂಡನೇ ತಿನ್ನಬೇಕು. ಮಾಡ್ಕೊಡೋರು ಯಾರಾದರೂ ಮಾಡ್ಕೊಡ್ಬೋದು, ದುಡ್ಡು ಖರ್ಚೋದು ಯಾರಾದರೂ ಮಾಡ್ಬೋದು, ಆದರೆ ಗಂಡನೇ ತಿನ್ನಬೇಕು. ಹೆಂಡತಿಗಾದರೆ ಹೆಂಡತಿನೇ ತಿನ್ನಬೇಕು. ನೀವು ಒಂದು ಕುದುರೆನ ನೀರು ಕುಡಿಬೇಕು ಅಂದರೆ ನೆದಿಗೆ ಕರ್ಕೊಂಡು ಹೋಗ್ತೀರಾ? ನೀರು ನೀವೇ ಕುಡಿಯೋಕ್ಕಾಗುತ್ತೇನೋ?
ಅದೇ ಕುಡಿಬೇಕು ಅಷ್ಟೇ. ನಮ್ಮ ಕೆಲಸ ಏನು? ಕರ್ಕೊಂಡು ಹೋಗ್ಬೋದು ಅಲ್ಲಿವರು. ಹಾಗೆ ಅವರವರ ಮಾಡಿದ ಕರ್ಮಕ್ಕೆ ತಕ್ಕಂತೆ ಅವರವರೇ ಅನುಭವಿಸ್ಬೇಕು. ಅದು ಧರ್ಮವಾದರೆ ಸುಖ, ಇಲ್ಲಿ ಅಲ್ಲಿ ಮತ್ತೆ ಹುಟ್ಟು ಬಂದರೆ ಇಲ್ಲಿ ಮೂರು ಕಡೆ, ಅದೇ ಪಾಪ ಮಾಡಿದರೆ ನಾನೇ ಅನುಭವಿಸ್ಬೇಕು ಇಲ್ಲಿ ಅಲ್ಲಿ ಮತ್ತೆ ಹುಟ್ಟು ಬಂದಾಗ. ಹೇಗಿದೆ ನೋಡಿ, ಹುಷಾರಾಗಿರ್ಬೇಕು ನಾವು. ಅದಕ್ಕೋಸ್ಕರನೇ ಇಲ್ಲಿ ಅವರವರು ಮಾಡಿದ ಕರ್ಮ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅವರವರೇ ಅನುಭವಿಸ್ಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಸುಖವೂ ಅಷ್ಟೇ, ದುಃಖ ಸುಖ ಎಲ್ಲವೂ. ಆದರೆ ಈ ಒಂದು ಮನೆಯಲ್ಲಿ ನಾವು ಗಂಡ ಹೆಂಡತಿ ಆಗಬೇಕಾದ್ರೆ ಮತ್ತು ನಮ್ಮ ಮಕ್ಕಳು ಹುಟ್ಟಬೇಕಾದ್ರೆ ಎಲ್ಲದಕ್ಕೂ ಒಂದು ಕನೆಕ್ಷನ್ ಇರುತ್ತೆ, ಗೊತ್ತಾಗೋದಿಲ್ಲ ನಮಗೆ. ಹುಟ್ಟಿದಾಗಲಿಂದ ಸಾಯುವವರೆಗೂ ಹಿಂದಿನ ಜನ್ಮದ್ದು ಏನೋ ಒಂದು ಕನೆಕ್ಷನ್ ಇರುತ್ತೆ, ಇದು ತುಂಬ ಸೂಕ್ಷ್ಮವಾಗಿರುತ್ತೆ, ಗೊತ್ತಾಗೋದಿಲ್ಲ. ಉದಾಹರಣೆಗೆ ಹೇಳ್ತೀನಿ ನೋಡ್ರಿ, ನಮ್ಮ ಮನೇಲಿ ಒಂದು ಕೆಲಸ ಮಾಡೋಳು ಬಾಳ್ಬೇಕಾದ್ರೂ ಇರಬೇಕಾದ್ರೂ ಏನೋ ಒಂದು ಕನೆಕ್ಷನ್ ಇರುತ್ತೆ. ಅಷ್ಟೆಲ್ಲ ಬೇಡಪ್ಪ, ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿಗಳು ಬಿಟ್ಬಿಡಿ, ಇದು ಎಲ್ರಿಗೂ ಸಹಜ. ನಾವು ಬೀದಿನಲ್ಲಿ ಹೋಗ್ತಾ ಇರ್ತೀವಿ, ನಾವು ಕರೆಕ್ಟಾಗಿ ಹೋಗ್ತಾ ಇರ್ತೀವಿ, ಅಲ್ಲಿ ಯಾವನೋ ಕುಡ್ಕೊಂಡು ಬಂದವನು, ಏಯ್ ಕುಡ್ಕೊಂಡು ಹೋಗ್ತೀಯನೋ, ಎಲ್ಲೋ ನೋಡ್ಕೊಂಡು ಹೋಗ್ತಾ ಇದೆಯಾ, ಸರಿಯಾಗಿ ನೋಡ್ಕೊಂಡು ಹೋಗಲ್ಲ, ಬೈತಾನ. ಈಗ ಅವನ ಹತ್ರ ಬೈಸ್ಕೊಳ್ಳೋದು ಕಾದಿತ್ತು, ಯಾಕೆ? ಹಿಂದೆ ಏನೋ ಮಾಡಿದ್ದೀನಿ ನಾನು ಅನುಭವಿಸ್ಬೇಕು. ಹೇಗಿದೆ ನೋಡ್ರಿ, ಹೊರಗಡೆ ಯಾವನೋ ಆಕ್ಸಿಡೆಂಟ್ ಅಲ್ಲ, ಅವನು ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಡೆದೋಗ್ಬಿಡುತ್ತೆ, ಇದಕ್ಕೂ ಕೂಡ ಕನೆಕ್ಷನ್ ಇದೆ. ಹೇಗಿರುತ್ತೆ ನೋಡ್ರಿ ಕರ್ಮ ಥಿಯರಿ. ಅದಕ್ಕೋಸ್ಕರ ಒಂದು ಸಾರಿ ಏನಾಯಿತು, ಒಬ್ಬ ಮಂತ್ರಿ, ಅರೆ ನಾನು ಮಾಡಿದ್ದು ನಾನೇ ಅನುಭವಿಸ್ಬೇಕಾ, ಪ್ರಾರಬ್ಧ ಕರ್ಮ ಅಂತಾರೆ. ಹಾಗಾದರೆ ಪ್ರಾರಬ್ಧ ಕರ್ಮ ಇದ್ದರೆ ನಾನು ನೋಡೋಣ, ಪರೀಕ್ಷೆ ಮಾಡಿಬಿಡಬೇಕು ಅಂತ ಮಂತ್ರಿ ಏನು ಮಾಡ್ದ? ಮಂತ್ರಿ, ರಾಜ, ಸೇನಾಧಿಪತಿಗಳು ಎಲ್ಲ ಅರಮನೆಯಲ್ಲಿ ಬಿಟ್ಟು ಬೆಳೆದವರು, ಅಲ್ಲೇ ಬೆಳೀತಾರೆ, ಅಲ್ಲೇ ಇರ್ತಾರೆ. ಅವ್ರು ಏನು ಕೊಡ್ತೆ, ಮೂರೊತ್ತು ರಾಜ ಭೋಜನ ತಿಂತಾರೆ ಅವರು ಅಲ್ವಾ, ಅಂಥದ್ದು ಏನಂತಾರೆ ಅದಕ್ಕೆ, ಮೃಷ್ಟಾನ್ನ ಭೋಜನ. ರಾಜರು ಮಂತ್ರಿಗಳು ಅಲ್ಲಿ ಕೆಲಸ ಮಾಡೋರು ಮೃಷ್ಟಾನ್ನ ಭೋಜನ ಪ್ರತಿದಿನ. ಅದಕ್ಕೆ ಮಂತ್ರಿ ಏನು ಮಾಡ್ದ, ಅರೆ ನನ್ನ ಪ್ರಾರಬ್ಧದಲ್ಲಿ ಬರೆದಿದೆ ನೋಡೋಣ, ನಾ ಪರೀಕ್ಷೆ ಮಾಡಿಬಿಡ್ತೇನೆ ಅಂತ ಹೇಳಿದ್ದೆ. ಒಂದು ಕಾಡ್ಗೆ ಹೋಗ್ಬಿಟ್ಟ, ಜನ ಇದ್ದಾರೆ ಕೂಡ ಕೂತ್ಕೊಂಬಿಟ್ಟ, ಬರಲಿ ನೋಡೋಣ ಮಧ್ಯಾಹ್ನಕ್ಕೆ ನನಗೆ ಮೃಷ್ಟಾನ್ನ ಭೋಜನ ಇದ್ದರೆ ಅಂತ ಕೂತ್ಕೊಂಡಪ್ಪ. ಒಂದು ಎರಡು ಗಂಟೆ ಆಯಿತು, ಮಧ್ಯಾಹ್ನ ಆಯಿತು, ಯಾರೂ ಬರಲಿಲ್ಲ. ಕೊನೆಗೆ ಒಂದು ಸಾರಿ ಏನಾಯಿತು, ಯಾರೋ ಕುದುರೆನಲ್ಲಿ ಒಂದಿಬ್ಬರು ಸೈನಿಕರು ಬಂದರು, ಬಂದಿದ್ದು ಇವನು ಎಳ್ಕೊಂಡು ಹೋದರು. ನೋಡ್ರಿ ಹೆಂಗಿರುತ್ತದೆ, ಅವನು ಪರೀಕ್ಷೆ ಮಾಡೋದಕ್ಕೆ ಹೋಗಿದ್ದ ಮಂತ್ರಿ ಕೊನೆಗೆ ಅವನು ಎಳ್ಕೊಂಡು ಹೋದರು. ಎಳ್ಕೊಂಡು ಹೋಗಿದ್ದೆ ಏನು ಮಾಡಿದ್ರು, ಅಲ್ಲಿ ಏನಾಗಿದೆ ಅಂದರೆ, ಈ ಬೇರೆ ದೇಶದಿಂದ ಒಬ್ಬ ರಾಜ ದಂಡೆತ್ತಿ ಹೋಗ್ತಾ ಇದ್ದಾನೆ, ಮತ್ತೆ ಕಾಡು, ಇವನು ಕಾಡಿಗೆ ಬಂದು ಕೂತಿದ್ದಾನೆ. ಕೂತಿದ್ದಂಗೆ ಅಲ್ಲಿ ಅವರು ಕಾಡಿನಲ್ಲಿ ಯಾರು ಸಿಗ್ತಾರೆ, ಯಾರು ಊಟ ಹಾಕ್ತಾರೆ, ಇನ್ನೆಷ್ಟು ಹಣ್ಣು ತಿಂದುಬಿಡ್ತಾರೆ, ಇವರು ತುಂಬ ಜನ ಇದ್ದರು. ಅಲ್ಲಿ ಇನ್ಯಾರು ಬೇರೆಯವರು ಯಾರು ಯಾವುದೋ ಕಾರಣಕ್ಕೆ ಬಂದಿದ್ದೆ ಅಲ್ಲಿ ಅಡುಗೆ ಮಾಡಿಟ್ಟಿದ್ರು. ಅದಕ್ಕೆ ರಾಜನಿಗೆ ಅವ್ರನ್ನೆಲ್ಲ ಓಡಿಸ್ಬಿಟ್ರು, ಯಾರೋ ಬಂದು ಮಾಡ್ತಾ ಇದ್ದವ್ರನ್ನೆಲ್ಲ ಓಡಿಸ್ಬಿಟ್ರು, ಎಲ್ಲ ಅಡುಗೆ ಆಗಿಬಿಟ್ಟಿತ್ತು. ಈಗ ರಾಜನಿಗೆ ಏನು ಅಂದರೆ, ನಾವೆಲ್ಲ ಕೂತ್ಕೊಂಡು ಸೈನಿಕರು ಎಲ್ಲ ತಿಂದರೆ ವಿಷ ವಿಷ ಹಾಕಿದರೆ ಯಾವನು ಗೊತ್ತು, ನಮ್ಮ ಶತ್ರುಗಳು ನಾವು ಬರ್ತೀವಿ ಅಂತ ಹೇಳಿ ವಿಷ ಹಾಕಿದ್ದಾರೆ ಮಾಡಿಟ್ಬಿಟ್ಟಿದ್ರೆ ಅಂತ ಅವನಿಗೆ ಡೌಟ್ ಬಂತು. ಇವಾಗ ಏನು ಮಾಡಬೇಕು, ಕನ್ಫರ್ಮ್ ಮಾಡ್ಕೋಬೇಕು. ಅದಕ್ಕೆ ಅವನೇನು ಮಾಡ್ದ, ಯಾಕಂಬರ್ರ ಯಾವನ ಒಬ್ಬ ಅಲ್ಲಿ ಕೂತಿದ್ರೆ ಅಂತ ರಾಜ ಆಜ್ಞೆ ಮಾಡ್ದ. ಈ ಮಂತ್ರಿ ಕೂತಿದ್ನಲ್ಲ, ನೋಡೋಣ ಯಾರು ತಂದು ಇಡ್ತಾರೋ ಊಟ ಅಂತ. ಕರ್ಕೊಂಬಂದರು, ತಿನ್ನಲ್ಲೋ ಅಂತ ಅಂದ್ರೆ ಅವನಿಗೆ, ಮೃಷ್ಟಾನ್ನ ಭೋಜನ ತಿಂದ, ಚೆನ್ನಾಗಿದ್ದ. ಅಲ್ಲಿ ಅವನು ರಾಜ, ಓಹೋ ಸರಿ ಇದು ವಿಷ ಇಲ್ಲ ತಿನ್ನರೋ ಇಲ್ಲ ಅಂತ ಹೇಳ್ದ. ಕತೆ ಏನಾದರೂ ಇರಲಿ, ಇಲ್ಲಿ ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ ಅವನು ಕಾಡಿನಲ್ಲಿ ಕೂತ್ಕೊಂಡ್ರು ಬರುತ್ತೆ ಅನ್ನೋದಕ್ಕೆ ಪ್ರೂಫ್. ಇನ್ನೇನು ಬೇಕಿದೋ, ಅದಕ್ಕೋಸ್ಕರ ನಾವು ಮಾಡಿದ್ದು ನಮಗೆ ಸಿಗುತ್ತೆ.
ಇದು ನಮ್ಗೆ ಬೇಕಾದಷ್ಟು ಪುರಾಣಗಳಲ್ಲಿ ಎಲ್ಲ ಕಥೆ ಇದ್ದೇ ಇದೆ, ನಮಗೆ ಗೊತ್ತಿರೋ ಹಾಗೆ ನಡೆದಿರೋ ಕಥೆಗಳಿದೆ ಅಲ್ವಾ? ಅದಕ್ಕೋಸ್ಕರನೇ ಆದಷ್ಟು ಒಳ್ಳೇದು ಮಾಡಿರಿ, ಧರ್ಮದಿಂದ ನಡ್ಕೊಳ್ರಿ, ಯಾರಿಗೂ ಹಿಂಸೆ ಮಾಡಬೇಡ್ರಿ. ನಮ್ಮ ಕಾಯ ವಾಚ ಮನಸ ನಮ್ಮ ಶರೀರವನ್ನು ಚೆನ್ನಾಗಿದ್ದಾಗ ಸವಿಸಿ ಜನಗಳ ಸೇವೆ ಮಾಡಿರಿ. ನಿಮ್ಮ ಕೈನಲ್ಲಿ ಕಾಯ ಕೆಲಸ ಮಾಡೋಕ್ಕಾದರೆ ಮಾಡಿರಿ, ವಾಚ ಬಾಯಿಂದ ಅಥವಾ ಮನಸ್ಸಿನಿಂದ ಶಕ್ತಿ ಇದ್ದರೆ, ಇಲ್ಲ ಹಣ ಕೊಟ್ಟು ಏನೋ ಒಂದು ಕೊಟ್ಟು ಮಾಡ್ತಾ ಇರಬೇಕು ಒಳ್ಳೆ ಕಾರ್ಯಗಳನ್ನ. ಅದು ನೀವು ಕೇಳಿ ಕೇಳದೆ ಇರಲಿ, ನಿಮಗೆ ಬರುತ್ತೆ. ಗೋಡೆ ಚೆಂಡು ಹೊಡೆದ್ರೆ ನಿಮಗೆ ಬರಬೇಕು, ಇದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಇದನ್ನು ತಿಳ್ಕೊಂಡು ಮಾಡ್ತಾ ಇರಬೇಕು ಅನ್ನೋದಕ್ಕೆ. ಅಲ್ಲಿಗೇನಾಯಿತು, ಒಬ್ಬೊಬ್ಬರಿಗೆ ಒಬ್ಬರಿಗಾಗಿ ಮತ್ತೊಬ್ಬರು ಭೋಗವನ್ನು ಮಾಡುವುದಕ್ಕೆ ಆಗುವಂತೆ ಇಲ್ಲ. ಅದಕ್ಕೆ ಹೇಳ್ತಾರೆ, ಕಾನೇವಾಲ ಕಾನೇವಾಲೇಕ ನಾಮ್ ಧಾನ್ಯ ಅಕ್ಕಿ ಮೇಲೆ ಬರ್ತಿದೆ. ಅಲ್ಲಿ ಅವನ ಹೆಸರು ಬರೆದ್ಬಿಟ್ಟಿದ್ರೆ ಯಾರು ತಪ್ಪಿಸಕ್ಕೆ ಬರೋಲ್ಲ ಅಂತಾರಲ್ಲ, ಇದೇ ಅರ್ಥ. ಸೊ ನಾನೆಂಬ ಪದಾರ್ಥವು ಭೋಕ್ತೃತ್ವ ಶಕ್ತಿಯಿಂದ ಕೂಡಿಕೊಂಡು ವ್ಯವಹಾರದಲ್ಲಿ ಎಲ್ಲವನ್ನೂ ತನಗೆ ಅಡಿಯಾಳಾಗಿ ಮಾಡಿಕೊಂಡು ತಾನೇ ಸುಖದ ಬುಗ್ಗೆ ಎಂಬ ಭ್ರಾಂತಿಯನ್ನು ನಮಗೆ ಉಂಟು ಮಾಡುತ್ತಿರುವುದು ಇದು. ಯಾವುದೋ ಈ ಡೂಪ್ಲಿಕೇಟ್ ಇದ್ದನಲ್ಲ ಇವನು, ಎಲ್ಲ ವಿಷಯಗಳಿಂದನೇ ಸುಖ ಬರುತ್ತೆ ಅಂತ ಅಂದ್ಕೊಂಡು ಅವನ ಸಂಪಾದನೆ ಮಾಡಬೇಕು ಅಂಥೇಳಿ ಈ ಕಡೆ ಹೊರಗಡೆ ಹೋಗ್ತಾ ಇದ್ದಾನೆ. ಅವನಿಗೆ ಭೋಕ್ತೃ ಅಂದರೆ ಮಾಡೋವಂಥದ್ದು ಭೋಕ್ತೃ, ಅದಕ್ಕೆ ಅವನಿಗೆ ಜ್ಞಾತೃ ಭೋಕ್ತೃ ಕರ್ತೃ ಭೋಕ್ತೃ ಈ ಮೂರು ಸೇರಿ ಪ್ರಮಾತೃತ್ವ, ನಾನು 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 ಅಂತನ್ನವನು. ಇದು ಡೂಪ್ಲಿಕೇಟ್. ಇವನಿಗೆ ಎಲ್ಲರೂ ಅಡಿಯಾಳಾಗಿರ್ತಾರೆ. ಇವನು ಹೇಗಿರ್ತಾನೆ, ಒಂದು ಮೇಡಿ ಹಿಂದೆ ಹೇಳಿದ್ರಲ್ವ, ರಾಗಿ ಬೀಸೋ ಕಲ್ಲಿಗೆ ಗೂಟ ಇದ್ದಂಗೆ ಪಿಬೆಟ್ ಅಂತಾರೆ. ಈ ನಿಜವಾದ ನಾನು ನಿಜವಾಗ್ಲೂ ಇರ್ತಾನ? ಇರೋದಿಲ್ಲ. ರಮಣ ಮಹರ್ಷಿಗಳು ಹೇಳೋ ಹಾಗೆ ಅದು ಅದನ್ನು ಜ್ಞಾಪಕ ಮಾಡಿಕೊಟ್ರೆ ನಾನು ಹೇಳಕ್ಕೆ ಬರಲ್ಲ, ಇವನು ಹೇಳಲ್ಲ. ನಾ ಅಲ್ಲಿ ರಮಣ ಮಹರ್ಷಿಗಳು ಎರಡು ಮದುವೆಗಳಿಗೆ ಇವನ ಕನೆಕ್ಷನ್ನೇ ಇಲ್ಲ, ಯಾವನೋ ಒಬ್ಬ ಬಂದಿದ್ದೆ ಮಜಾ ಮಾಡ್ತಾ ಇರ್ತಾನೆ, ಆಮೇಲೆ ಅವರು ಯಾರು ಅಂತ ವಿಚಾರ ಮಾಡೋಕ್ಕೆ ಹೋದಾಗ ಅವನಲ್ಲಿ ಇರೋದೇ ಇಲ್ಲ ಇದು. ಆಮೇಲೆ ಕುಲಕರ್ಣಿ ಸ್ವಾಮಿಗಳು ಹೇಳಿರೋದು ಗಣೇಶ್ ದರ್ವಾಸ್ ಕುಂಬಳಕಾಯಿ ವ್ಯಾಪಾರ ಲೆಕ್ಕ ಹಾಕ್ಕೊಂಡ್ರಿ. ನಿಜವಾಗ್ಲೂ ಈ ಡೂಪ್ಲಿಕೇಟ್ ನಾನಂತವನು ಹುಡುಕಿದ್ರೆ ಸಿಗಲ್ಲ. ನಾವೇನು ಕತೆ ಇಟ್ಕೋಬೇಕಾಗಿಲ್ಲ, ಎಚ್ಚರದಲ್ಲಿರೋ ಈ ಡೂಪ್ಲಿಕೇಟ್ ನಾನು ಕನಸಕ್ಕೆ ಬರೋಲ್ಲ, ಕನಸಿನಲ್ಲಿರೋನು ಎಚ್ಚರಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತು. ಇವರಿಬ್ಬರು ನಿದ್ದೆ ಬರದೇ ಇಲ್ಲ, ಯಾಕೆ? ಇವರು ಅನಾತ್ಮ ಇಲ್ದಂಗಾಗ್ತಾರೆ, ಬದಲಾವಣೆ ಆಗ್ತಾರೆ ಇದ್ದರು. ಆದ್ದರಿಂದ ಇವರು ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಹೋಗೋಕ್ಕೆ ಬರಲ್ಲ. ನಮಗೆ ಮೂರು ಅವಸ್ಥೆಗಳು ಕೊಟ್ಟಿರೋದ್ರಿಂದ ಮೂರು ಅವಸ್ಥೆಗಳನ್ನು ನೋಡೋ ಸಾಕ್ಷಿನೇ ನನ್ನ ನಿಜವಾದ ಸ್ವರೂಪ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏಕೆಂದರೆ ಇದಕ್ಕೆ ಸುಖದ ಸಂಬಂಧವಿರುವಂತೆ ದುಃಖದ ಸಂಬಂಧವೂ ಇರುತ್ತೆ. ಡೂಪ್ಲಿಕೇಟ್ ಐ ಅಥವಾ ಜೀವಪ್ಪನಿಗೆ ದ್ವಂದ್ವಗಳ ಕಾಟ ಇರೋದೇ. ಸುಖ ದುಃಖ ಶೋಕ ಮೋಹ ರಾಗ ದ್ವೇಷ ಲಾಭ ನಷ್ಟ ಅಪ್ ಅಂಡ್ ಡೌನ್ ಜಯ ಅಪಜಯ ಇವು ಇದ್ದರದೆ ಏನು ಮಾಡೋಕ್ಕೆ ಬರೋಣ? ಅದೇ ನನ್ನ ನಿಜವಾದ ಸ್ವರೂಪ. ದುಃಖ ಅನ್ನೋ ಲೇಷ ಇಲ್ಲ, ಕಲ್ಮಶ ಇಲ್ಲ, ಎಂದೆಂದು ಅದಕ್ಕೆ ಅಡ್ರೆಸ್ ಇಲ್ಲ ಅಲ್ಲಿ, ಮತ್ತು ಅದು ಇಲ್ದಂಗೆ ಆಗೋಲ್ಲ. ಇರವು ಯಾವಾಗಲೂ ಅದು ಜ್ಞಾನ ಸ್ವರೂಪ ಅರಿವು. ಮತ್ತು ಅದೇನು ದುಃಖವ ಅಂದರೆ ಛೇ, ದುಃಖ ಅಂತ ಪ್ರಶ್ನೆನೇ ಇಲ್ಲ. ಎಂದೆಂದು ಸುಖ ಸ್ವರೂಪ ಹೇಗಿದೆ ನೋಡ್ರಿ, ನನ್ನ ಹಿಂದೆಗಡೆ ನಿಜವಾದ ನನ್ನ ಸ್ವರೂಪ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಇದು ಸುಖ ಹೇಗೋ ದುಃಖವೂ ಹಾಗೆ. ಹೇಳಬೇಕು ಅಂತಂದರೆ ಸುಖ 5% ಸಿಕ್ಕಿದ್ರೆ ದುಃಖ 95% ಇರುತ್ತೆ. ನೋಡ್ಕೊಳ್ರಿ ನೀವು ಬೇಗ. ಅದಕ್ಕೆ ನಮಗೆ ವ್ಯವಹಾರದಲ್ಲಿ ಸುಖ ಎಂಥದ್ದು ಅಂದರೆ, ನಿಮಗೆ ಉದಾಹರಣೆ ಕೊಟ್ಟಿದ್ನಲ್ಲ, ಅವನು ಕೆಳಗೆ ಬಿದ್ದರೆ ಹಾವುಗಳು, ಮೇಲೆ ಬಂದರೆ ಹುಲಿ ಚಿರತೆ, ಅದಕ್ಕೆ ಮೇಲ್ಗಡೆ ಜೇನುತುಪ್ಪ ನಾಲ್ಗೆ ಮೇಲೆ ಬೀಳ್ತಾ ಇರುತ್ತಲ್ಲ, ಅಷ್ಟು ಆನಂದ ನಮಗೆ ಸಂಸಾರದಲ್ಲಿ ಸಿಗ್ತಾ ಇರುತ್ತೆ. ಅದು ಏನು ಆನಂದನಪ್ಪ ಇದು? ಹಾಂ, ನಿದ್ದೆನಲ್ಲಿ ದುಃಖ ತೋರಿಸ್ರಿ,
ಆನಂದವೇ ಆನಂದ, ಆನಂದದ ಗಣಿ. ಅದಕ್ಕೋಸ್ಕರ ಅದಕ್ಕೆ ಆನಂದ ಅಂತಾರೆ, ಇಲ್ಲಿ ಸುಖ ದುಃಖ ಅಂತಾರೆ. ಇದು ನಮಗೆ ಚೆನ್ನಾಗಿ ಗೊತ್ತಾಗಿದೆ. ಆದ್ದರಿಂದ ನಾನಿದ್ದರೆ ಸರ್ವವು ಇದ್ದಂತೆ ಎಂದು ತಿಳಿಯುವ ಮನುಷ್ಯನು ಈ ಸಂಸಾರವೆಲ್ಲ ದುಃಖಮಯವೆಂದು, ಇದಕ್ಕೆ ಪರಿಹಾರವೇ ಇಲ್ಲವೆಂದು ಎಣಿಸಿದರೆ ಏನು ಮಾಡ್ಕೊತಾನು? ಈ ಡೂಪ್ಲಿಕೇಟ್ ಆಯಿ ಇವನು, ಅಯ್ಯೋ ನಾನಿದ್ದರೆ ಎಲ್ಲ ಇದ್ದಂತೆ, ಇಲ್ಲದೇ ಇದ್ದರೆ ಸಂಸಾರನೇ ಇರಲ್ಲ, ಮತ್ತು ಇದು ಸುಖ ದುಃಖ, ದುಃಖವೇ ಜಾಸ್ತಿ ಆಗ್ಬಿಟ್ರೆ ಅವನು ತಡ್ಕೊಳಕ್ಕಾಗದೇ ಇದ್ದಾಗ ಅವನು ಆತ್ಮಹತ್ಯೆ ಮಾಡ್ಕೊತಾನೆ, ಸೂಯಿಸೈಡ್ ಮಾಡ್ಕೊತಾನೆ. ಹೀಗೆ ಅದಕ್ಕೆ ನಮಗೆ ಶರೀರಕ್ಕಿಂತ ಮನಸ್ಸು ಇಂಪಾರ್ಟೆಂಟ್. ಮನಸ್ಸಿಗೆ ಇದೆಲ್ಲ ಶಾಂತಿ, ನೆಮ್ಮದಿ, ತೃಪ್ತಿ, ಕೃತಕೃತ್ಯತೆ, ಸಾಕು ಬೇಕು ಬಳಕಾಟ ತಪ್ಪಿಸ್ಕೊಳ್ಳೋದು, ಎಂದೆಂದೂ ಸುಖವಾಗಿರಬೇಕು ಮನಸ್ಸು, ಮನಸ್ಸು ಚೆನ್ನಾಗಿರಬೇಕು. ಅದಕ್ಕೆ ಆಧ್ಯಾತ್ಮ ಏನು ಮಾಡುತ್ತೆ ಅಂದರೆ ನಿಮ್ಮ ಮನಸ್ಸನ್ನು ಶುದ್ಧ ಮಾಡುತ್ತೆ, ಕಲ್ಲು ಮಾಡುತ್ತೆ. ಶುದ್ಧದ ಜೊತೆಗೆ ಕಲ್ಲು ಇರಬೇಕದು. ಆದ್ದರಿಂದ ಹೀಗೆ ಹೇಗಾಗುತ್ತದು? ಸಾಧನೆಗಳೇ ಭಗವದ್ಗೀತೆ. ಹಾಗಾದರೆ ಇದು ಅಷ್ಟಾಯ್ತಲ್ಲ, ಅಲ್ಲಿಗೆ ಈ ಡೂಪ್ಲಿಕೇಟ್ ಆಗಿ ಜೀವವನ್ನು ಕಳ್ಕೊಳ್ಳೋದಕ್ಕೂ ರೆಡಿ ಆಗಿಬಿಡ್ತಾನೆ, ಆಗದೇನು ಹಾಗೆ ಬಿಡ್ತಾನೆ. ಮೈಸೂರು ಮಹಾರಾಜರೇ ಸಾಕ್ಷಿ. ಇನ್ನು ನಾನು ಎಂಬ ಮಾತಿಗೆ ನಿಜವಾಗಿ ಅರ್ಥವಾದದ್ದು ಈ ನಾನು ಎಂಬುದಕ್ಕೆ ಸಾಕ್ಷಿಯಾದ ನಮ್ಮ ಸ್ವರೂಪ. ಈಗ ನೋಡ್ರಿ, ಇಷ್ಟೊತ್ತು ಈ ಡೂಪ್ಲಿಕೇಟ್ ಐ ವಿಚಾರ ಹೇಳಿದ್ರು. ಇನ್ನು ಒರಿಜಿನಲ್ ಐ ಅವನು ಹೇಗಿರ್ತಾನವನು? ಇದರ ಹಿಂತಡಿಕೆ ಯಾವಾಗಲೂ ಇರುವಂಥವನು, ಬದಲಾವಣೆ ಆಗೋಲ್ಲ, ಇಲ್ದಂಗೆ ಆಗೋಲ್ಲ. ಜ್ಞಾನಸ್ವರೂಪ, ಬೆಳಕು, ಜ್ಯೋತಿ ಮತ್ತು ಆನಂದ ಸ್ವರೂಪ. ಅಲ್ಲಿ ಅದಕ್ಕೆ ಆನಂದ ಅಂತಂದಿದ್ದರೆ ಸುಖ ಅಂತ ಹೇಳಿಲ್ಲ, ಆನಂದ. ಆನಂದದಲ್ಲಿ ಇನ್ನೊಂದು ಆಪೋಸಿಟ್ ವರ್ಡ್ ತೋರಿಸ್ತೀರಿ ನೋಡ, ಇಲ್ಲ, ಅಲ್ಲಿರದೇ ಆನಂದ ಅಂತ ಹೇಳ್ತಾರೆ. ಅದು ನಮಗೆ ಯಾವಾಗಲೂ ಬೇಡ ಅಂತ ಅನಿಸೋದಿಲ್ಲ, ಅದು ಇನ್ನೊಂದು ಅದರ ಹೆಚ್ಚುಗಾರಿಕೆ. ಹೇಳಬೇಕು ಅಂತಂದರೆ ಈ ಡೂಪ್ಲಿಕೇಟ್ ಆಗಿಯೇ ಬೇಡ ಅಂತ ಅನಿಸಲ್ಲ. ಹೇಗಿದೆ ನೋಡಿ ಅಲ್ವಾ ಅಂಥದ್ದು. ಈ ನಮ್ಗೆ ಇವಾಗೆಲ್ಲ ವಿಚಾರ ಮಾಡಿ ಛೇ ಡೂಪ್ಲಿಕೇಟೇ ನಾನಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ, ಆಗ ಅದು ನನಗೆ ಬೇಕಾಗತ್ತೆ, ಅದೇ ನನ್ನ ನಿಜವಾದ ಸ್ವರೂಪ, ಅದು ಯಾರು ಕೊಡೋದಲ್ಲ, ಈಸ್ಕೊಳ್ಳೋದಲ್ಲ, ಎಲ್ಲರಿಗೂ ಅದಿದೆ, ಈವನ್ ವೀರಪ್ಪನಿಗೂ ಅಷ್ಟೇ. ಆದ್ದರಿಂದ ನಾವು ಅದನ್ನು ತಿಳ್ಕೊಂಡ್ರೆ ಸಾಕು. ಅದಕ್ಕೋಸ್ಕರ ಇಲ್ಲಿ ನಾವು ಸಾಧನೆ ಇಂಪಾರ್ಟೆಂಟ್ ಇದೆ, ಅದು ಬೇಡ ಅಂತ ಅನಿಸಲ್ಲ. ಅದಕ್ಕೆ ಇದು ಬೇಡ ಅನಿಸುತ್ತೆ, ಅದಕ್ಕೆ ಅವನು ಸೂಯಿಸೈಡ್ ಮಾಡ್ಕೊಳ್ಳೋಕ್ಕೂ ರೆಡಿ ಆಗಿಬಿಡ್ತಾನೆ. ಈ ಡೂಪ್ಲಿಕೇಟ್ ಆಗಿ ಇವನು ದುಃಖ ಜಾಸ್ತಿ ಆಗಿಬಿಟ್ಟಾಗ ಅದರ ಕಣ್ಣಿನಿಂದ ನೋಡಿದಾಗ ಈ ನಾನು ಎಂಬ ಪದಾರ್ಥದಲ್ಲಿ ನಮಗೆ ಮೊದಲಿದ್ದ ಹೆಚ್ಚಿನ ಮೋಹ ಕಡಿಮೆ ಆಗಿಬಿಡುತ್ತೆ. ನಿಜವಾದ ನನ್ನ ಸ್ವರೂಪ ಒರಿಜಿನಲ್ ಐ ಆತ್ಮ ಸಾಕ್ಷಿ. ನಾವು ಆ ಕಣ್ಣಿನಿಂದ ಇವನ್ನೆಲ್ಲ ನೋಡಿದಾಗ ಈ ಡೂಪ್ಲಿಕೇಟ್ ಐ ಮೇಲೆ ನನಗೆ ನಾನು ನನ್ನದು ಮೋಹ ಮಮಕಾರ ಕಡಿಮೆ ಆಗ್ಬಿಡುತ್ತೆ. ಬರೀ ನಾನುದ್ರ ಮೇಲೆ ಮಾತ್ರ ಅಲ್ಲ, ನನ್ನದ್ರ ಮೇಲೂ ಕಡಿಮೆ ಆಗ್ಬಿಡುತ್ತೆ. ಯಾಕೆ? ನಾನು ನನ್ನದು ಅಲ್ಲಿಂದ ಹೊರಗಡೆಗೂ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಅರ್ಧ ಡಜನ್, ಈವನ್ ಇನ್ಕ್ಲೂಡಿಂಗ್ ಇವೆಲ್ಲ ಸೇರಿರೋ ಅವಸ್ಥೆ ಏನಿದು ಆಗಮ ಪಾಯಿ, ಬಂದು ಹೋಗುವಂಥದ್ದು, ನಿಜವಾಗಲೂ ಇಲ್ಲದೇ ಇರೋದು, ಅಶಾಶ್ವತ ದುಃಖಾಲಯ ಹೇಗಿದೆ ನೋಡಿ ಅಂತ ನಮಗೆ ಚೆನ್ನಾಗಿ ಬಿಡಿಸ್ಕೊಂಡಾಗ ಹೋಯ್ತು ಇದು, ಇದರ ಮೇಲೆ ನಮಗಷ್ಟು ಇದಿರಲ್ಲ. ಹಾಗೆ ವ್ಯವಹಾರ ಮಾಡೋದಕ್ಕೆ ಇದು ಬೇಕು, ಇಟ್ಕೊಳ್ಳ್ರಿ, ತಪ್ಪೇನಿಲ್ಲ. ಆದರೆ ನಮಗೆ ಅದರ ರಿಯಾಲಿಟಿ ಗೊತ್ತಾಗಿರುತ್ತೆ. ಏನು ರಿಯಾಲಿಟಿ ಗೊತ್ತಾಗಿರುತ್ತೆ? ಕಪ್ಪೆ ಚಿಪ್ಪು ಅಂತ ಗೊತ್ತಾದ ಮೇಲೆ ಛಹ್ ಬೆಳ್ಳಿ ಅಲ್ಲ, ನಾನೇ ಯಾಕೆ ಓಡೋಗ್ಬೇಕು, ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿರ್ತೀರ. ಹಾಗೆ ಇದು ಹಗ್ಗ ಅಂತ ಗೊತ್ತಾದ ಮೇಲೆ
ಕಾವು ಅಂತ ಹೆದರ್ಕೋಬೇಕಾಗಿಲ್ಲ, ಕಾಣಿಸುತ್ತೆ ಹಂಗೆ ಕಾಣುತ್ತೆ. ಆದ್ದರಿಂದ ನಮಗೆ ಈಗ ಆ ಮೋಹ ಇಲ್ಲ, ಟೋಪಿ ಬಿಡೋದಿಲ್ಲ, ಹಂಗೆ ಕಾಣ್ತಾ ಇದೆ. ಇಲ್ಲ ಅಂತಂದಿಲ್ಲ, ಸೇಮ್ ಶರೀರ ಇರುತ್ತೆ, ಅವನಿಗೂ ಹೊಟ್ಟೆ ಹಸಿವಾಗುತ್ತೆ, ವ್ಯವಹಾರ ಮಾಡ್ತಾನೆ, ಹೆಂಡತಿ ಮಕ್ಕಳು ಇರ್ತಾರೆ, ಆದರೆ ಅವನು ಚೆನ್ನಾಗಿ ಗೊತ್ತಿರುತ್ತೆ, ಇದು ಕಪ್ಪೆ ಚಿಪ್ಪು, ಇದು ಹಗ್ಗ, ಇದು ಮೋಟು ಮರ, ಇದು ಮರಳು ಕಾಡು, ನೀರಿಲ್ಲ. ಹಾಗೆ ಇದು ಚಿನ್ನ ಒಡವೆ ಅಲ್ಲ, ಮಣ್ಣು ಮಡಕೆ ಕುಡಿಕೆ ಅಲ್ಲ, ನಾನೇ ಪರಮಾತ್ಮನು, ಪ್ರಪಂಚ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು ಇದರಿಂದಲೇ ಅದಕ್ಕೆ ಅಸ್ತಿತ್ವ, ಚಿನ್ನದಿಂದಲೇ ಒಡವೆಗಳಿಗೆ ಆಧಾರ ತೋರಬೇಕಾದರೆ, ಹಾಗೆ ಈ ನಿಜವಾದ ನಾನುಯಿಂದಲೇ ಪ್ರಪಂಚಕ್ಕೆ ಅಸ್ತಿತ್ವ. ಹಾಗಾದರೆ ಅಹಂಕಾರ ಬರಬೇಕಲ್ಲ, ಬರೋದಿಲ್ಲ. ಹೇಗಿದೆ ನೋಡಿ ಇಷ್ಟೇ, ಯಾಕೆ ಕರ್ತೃತ್ವ ಭೋಕ್ತೃತ್ವ ಇಲ್ಲ, ಮತ್ತದು ಯೂನಿವರ್ಸಲ್, ಎರಡಿಲ್ಲ ಅಲ್ಲಿ. ಅಹಂಕಾರ ಪಟ್ಟು ಯಾರ ಮೇಲೆ ಅಹಂಕಾರ ಪಡಬೇಕು? ಕಾಮ ಎರಡಿದ್ದರೆ ಕಾಮ, ಕ್ರೋಧ ಯಾರ ಮೇಲೆ ಕೋಪ ಮಾಡ್ಕೊತೀರ? ಎರಡು ಎಲ್ಲಿದೆ ಅಲ್ಲಿ? ಕ್ರೋಧ, ಲೋಭ ಜಿಪುಣತನ, ಅಯ್ಯೋ ನನ್ನ ಹತ್ರ ಇದ್ದರೆ ಬೇರೆಯವ್ರಿಗೆ ಹೋಗ್ಬಿಡುತ್ತೆ, ಯಾರಿದ್ದಾರಲ್ಲಿ ಬೇರೆಯವರು? ಕಾಮ, ಕ್ರೋಧ, ಲೋಭ, ಮೋಹ, ಅಲ್ಲಿ ಒಂದೇ ಇರೋದು. ಎರಡನೇದು ಇನ್ನೇನಿದೆ ಮೋಹ ಮಾಡೋದಕ್ಕೆ? ಎಂಥದ್ದು ಇಲ್ಲ, ಮೋಹ ಇಲ್ಲ. ಕಾಮಕ್ರೋಧ ಲೋಭ ಮೋಹ ಮದ ಅಹಂಕಾರ, ಅಹಂಕಾರ ಪಡೋಕ್ಕೆ ನನ್ನ ಹತ್ರ ಎಲ್ಲರ ಹತ್ರನೂ ಇದೆ ಅದು. ಹೇಗಿದೆ? ಸೇಮ್. ಕಡಿಮೆ ಜಾಸ್ತಿ ಇದ್ದರೆ ಅವಾಗ ಸ್ವಲ್ಪ ಇಲ್ಲಿದ್ದರ ನಮಗೆ ಮೋಹ ಅಹಂಕಾರ ಬರಬೇಕಾಗಿ, ಹೊಟ್ಟೆ ಕಿಚ್ಚು. ಯಾಕೆ ಹೊಟ್ಟೆ ಕಿಚ್ಚು ಪಡ್ತೀವಿ ನಾವು? ಆದ್ದರಿಂದ ಈಗ ಈ ದುರ್ಯೋಧನಿಗೆ ಪಂಚಪಾಂಡವರಲ್ಲಿ ಇದ್ದಿದ್ದು ಇರಲಿಲ್ಲ, ಹೊಟ್ಟೆ ಕಿಚ್ಚು ಬರ್ತಾ ಇತ್ತು. ಇಬ್ಬರು ಇಲ್ಲಿ ನೋಡ್ರಿ, ಇರೋದೆ ಒಬ್ಬ, ಇನ್ನು ಯಾರ ಮೇಲೆ ಹೊಟ್ಟೆ ಕಿಚ್ಚು ಬರಬೇಕು? ಇಲ್ಲ, ಅದಕ್ಕೆ ಕಾಮಕ್ರೋಧಗಳಿಲ್ಲ, ಮತ್ತು ಯಾವುದೂ ಇಲ್ಲ. ಮತ್ತು ಇನ್ನು ಹೆಂಗಿರ್ಬೇಕು ಅವನು ಆನಂದವಾಗಿ? ಅದಕ್ಕೋಸ್ಕರ ಅಲ್ಲಿ ಆನಂದವೇ ಆನಂದ. ಆದರೆ ಇಲ್ಲೇನಾಗುತ್ತೆ, ಎಚ್ಚರದಲ್ಲಿ ದೃಶ್ಯ ಪ್ರಪಂಚದಲ್ಲಿ ಈ ನಾನು ಎಂಬುದರಲ್ಲಿ ಇಲ್ಲದ ಸುಖವು ಈ ಎಚ್ಚರದಲ್ಲಿ ಜನಕ ಮಹಾರಾಜ ಜೀವಪ್ಪ, ಕನಸಿನಲ್ಲಿ ಭಿಕ್ಷುಕ ಜೀವಪ್ಪ ಇವರು ನಿಜವಾಗಲೂ ಇಲ್ಲ. ಆದರೂ ಸುಖವು ಇದರ ಮೂಲಕ ವೃತ್ತಿಯಲ್ಲಿಯೂ ವಿಷಯಗಳಲ್ಲಿಯೂ ತೋರಿಕೊಂಡು ಸುಖವು ನಿಜವಾಗಿ ಸಾಕ್ಷಿಯೇ ತೋರ್ಕೊತಾ ಇರುತ್ತೆ. ಈ ವ್ಯವಹಾರದಲ್ಲಿ ದೃಶ್ಯ ಪ್ರಪಂಚದಲ್ಲಿ ನಮಗೆ ಈ ವಿಷಯಗಳು ಇವು ಎಲ್ಲ ನೋಡಿದಾಗ ನಮಗೆ ವಿಷಯಗಳಲ್ಲೇ ಸುಖ ಇದೆ, ಇಂದ್ರಿಯ ಅನುಭವ ಅಥವಾ ಇನ್ನು ಸ್ವಲ್ಪ ಸೂಕ್ಷ್ಮವಾಗಿ ವೇದನಾ ಅನುಭವದಲ್ಲೂ ಸುಖ ಇದೆ ಅಂತ ಅನ್ನಿಸ್ತಾ ಇರುತ್ತೆ ನಮಗೆ. ಆದರೆ ವಿಚಾರ ಮಾಡಿದಾಗ ಇಲ್ಲಿ ತೋರುವಂಥ ಸುಖ ನಿಜವಾಗಲೂ ಆ ಹಿಂತಡಿಕೆಯಿಂದನೇ ಬಂದಿರೋದು. ಈ ಸಾಕ್ಷಿಯೇ ಸುಖದ ತಿರುಳು ಎಂಬುದು ನಿಶ್ಚಿತವಾಗಿಬಿಟ್ಟಿರುತ್ತೆ ಅಲ್ವಾ? ತೈತ್ತರಿ ಉಪನಿಷತ್ತಿನಲ್ಲಿ ಇದನ್ನು ನಮ್ಗೆ ಅರ್ಥ ಆಗೋದಕ್ಕೋಸ್ಕರ ಐದು ಕೋಶಗಳನ್ನ ಹೇಳ್ತಾರೆ. ನಮಗೆ ಅವಸ್ಥಾತ್ರ ವಿಚಾರದಲ್ಲಿ ಮೂರು ಅವಸ್ಥೆಗಳು ಎಲ್ಲ ಅದರಲ್ಲೇ ಸೇರಿಸ್ಬೋದು. ನಾವು ಯಾವುದೇ ತಗೊಂಡ್ರು ವ್ಯಷ್ಟಿ ಸಮಷ್ಟಿ ಮೈಕ್ರೋ ಮ್ಯಾಕ್ರೋ ಎರಡನ್ನು ಸೇರಿಸಿ ತಗೊಂತ ಹೋಗಬೇಕು. ಹಾಗೆ ಅದೇ ರೀತಿ ಪಂಚಕೋಶ ಪ್ರಕ್ರಿಯ ಅಂತಾರೆ, ಅದು ಅವಸ್ಥಾತ್ರಯ ಪ್ರಕ್ರಿಯ, ಇದು ಪಂಚಕೋಶ ಪ್ರಕ್ರಿಯೆ ಅಂತ ತಗೊಂಡಿದ್ದಾರೆ ಇಲ್ಲಿ ತೈತ್ತರಿ ಉಪನಿಷತ್ನಲ್ಲಿ ಇದನ್ನು ಹೇಳ್ತಾರೆ. ನಿನ್ನೆ ಕೂಡ ನಾವು ಐದು ಕೋಶಗಳನ್ನ ಹೇಳಿದ್ವಿ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಇವೆಲ್ಲ ಅನಾತ್ಮವು, ಆತ್ಮ ಯಾವುದೂ ಅಲ್ಲ. ಇದನ್ನೆಲ್ಲ ಮುಚ್ಚಿದೆ, ಆತ್ಮನ ಮುಚ್ಚಿದೆ ಇದು. ನಾನು ಇವುಗಳನ್ನೆಲ್ಲ ಬಿಟ್ಟು ಒಳಗಡೆ ಇರೋ ನನ್ನ ನಿಜವಾದ ಸ್ವರೂಪಕ್ಕೆ ನಾನು ಜರ್ನಿ ಮಾಡಬೇಕು, ಅದೇ ಇರೋದು ಅಷ್ಟೆ. ಹಾಗೆ ಸೊ ಅಲ್ಲಿಗೆ ಈ ಐದು ಕೋಶಗಳು ಕೂಡ ಅನಾತ್ಮ
ಅವಿದ್ಯಾಕಲ್ಪಿತವಾಗಿ ಸುಳ್ಳಾಗಿರೋ ಆತ್ಮರುಗಳು. ಇವು ನಿಜವಾದ ಆತ್ಮ ಅಲ್ಲ, ಡೂಪ್ಲಿಕೇಟ್ ಆಗಿಗಳು. ಅದಕ್ಕೆ ನಾವು ಒಂದ್ಸರಿ ಶರೀರದಲ್ಲಿ ನಾನು ಅಂತೀನಿ, ಪ್ರಾಣಗಳನ್ನ ನಾನು ಅಂತೀನಿ, ಕರ್ಮೇಂದ್ರಿಗಳು ನಾನು, ಜ್ಞಾನೇಂದ್ರಿಗಳು ನಾನು, ಅಂತಃಕರಣವನ್ನು ನಾನು, ಹೀಗೆ ಮತ್ತೆ ಈ ಡೂಪ್ಲಿಕೇಟ್ ಆಗಿ ನಾನು ಅಂತ ಅಂತಾ ಇರ್ತೀವಿ. ಇದು ನಮಗೆಲ್ಲರಿಗೂ ಗೊತ್ತಿದೆ. ಇಲ್ಲಿ ನಾವು ಇನ್ನೊಂದು ಗಮನಿಸಬೇಕಾಗಿರೋದೇನು, ಈ ಪಂಚಕೋಶಗಳಲ್ಲಿ ಅಂದರೆ ಈ ಐದು ಪಟ್ಟಿಯಲ್ಲಿ ಮನೋಮಯನೆಂಬ ಆ ಕೋಶ ಇರುತ್ತಲ್ಲ, ಅದನ್ನು ಆತ್ಮ ಅಂತ ಕರೀತಾರೆ. ಹೇಗೆ ನಾವು ಶರೀರವನ್ನು ಆತ್ಮ ಅಂತ ಕರೆದೋ ಹಾಗೆ ಈ ಪಂಚಕೋಶಗಳಲ್ಲಿ ಮನೋಮಯ ಆತ್ಮ ಅಂತ ಕರಿತೀವಿ. ಅವನೇನು ಮಾಡ್ತಾನೆ, ಈ ಮನೋಮಯ ಮನಸ್ಸು ಅಂದರೆ ಏನು, ವಿಷಯಗಳನ್ನ ತಿಳಿಸ್ಕೊಡೋನು ಮನಸ್ಸು. ಇಂದ್ರಿಯಗಳಿಗಿಂತ ಹಿಂದೆ ಇರೋವನು ಮನಸ್ಸು. ಆದ್ದರಿಂದ ಈ ವಿಷಯಗಳನ್ನು ತಿಳಿಸ್ಕೊಡೋದಕ್ಕೋಸ್ಕರ ಆ ಮನೋಮಯನಿಗೆ ವಿಷಯ ಅಂತಾರೆ. ಅಂದರೆ ನಮಗೆ ಜ್ಞಾನ ಆಗತ್ತೆ. ಇನ್ನು ಜ್ಞಾನ ಆಗಿದ ತಕ್ಷಣ ಈ ಕೆಲಸ ಮಾಡಬೇಕಾ ಬೇಡವಾ ಯಾರು ಡಿಸೈಡ್ ಮಾಡೋದು? ಬುದ್ಧಿ, ವಿಜ್ಞಾನಮಯ. ಈಗ ಕಣ್ಣು ಹಾವು ಅಂತ ನೋಡ್ತು ಅಥವಾ ಬೆಳ್ಳಿ ಅಂತ ನೋಡ್ತು ಕಣ್ಣು, ಅಷ್ಟೇ ಕಣ್ಣು ನೋಡೋದು. ನೋಡಿದ ತಕ್ಷಣ ಅದು ಮನಸ್ಸಿಗೆ ತೋರಿಸ್ಕೊಡುತ್ತೆ. ನಿಮ್ಗೆ ಗೊತ್ತಿದೆ, ನಾವೆಲ್ಲ ವಿಚಾರ ಮಾಡಿದ್ವಿ, ಒಂದೊಂದು ಇಂದ್ರಿಯನೂ ಅಷ್ಟೇ ತೊಗೊಂಬಂದು ಮನಸ್ಸು ಕೊಡುತ್ತೆ. ಆ ಮನಸ್ಸು ಇದನ್ನು ಹಗ್ಗನೋ ಹಾವೋ ಏನೋ ಒಂದು ಹೇಳಬೇಕು. ಆಮೇಲೆ ಹೇಳಬೇಕಾದ್ರೆ ಮನಸ್ಸು ಹೇಳೋದಿಲ್ಲ, ಅದ್ರ ಹಿಂತಡಿಕೆ ಇರೋ ಬುದ್ಧಿ ಡಿಸೈಡ್ ಮಾಡಬೇಕು ಇದು ಹಗ್ಗ ಇದು ಹಾವು ಅಂತ. ಅದೇನು ಮಾಡುತ್ತೆ, ಹಾವು ಅಂತ ಮಾಡುತ್ತೆ. ಅವಾಗ ಏನು ಮಾಡಬೇಕು, ತಪ್ಪಿಸ್ಕೋಬೇಕು, ಕರ್ತೃತ್ವ ಶುರುವಾಯಿತು ಅದಕ್ಕೋಸ್ಕರ. ಸೊ ಇನ್ನು ಬೆಳ್ಳಿ ಅಂತಂದಾಗ ಅದು ತಗೋಬೇಕು ಕಾಮ ಇರೋದರಿಂದ, ಸೊ ಅದನ್ನು ತಗೊಳಕ್ಕೆ ಹೋಗುತ್ತೆ. ಹಾಗೆ ಅಲ್ಲಿಗೆ ವಿಜ್ಞಾನಮಯ ಅಂತ ಅನ್ನೋದು ಏನು ಮಾಡುತ್ತೆ, ನಿಶ್ಚಯ ಮಾಡುತ್ತೆ ಇದು ಹಾವು ಇದು ಬೆಳ್ಳಿ ಅಂತ ಮೊದಲು. ಆಮೇಲೆ ತಿರ್ಗ ವಿಚಾರ ಮಾಡಿದ್ಮೇಲೆ ಓಹೋ ಅಲ್ಲ ಹಗ್ಗ, ಓಹೋ ಬೆಳ್ಳಿ ಅಲ್ಲ ಕಪ್ಪೆ ಚಿಪ್ಪು ಅಂತ ಅದೇ ನಿಶ್ಚಯ ಮಾಡೋದು. ಅದಕ್ಕೆ ಸ್ವಲ್ಪ ಪ್ರಮಾಣಗಳು ಬೇಕು, ಉಪಯೋಗಿಸುತ್ತೆ. ಅದಕ್ಕೋಸ್ಕರ ಇನ್ನು ನೆಕ್ಸ್ಟ್ ಏನಾಯಿತು, ಹಾವು ಅಂದಿದ್ದ ತಕ್ಷಣ ತಪ್ಪಿಸ್ಕೋಬೇಕು, ಬೆಳ್ಳಿ ಅಂದಿದ್ದ ತಕ್ಷಣ ಓಡೋಗಿ ತಗೋಬೇಕು. ಇದಕ್ಕೆ ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಏನು ಬೇಕು, ಇದಕ್ಕೆ ಕರ್ತೃತ್ವ. ಈ ಆನಂದಮಯ ಕೋಶದ ಕೆಲಸ ಏನಪ್ಪ ಅಂದರೆ ಅದಾದ ಮೇಲೆ ಅದನ್ನು ಅನುಭವಿಸ್ಬೇಕಲ್ಲ, ಅದಕ್ಕೆ ಭೋಕ್ತೃತ್ವ. ಇಲ್ಲಿ ಮೂರು ಕೋಶಗಳನ್ನ ಹೇಳಿರೋದು ನಮ್ಗೆ ಇಂಪಾರ್ಟೆಂಟ್. ಇಲ್ಲಿ ಒಂದು ಜ್ಞಾತೃತ್ವ, ಇನ್ನೊಂದು ನಿಶ್ಚಯ, ಇನ್ನೊಂದು ಭೋಕ್ತೃತ್ವ ಅಂತ ಹೇಳ್ತಾರೆ. ಹೀ ಸೊ ಮನೋಮಯ ಬಂದಿದ್ದೆ ವಿಷಯಗಳನ್ನ ತಿಳಿಸ್ಕೊಡೋದು, ವಿಜ್ಞಾನಮಯ ಅಂದರೆ ಬುದ್ಧಿ ನಿಶ್ಚಯ ಮಾಡೋದು ಡಿಸೈಡ್ ಮಾಡೋದು, ಇನ್ನು ಆನಂದಮಯ ಅದಕ್ಕೆ ಭೋಕ್ತೃ ಅಂತಾರೆ ಅನುಭವಿಸೋದು ಅಂತ ಹೇಳ್ತೀರಿ. ಹೀಗೆ ನೋಡಿ ಇಲ್ಲಿ ಈ ಮೂರು ಈ ರೀತಿ ಹೇಳ್ತಾರೆ. ನಾವು ಸ್ವಲ್ಪ ಇದನ್ನು ಮನಸ್ಸಿನಲ್ಲಿ ಮೆಲ್ಕು ಹಾಕಬೇಕು ಅಂತ ವರ್ಣಿಸಿರುತ್ತೆ. ಈ ಆನಂದಮಯವನ್ನೇ ನಾವು ಇಲ್ಲಿ ನಾನೆಂಬ ಭೋಕ್ತೃ ಅಂತ ಹೇಳ್ತಾ ಇರೋದು, ಭೋಕ್ತೃ ಭೋಕ್ತೃ ಆನಂದಮಯನಿಗೆ. ಅದಕ್ಕೋಸ್ಕರನೇ ಈ ಆನಂದಮಯವನ್ನೂ ಕೂಡ ನಾವು ಅನಾತ್ಮ ಅಂತ ಹೇಳ್ತೀವಿ. ಇದು ವ್ಯವಹಾರದಲ್ಲೇ ದೃಶ್ಯ ಪ್ರಪಂಚದಲ್ಲಿ ಕನಸಾಗಲಿ ಎಚ್ಚರ ಆಗಲಿ ಎರಡಕ್ಕೂ ಕಾಮನ್ ಆಗಿರುತ್ತೆ. ಇಲ್ಲಿ ಆನಂದಮಯ ಕೋಶವನ್ನು ಎಕ್ಸ್ಪ್ಲೈನ್ ಮಾಡುವಾಗ ವ್ಯವಹಾರದಲ್ಲಿ ನಮಗೆ ಸಿಗೋ ಆನಂದ ಅದಕ್ಕೇನಂತಾರೆ, ಇಂದ್ರಿಯಗಳಿಂದ ಆಗ್ಬೋದು ವೇದನೆಗಳಿಂದ ಆಗ್ಬೋದು ಪ್ರತ್ಯಯ ಮೂಡುತ್ತೆ ಅನುಭವಿಸ್ತೀವಿ, ಅದಕ್ಕೇನಂತಾರೆ ಕ್ರಿಯಾ ಮೋದ ಪ್ರಮೋದ. ನೆನೆ ಕೂಡ ನಿಮಗೆ ಎಕ್ಸಾಮ್ ಮೊನ್ನೆ ಎಕ್ಸಾಂಪಲ್ ಕೊಟ್ವಿ. ಈಗ ಹೋಟ್ಲಿಗೆ ಹೋದ್ರಿ, ಮಸಾಲ ದೋಸೆ ಅಂತ ಅವನಿಂದ ಕೇಳಿದ್ರಿ ಕಿವಿಯಲ್ಲಿ ಏನಿದೆ ಅಂದಾಗ
ಅವನು ಮಸಾಲೆ ದೋಸೆ ಅದು ಇದು ಎಲ್ಲ ಹೇಳ್ತಾನೆ. ಮಸಾಲೆ ದೋಸೆ ಇದು ಕೇಳಿದ ತಕ್ಷಣ ಅಲ್ಲಿ ಪ್ರಿಯಾ, ಆಹಾ ಮಸಾಲೆ ದೋಸೆ ಅಂತ ಕೇಳಿದ ತಕ್ಷಣ ಬಾಯಿನಲ್ಲಿ ಜಲ್ದು, ಅವಾಗ ಏನು ಮಾಡ್ತೀರಾ? ಮಸಾಲೆ ದೋಸೆ ಆರ್ಡ್ರ್ ಮಾಡ್ತೀರಾ. ಅವನು ತಂದು ಅಲ್ಲಿ ಇಡ್ತಾನೆ. ಈಗ ಏನಾಯಿತು, ಪ್ರಿಯಾ ಮೋದ. ಆ ಮಸಾಲೆ ದೋಸೆ ನೋಡಿದ ತಕ್ಷಣ ಇನ್ನೂ ಬಾಯಿನಲ್ಲಿ ಜಲ್ ಸುರಿಯುತ್ತೆ. ಮೋದ ಪ್ರಮೋದ, ಅದನ್ನು ಮುರಿದು ಚಟ್ನಿ ಪಲ್ಯ ಅಜ್ಜಿಕೊಂಡು ಬಾಯಿ ತಿಂತಾ ಇದ್ರೆ ಆಹಾ ಹೇಗಿದೆ ಅಂತೀವಲ್ಲ, ಅಮ್ಮಯ್ಯ ಎಷ್ಟು ಚೆನ್ನಾಗಿದೆ ಅಂತಿಂತೀವಲ್ಲ, ಅದು ಪ್ರಿಯ ಪ್ರಮೋದ. ಪ್ರಿಯ ಮೋದ ಪ್ರಮೋದ, ಪ್ರತಿಯೊಂದರಲ್ಲೂ ಸ್ವಲ್ಪ ಸ್ವಲ್ಪ ಆನಂದ ತೋರಿಸ್ತೆ, ಇಲ್ಲ ಆನಂದ ಗ್ರಡೇಷನ್ಸ್ ಇರುತ್ತೆ ಸ್ವಲ್ಪ. ಠೀಕ್, ಸೊ ಎಷ್ಟು ಚೆನ್ನಾಗಿದೆ ನೋಡ್ರಿ. ಹೀಗೆ ಅಲ್ಲಿಗೆ ಈ ಪ್ರಿಯಾಂತ ಅನ್ನೋದನ್ನು ತಲೆ ಅಂತ ಹೇಳ್ತಾರೆ. ಇವಾಗ ಒಂದು ಪಕ್ಷಿಗೆ ಓದಿಸ್ತಾರೆ. ಈಗ ಒಂದು ಪಂಚಕೋಶದಲ್ಲಿ ಅನ್ನಮಯ ತಗೊಳ್ರಿ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಪ್ರತಿಯೊಂದು ಕೋಶವನ್ನು ಒಂದು ಬರ್ಡ್ಗೆ ಹೋಲಿಸ್ತಾರೆ. ಈ ಬರ್ಡ್ಗೆ ಐದು ಭಾಗಗಳಿರುತ್ತೆ, ಎರಡು ರೆಕ್ಕೆಗಳು, ಮತ್ತು ಮುಂದೆ ಮುಖ, ಹಿಂದೆ ಪುಚ್ಚ ಅಂದರೆ ಅದರ ಬಾಲ, ಮಧ್ಯದಲ್ಲಿ ಅದರ ಹೃದಯ, ಹೀಗೆ ಐದು ಭಾಗ ಇರುತ್ತಲ್ವಾ ಹಾಗೆ. ಆ ಐದು ಭಾಗದಲ್ಲಿ ಮುಂದೆ ಇರೋದೇನು? ಪ್ರಿಯ ತಲೆ. ಇನ್ನು ಆ ಕಡೆ ಈ ಕಡೆ ಇರೋದೇನು? ರೆಕ್ಕೆ, ಮೋದ ಪ್ರಮೋದ. ಮಧ್ಯದಲ್ಲಿರೋದೇನು? ಆತ್ಮನೇ. ಆದ್ದರಿಂದ ಇವು ಏನೇ ಆನಂದಗಳು ತೋರಲಿ ಹಿಂದೆಗಡೆಯಿಂದನೇ ಬರಬೇಕು. ಇದು ಪ್ರಿಯ ಮೋದ ಪ್ರಮೋದ ಅನ್ನೋದು ಹೇಳ್ತೀವಿ. ಇಲ್ಲಿಗೆ ವಿಷಯಗಳಿಂದ ಆಗಲಿ ಅಥವಾ ಮನಸ್ಸಿನಿಂದ ಆಗಲಿ ನಮಗೆ ಅದರ ಮೂಲಕ ಬರ್ತಾ ಇರುತ್ತೆ. ಎಲ್ಲಿಂದ ಬರ್ತಾ ಇದೆ? ಆತ್ಮನ ಆನಂದ ಸ್ವರೂಪದಿಂದಲೇ ಬರ್ತಾ ಇದೆ. ತೈತ್ತರಿ ಉಪನಿಷತ್ನಲ್ಲಿ ಇದನ್ನು ಹೇಳಿದ್ದಾರೆ. ಇದನ್ನು ಮನನ ಮಾಡಿಕೊಂಡಾಗ ನಾವು ಓಹೋ ಇದು ವಿಷಯಗಳಲ್ಲಿಲ್ಲ. ಆಮೇಲೆ ಮನಸ್ಸಿನಲ್ಲಿಲ್ಲ ನೋಡಿ, ಹೇಗಿದು ಹೇಗೆ ನೋಡ್ಕೋಬೇಕು? ನಿದ್ದೆಯಲ್ಲಿ ಯಾವ ವಿಷಯಗಳ ಜ್ಞಾನ ಇಲ್ಲ, ವೇದನಾನುಭವ ಇಲ್ಲ, ಇಂದ್ರಿಯಾನುಭವ ಇಲ್ಲ, ಯಾವುದೂ ಇಲ್ಲ, ವಸ್ತುಗಳಿಲ್ಲ. ಈ ದೃಶ್ಯ ಪ್ರಪಂಚದಲ್ಲಿ ಇದ್ದಂಗೆ ಏನೂ ಇಲ್ಲ. ಅಲ್ಲಿ ಇಲ್ಲಿ ಏನಿದೆಯೋ 19 ಮುಖಗಳು, ಅರ್ಧ ಡಜನ್ ನಿದ್ದೆಯಲ್ಲಿ ಇಲ್ಲ. ಎಲ್ಲಿ ಯಾರಾದರೂ ಕಂಪ್ಲೇಂಟ್ ಮಾಡಲಿ, ನಾನು ದುಃಖ ಇತ್ತು ಸ್ವಾಮಿ, ಅಲ್ಲಿ ಯಾರು ನಾನೊಬ್ಬನೇ ಇದ್ದಿದ್ದು ತೋರಿಸಕ್ಕೆ ನೋಡೋಣ. ಇನ್ನು ಹೇಳಬೇಕು ಅಂತಂದ್ರೆ ಅದು ಅಭಯ ಸ್ವರೂಪ. ಯಾವ ಭಯ ಇಲ್ಲ, ಕರುಣ ಭಯ ಇಲ್ಲ, ಯಮನ ಭಯ ಇಲ್ಲ, ವಾಸ್ತು ಭಯ ಇಲ್ಲ, ಸಾವಿನ ಭಯ ಇಲ್ಲ, ಹೇಗಿದೆ ರೋಗ ರುಜಿನಗಳ ಭಯ ಇಲ್ಲ, ಯಾವುದೂ ಭಯ ಇಲ್ಲ. ಅಭಯ ಸ್ವರೂಪ ವಿಷ್ಣು ಸಹಸ್ರ ನಾಮದಲ್ಲಿ ಆ ವಿಷ್ಣುವಿಗೆ ಅಭಯ ಅನ್ನೋದು ಕೂಡ ಒಂದು ಹೊಗಳುವಂಥ ಒಂದು ವರ್ಡ್. ಸೊ ನಿಜವಾಗ್ಲೂ ನಾವು ಅಭಯ ಸ್ವರೂಪರೇ. ಹೀಗೆ ಹೇಳ್ತಾರೆ, ಸ್ವರೂಪದಲ್ಲಿ ಯಾವ ಭೇದವಾಗಲಿ ಯಾವ ವಿಭಾಗವಾಗಲಿ ಇಲ್ಲ. ಇದೆಲ್ಲ ನಾವು ನೋಡ್ಕೊಂಡಿದ್ದೀವಿ. ಅಲ್ಲಿ ಗುಣಗಳಿಲ್ಲ, ಅಲ್ಲಿ ಧರ್ಮ ಧರ್ಮಿ ಇಲ್ಲ, ಮತ್ತು ಅಲ್ಲಿ ಕರ್ತೃತ್ವ ಭೋಕ್ತೃತ್ವ ಇಲ್ಲ, ಎಲ್ಲ ಗೊತ್ತಿದೆ ನಮಗೆ. ಅವಸ್ ಅರ್ಧ ಡಜನ್ ಇಲ್ಲ ನಮ್ಮ ನಿಜವಾದ ಸ್ವರೂಪದಲ್ಲಿ ಅಂತ ಇವೆಲ್ಲ ತಿಳ್ಕೊಂಡಿದೆ. ಸೊ ಅಲ್ಲಿಗೆ ಅದು ಮುಗೀತು. ಈಗ ನೆಕ್ಸ್ಟ್ ಚಾಪ್ಟ್ರು ಆನಂದದಲ್ಲಿ ತಾರತಮ್ಯ ಹೇಗಿದೆ ನೋಡ್ರಿ. ಸೇಮ್ ಇರುವಿನಲ್ಲಿ ಹೇಗೋ, ಅರಿವಿನಲ್ಲಿ ಹೇಗೋ, ಆನಂದದಲ್ಲೂ ಹಾಗೆ. ಇಲ್ಲಿ ಇರುವು ಅರಿವಿನಲ್ಲಿ ಏನೇನು ಹೇಳಿದರು ತಾರತಮ್ಯ, ಇರುವಿನಲ್ಲಿ ಮೂರನ್ನು ಹೇಳಿದ್ರು. ಏನು ಹೇಳಿದ್ರು? ಪಾರಮಾರ್ಥಿಕ ಇರವು, ವ್ಯವಹಾರಿಕ ಇರವು, ಪ್ರಾತಿಭಾಸಿಕ ಇರವು. ಅರಿವಿನಲ್ಲಿ ಏನು ಹೇಳಿದ್ರು? ಪಾರಮಾರ್ಥಿಕ ಅರಿವು, ಪಾರಮಾರ್ಥಿಕ ಆಮೇಲೆ ವ್ಯವಹಾರಿಕ ಅರಿವು, ಮತ್ತು ಈ ಪ್ರಾತಿಭಾಸಿಕ ಅರಿವು. ಈಗ ಇರುವಿನ ವಿಚಾರ ಹೇಳಿದಾಗ ಪಾರಮಾರ್ಥಿಕ ಇರವು,
ನಾವು ಯಾವುದೇ ವಸ್ತು ತಗೊಂಡ್ರೆ ಇದೆ ಅಂತೀವಿ. ನೋಡ್ರಿ, ನಾನು ಇದ್ದೀನಿ, ಅವಸ್ಥೆ ಇದೆ, ಆಧ್ಯಾತ್ಮಿಕ ನಾನಿದ್ದೀನಿ, ಆದಿ ಭೌತಿಕ ಹೆಂಡತಿ ಮಕ್ಕಳು 84 ಲಕ್ಷ ಜೀವರಾಶಿಗಳು ಇದೆ, 14 ಲೋಕಗಳು ಆದಿ ದೈವಿಕ ಇದೆ, ಹಾವು ಇದೆ, ಬೆಳ್ಳಿ ಇದೆ, ನಿಜ ಇದೆ ಅಂತ ಅನ್ನೋದು ಡೆಫಿನೆಟ್. ಬಟ್ ಅದ ನಿಜವಾದ ವಸ್ತು ಯಾವುದಿದೆ ವಿಚಾರ ಮಾಡಬೇಕು. ವಿಚಾರ ಮಾಡದೆ ಸುಮ್ಮನೆ ಒಪ್ಕೊಳ್ಳೋದಲ್ಲ. ಹಾವಿದೆ ಅಂತ ಅಂದ್ಕೊಂಡ್ವಿ, ಲೈಟ್ ಹಾಕಿ ನೋಡಿದ ತಕ್ಷಣ ಛೆ ಹಗ್ಗ. ಹಾಗೆ ಬೆಳ್ಳಿ ಇದೆ ಅಂದ್ಕೊಂಡೆ, ಹತ್ತಿರ ಹೋಗಿ ನೋಡಿದಾಗ ಛೆ ಕಪ್ಪೆ ಚಿಪ್ಪು. ಒಟ್ಟಿನಲ್ಲಿ ಇದೆ ನಾನು ಅಂದ್ಕೊಂಡಿರೋ ವಸ್ತು ಅಲ್ಲ, ಬೇರೆ. ಹಾಗೆ ಅವಸ್ಥೆ ಇದೆ, ಅವಸ್ಥೆ ಒಳಗಡೆ ಅರ್ಧ ಡಜನ್ ಇದೆ ಅಲ್ಲ, ಮತ್ತೇನಿರೋದು ಆತ್ಮನೇ ಇರೋದು. ಆತ್ಮ ಅಂದರೆ ಯಾರೋ ವೈಕುಂಠ ಕೈಲಾಸದಲ್ಲಿರೋ ಆತ್ಮನ ಅಲ್ಲ, ನಾನೇ. ನಾನು ಅಂದರೆ ಈ ಮುಠೆ ಮೂಷೆ ಮೋರ ಅಲ್ಲ, ಚೆನ್ನಾಗಿಟ್ಕೋಬೇಕು, ನಾನೇ ಇರೋದು. ಸೊ ಹೀಗೆ ಇರವು, ಅದಕ್ಕೋಸ್ಕರನೇ ಇದನ್ನು ಅನುಭವ ನೋಡ್ಕೊಂಡ್ಬಿಡ್ಬೋದು. ಗಾಢ ನಿದ್ರೆಯಲ್ಲಿ ಯಾರನ್ನಾದರೂ ಕೇಳಿ, ಮಲಗಿದ್ರೆ ನೀವು ಇರ್ತೀರಾ ಇಲ್ವ? ಇರ್ತೀನಿ, ಮುಗಿದೋಯ್ತು, ಆತ್ಮನಾಗಿರ್ತೀರಾ? ಇರವು, ಇದಕ್ಕೆ ಪಾರಮಾರ್ಥಿಕ ಇರವು. ಅದೇ ರೀತಿ ವ್ಯವಹಾರದಲ್ಲಿ ಇದ್ದೀರೋ ಇಲ್ವೋ? ಇದ್ದೀನಿ. ಏನು ಯಾವುದನ್ನು ಇದ್ದೀನಿ ಅಂತಾರೆ ಇವರು? ಈ ಜೀವಪ್ಪನ್ನ, ಅಂದರೆ ಈ ಡೂಪ್ಲಿಕೇಟ್ ಅಯ್ಯನ್ನ, ಜನಕ ಮಹಾರಾಜನೋ ಅಥವಾ ಕನಸಿನಲ್ಲಿದ್ದರೆ ಭಿಕ್ಷುಕನೋ ಇದ್ದೀನಿ ಅಂತಾನವನು. ವಿಚಾರ ಮಾಡಿದ್ರೆ ಆತ್ಮನೇ ಇರೋದು. ಅದಕ್ಕೋಸ್ಕರ ಇಲ್ಲಿ ವ್ಯವಹಾರಿಕ ಇರವು ಅಂತೀವಿ. ಇನ್ನು ಎಷ್ಟೋ ನೋಡಲಿ, ಈ ಹಗ್ಗದಲ್ಲಿ ಹಾವು ಅಂತ ತಿಳ್ಕೊಂಡೆ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಅಂತ ತಿಳ್ಕೊಂಡೆ, ಮೋಟು ಮರದಲ್ಲಿ ಮನುಷ್ಯ ಅಂತ ತಿಳ್ಕೊಂಡೆ, ಚಿನ್ನದಲ್ಲಿ ಒಡವೆಗಳು ಅಂತ ತಿಳ್ಕೊಂಡೆ, ಇವನ್ನೆಲ್ಲ ಏನಂತ ಕರಿಬೋದು? ಪ್ರಾತಿಭಾಸಿಕ ಇರವು ಅಂತ ತಿಳ್ಕೊಬೋದು. ಇಲ್ಲಿ ಒಡವೆಗಳನ್ನ ಹೇಳಕ್ಕೆ ಬರೋಲ್ಲ, ಇರಲಿ, ಇವನ್ ತಗೋಬೇಕು. ಪ್ರಾತಿಭಾಸಿಕ ಇರವಿಗೆ ಹಾವು ಮತ್ತು ಬೆಳ್ಳಿ, ಮನುಷ್ಯ ಮತ್ತು ನೀರು ಅಂದರೆ ಮರಳುಕಾಡಿನಲ್ಲಿ ನೀರು, ಇವುಗಳನ್ನ ತಗೋಬೋದು ಇಂಥವೆಲ್ಲ. ಸೊ ಇವಕ್ಕೆ ಪ್ರಾತಿಭಾಸಿಕ ಇರವು ನಿಜವಾಗ್ಲೂ ಅವಿಲ್ಲ. ಅದೇ ರೀತಿ ಬೇಕಾದರೆ ಬಂಜೆಯ ಮಗ ಎಲ್ಲಿದ್ದಾನೆ? ಇಲ್ಲ. ಅದೇ ರೀತಿ ಮೊಲದ ಕೊಂಬು, ಕೊಂಬಿರೋ ಮೊಲ ಎಲ್ಲಿ ನೋಡಿದ್ದೀರ? ಇಲ್ಲ. ಇದು ಪ್ರಾತಿಭಾಸಿಕ ಇರವು ಅಂತಾರೆ. ಹಾಗೆ ಅರಿವಿನಲ್ಲಿ ಮೂರು ಹೇಳ್ತಾರೆ. ಇಲ್ಲಿ ಅರಿವಿನಲ್ಲಿ ಕೂಡ ಪಾರಮಾರ್ಥಿಕ ಅರಿವು ಯಾವುದು? ಗಡ ನಿದ್ರೆಯಲ್ಲಿ ಯಾವುದು ಇಲ್ಲದೆ ಇದ್ದರೂ ನನಗೆ ಯಾವುದರಿಂದ ಗೊತ್ತಾಯಿತು? ನೋಡ್ರಿ, ಯಾವ ಇನ್ಸ್ಟ್ರೂಮೆಂಟ್ಸ್ ಇಲ್ಲ ಅಲ್ಲಿ, ಈ 19 ಮುಖಗಳು ಇಲ್ಲ, ಬಟ್ ಆದರೂ ನನಗೆ ಜ್ಞಾನ ಆಗಿದೆ. ನಾನು 100 ಪ್ರಶ್ನೆ ಕೇಳಿ, ವಾಚ್ಮೆನ್ ಕೂಡ ಉತ್ತರ ಕೊಡ್ತಾನೆ, ಟಕ 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 ಉತ್ತರ ಕೊಡ್ತಾನೆ, 1000 ಜನ ಅಂತ ಕೇಳ್ರಿ, ಒಂದೇ ಆನ್ಸರ್. ಹೇಗೆ, ಯಾಕೆ ಗೊತ್ತಾ? ಇಲ್ಲಿ ಹೆಚ್ಚು ಕಡಿಮೆ ಬರಲ್ಲ, ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸಿಲ್ಲ, ನೇರಾದ ಅನುಭವ. ಅದಕ್ಕೆ ಇದಕ್ಕೆ ಸಾಕ್ಷಿ ಅನುಭವ, ಅದನ್ನು ಪಾರಮಾರ್ಥಿಕ ಅರಿವು ಅಂತಾರೆ. ಈಗ ವ್ಯವಹಾರದಲ್ಲಿ ನನಗೆ ಅರಿವುಗಳಾಗತ್ತೆ, ಏನು? ಅಲ್ಲಿ ಮಡಕೆ ಇದೆ, ಒಡವೆಗಳಿದೆ, ಅವಸ್ಥೆ ಇದೆ, ಅವಸ್ಥೆ ಒಳಗಡೆ ಅರ್ಧ ಡಜನ್ ಇದೆ, ಅವಸ್ಥೆ ಅರ್ಧ ಡಜನ್ನಲ್ಲಿ ಆಧ್ಯಾತ್ಮಿಕವಾಗಿ ನಾನಿದ್ದೀನಿ ಅಂತ ಗೊತ್ತು, ಹೆಂಡತಿ ಮಕ್ಕಳು ಆದಿ ಭೌತಿಕ ಇದೆ ಅಂತ ಗೊತ್ತು, ಯಾತ್ರಿಂದ ಗೊತ್ತಾಯಿತು, ಅದು ವ್ಯವಹಾರಿಕ ಅರಿವು, ವ್ಯವಹಾರಕ್ಕೆ ಬೇಕಾಗುತ್ತೆ. ಇನ್ನು ಪ್ರಾತಿಭಾಸಿಕ ಅರಿವು, ಫಸ್ಟ್ ನೀವು ಹಾವು ಅಂತ ಅಂದ್ಕೊಂಡ್ರಲ್ಲ ಅದು ಜ್ಞಾನವೇ, ಅದೇ ಥರ ಬೆಳ್ಳಿ ಅಂದ್ಕೊಂಡ್ರಲ್ಲ, ಮೋಟು ಮರ ಅಂದ್ಕೊಂಡ್ರಲ್ಲ, ನೀರು ಅಂದ್ಕೊಂಡ್ರಲ್ಲ, ಇದು ಪ್ರಾತಿಭಾಸಿಕ ಅರಿವು. ಈಗ ನಮಗೆ ಬೇಕಾಗಿರೋದು ಆನಂದಕ್ಕೆ ಬಂದಿದ್ದಾರೆ. ಈ ಆನಂದದಲ್ಲೂ 3 ಆನಂದ ಉಂಟು. ನಿಜವಾಗ್ಲೂ ಇಲ್ಲ, ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಇವೆಲ್ಲ ಅಧ್ಯಾರೋಪ ದೃಷ್ಟಿಯಿಂದ ಪಾರಮಾರ್ಥಿಕ ಆನಂದ, ವ್ಯವಹಾರಿಕ ಆನಂದ, ಪ್ರಾತಿಭಾಸಿಕ ಆನಂದ ಅಂತಾರೆ. ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡ್ರಿ.
ಪಾರಮಾರ್ಥಿಕ ಆನಂದ ನಮಗೆಲ್ಲರಿಗೂ ಗೊತ್ತಿದೆ, ಗಾಢನಿದ್ರೆ. ಪ್ರತಿಯೊಂದಕ್ಕೂ ಗಾಢನಿದ್ರೆ ತಗೊಂಡ್ಬಿಡ್ಬೇಕು ಅಷ್ಟೇ. ಅದು ಕೀ ಬೀಗದ ಕೈ ಇದ್ದಂಗೆ. ನಿಮ್ಮ ಫೋನ್ ಓಪನ್ ಮಾಡಬೇಕಾದ್ರೆ ತಮ್ಮ ಇಂಪ್ರೆಷನ್, ಈಗೆಲ್ಲ ಬ್ಯಾಂಕಿನ ದುಡ್ಡೆಲ್ಲ ತಮ್ಮ ಇಂಪ್ರೆಷನ್, ಯಾವೊಂದು ಬೆರಳು ಇರೋದೇ ಇಲ್ಲ. ಹೇಗಿದೆ ಅವನೇನಾದರೂ ದುಡ್ಡು ತಗೋಬೇಕು ಬ್ಯಾಂಕಿನಾದರೂ ನಿಮ್ಮ ಕೈನ ಕಟ್ ಮಾಡಿಕೊಂಡು ಆ ಬೆರಳನ್ನ ಒತ್ತಿ ಮಾಡಬೇಕು, ಆಗೋದಿಲ್ಲ ಹಾಗೆ. ಸೊ ನಮ್ಮ ಎಲ್ಲ ಡಾಕ್ಯುಮೆಂಟೇಷನ್, ಮನೆ ರಿಜಿಸ್ಟರ್ ಆಯಿತು, ತಮ್ಮ ಇಂಪ್ರೆಷನ್, ನಿಮ್ಮ ಸಿಗ್ನೇಚರು ಇಲ್ಲ. ಎಷ್ಟು ಜನ ಬೇಕಾದರೂ ಕಾಪಿ ಹೊಡಿಬೋದು, ಸಿಗ್ನೇಚರ್, ತಮ್ಮ ಇಂಪ್ರೆಷನ್. ಅದಕ್ಕೋಸ್ಕರ ಹಾಗೆ ಈ ಅವಸ್ಥಾತ್ರಯ ಅಂತನ್ನೋದು ಇದು ತುಂಬ ಇಂಪಾರ್ಟೆಂಟ್. ಕೀ ನಿಮ್ಮ ಹತ್ರ ಕೀ ಇತ್ತು ಅಂದರೆ ಯಾವ ಇದು ಯೂನಿವರ್ಸಲ್ ಕೀ, ಯಾವ ಬೀಗ ಬೇಕಾದರೂ ತೆಗಿಬೋದು. ಹಾಗೆ ಕಳ್ಳರಿಟ್ಕೊಂಡಿರ್ತಾರಲ್ಲ ಹಾಗೆ. ಸೊ ಇಲ್ಲಿ ಪರಮಾತ್ಮನ ಬೀಗದ ಕೈ ನೋಡ್ಕೋಬೇಕು ಅಂದರೆ ಈ ಬೀಗದ ಕೈ ಓಪನ್ ಮಾಡಿದ್ರೆ ಪರಮಾತ್ಮ ತಿರುಪ್ತಿ ದೇವಸ್ಥಾನದ ಬೀಗದ ಕೈ ಇದ್ದಂಗೆ, ಆ ಗರ್ಭಗುಡಿದು ಮುಗಿದೋಯ್ತು, ಇನ್ನೇನು ಬೇಕು ನಿಮಗೆ. ಆದ್ದರಿಂದ ಆನಂದದಲ್ಲೂ ಕೂಡ ಮೂರು ಅಂತಸ್ತುಗಳು ಎಲ್ಲ ಅಧ್ಯಾರೋಪ ದೃಷ್ಟಿಯಿಂದ. ಆಮೇಲೆ ಆನಂದ ಮೂರು ಅನ್ಕೋಬೇಡ್ರಿ. ಈ ಪ್ರಕಾಶದಲ್ಲಿ ನಾವು ಅರಿವಿನ ಪ್ರಕಾರದಲ್ಲಿ ತಿಳಿದ ಹಾದಿಯಲ್ಲೇ ಇರುವ ಅರಿವಿನಲ್ಲಿ ನಾವು ಏನು ತಿಳಿದ್ವೋ ಅದೇ ಹಾದಿಯಲ್ಲಿ ತಿಳಿಬೇಕು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಮತ್ತೊಂದು ಸಲ ಇರುವ ಅರಿವು ಅಲ್ಲಿ ಏನು ಹೇಳಿದ್ರು ಅದನ್ನೊಂದು ಸಾರಿ ಮೇಲ್ಕಾಕಬೇಕು. ಅದೇ ರೀತಿ ನಾವು ಆನಂದ ಅಂತ ನಾವು ಸೇರಿಸ್ಕೊಂತ ಬಂದರೆ ಎಲ್ಲ ಸೇಮ್ ಆಗುತ್ತೆ. ಇದು ಇದಕ್ಕೆ ಮಾತ್ರ ಅಲ್ಲ, ಅದಕ್ಕೋಸ್ಕರನೇ ಆನಂದವನ್ನು ತುಂಬ ಕಡಿಮೆ ಪೇಜ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಇರುವ ಅರಿವಿನಲ್ಲಿ ಬೇಕಾದಷ್ಟು ಡಿಸ್ಕಷನ್ಸ್ ಮಾಡಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ಅಂತ ಹೇಳ್ತಾರೆ. ಇದು ಆನಂದವು, ಆನಂದದಲ್ಲಿ ಗ್ರೆಡೇಷನ್ಸ್ ಇಲ್ಲ. ಏನದು ಆ ನಿಜವಾಗಲೂ ಗಾಢನಿದ್ರೆಯಲ್ಲಿರೋ ಆನಂದ ಏನಂತೀವಿ? ನಿರ್ಭೇದ, ಭೇದ ಇಲ್ಲ ಅಲ್ಲಿ. ಇಲ್ಲಿ ಭೇದ ಇದೆ. ಇಂದ್ರಿಯಗಳ ಆನಂದ, ಮನಸ್ಸಿನ ಆನಂದ, ನೋಡೋದ್ರಿಂದ ಆನಂದ, ಕೇಳೋದ್ರಿಂದ ಆನಂದ, ಭೇದ ನೋಡ್ರಿ ಎಷ್ಟೊಂದು ಥರ ಇದೆ. ವಾಸನೆಯಿಂದ ಆನಂದ, ರುಚಿಯಿಂದ ಆನಂದ, ಸ್ಪರ್ಶದಿಂದ ಆನಂದ, ಇದು ಇಂದ್ರಿಯಗಳ ಆನಂದ. ಇನ್ನು ವೇದನೆಗಳಿಂದ, ಮನಸ್ಸಿನಿಂದ ನೀವು ಕರೆ, ಸಂಗೀತದಲ್ಲಿ ಸಿಗೋ ಆನಂದನೇ ಬೇರೆ, ಕವಿತೆಯಿಂದ ಸಿಗೋದೇ ಬೇರೆ, ಆಧ್ಯಾತ್ಮದ ಚಿಂತನೆ ಮಾಡಿದ್ರೆ ಸಿಗೋ ಆನಂದವೇ ಬೇರೆ. ಇದು ಹೈಯೆಸ್ಟ್, ಆಧ್ಯಾತ್ಮದ ಆನಂದ ಇದೆಯಲ್ಲ ಹೈಯೆಸ್ಟ್. ಅದಕ್ಕೋಸ್ಕರನೇ ಎಲ್ಲ ನಾರದರಿಗೆ 64 ವಿದ್ಯೆ ಗೊತ್ತಿತ್ತು. ಯತಿಗೆ ಅವನೇ ಹೇಳ್ತಾನೆ, ನನಗೆ 64 ವಿದ್ಯೆ ಗೊತ್ತಿದ್ದರೂ ಕೇಳಿದ್ದೀನಿ, ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂಗೆ ಆಗುತ್ತೆ, ಆನಂದ ಸಿಗುತ್ತೆ ಅಂತ. ನನಗಿನ್ನೂ ಆನಂದ ಸಿಕ್ಕಿಲ್ಲ ಅಂತ ತಿಳಿಸ್ಕೊಡು ಅಂತ ಅವನು ಗುರುವನ್ನು ಕೇಳ್ತಾನೆ. ಆದ್ದರಿಂದ ನಾವು ಅಂಥ ಆನಂದ ಅಲ್ಲಿಗೇನಾಯಿತು, ಇಲ್ಲಿ ನಮಗೆ ಈ ಆಧ್ಯಾತ್ಮಿಕದಲ್ಲಿ ಸಿಗೋ ಆನಂದ ಬೇರೆ, ಆದಿ ಭೌತಿಕವಾಗಿ ಸಿಗೋ ಆನಂದ ಬೇರೆ, ಆದಿ ದೈವಿಕವಾಗಿ ಸಿಗುವಂಥ ಆನಂದವೇ ಬೇರೆ. ನೀವು ಸ್ವರ್ಗಕ್ಕೆ ಹೋಗ್ರಿ, ಬ್ರಹ್ಮದೋಕಕ್ಕೆ ಹೋಗ್ರಿ, ಆನಂದ. ಆದರೆ ಗ್ರಡೇಷನ್ಸ್ ಯಾಕೆ, ಎಲ್ಲ ಕಡೆ ಕರ್ತೃತ್ವ ಭೋಕ್ತೃತ್ವ ಇದ್ದೇ ಇರುತ್ತೆ. ಆದರೆ ಗಾಢನಿದ್ರೆಯಲ್ಲಿ ದೇವರು ಸ್ಯಾಂಪಲ್ ಕೊಟ್ಟಿದ್ದಾನೆ, ಆ ಆನಂದದಲ್ಲಿ ನಿರ್ಭೇದ, ಭೇದಗಳಿಲ್ಲ. ಅದಕ್ಕೆ ಗಾಢನಿದ್ರೆಯಲ್ಲಿ ವ್ಯವಹಾರಿಕ ಆನಂದವೂ ಇಲ್ಲ, ಪ್ರಾತಿಭಾಸಿಕ ಆನಂದವೂ ಇಲ್ಲ, ಮತ್ತೇನದು ಬರೀ ಆನಂದ. ಅದಕ್ಕೋಸ್ಕರ ಅದಕ್ಕೆ ಬರೀ ಆನಂದ ಹಾಗೆ, ಅದಕ್ಕೋಸ್ಕರ ಅದಕ್ಕೆ ಆ ಥರ ಹೇಳ್ತಾರೆ. ಇಲ್ಲಿ ಬಿಡಿ ಬಿಡಿಯಾದ ಆನಂದ, ಇಂದ್ರೆ ಕಣ್ಣಿಂದ ಸಿಗೋದು ಬೇರೆ, ಕಿವಿಯಿಂದ ಸಿಗೋದು ಬೇರೆ, ಎಲ್ಲ ಬಿಡಿ ಬಿಡಿ. ಅಲ್ಲಿ ಬರೀ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಕೇಳೋದಕ್ಕೆ ಒಂದೇ ಥರ ಇದೆ ಪದ, ಅದಕ್ಕೋಸ್ಕರ. ಆಮೇಲೆ ಅಲ್ಲಿ ನಿರ್ವಿಭಾಗ ಭಾಗ ಇಲ್ಲ. ಅಲ್ಲಿ ಇಲ್ಲಿ ನೋಡ್ರಿ ಎಷ್ಟು ಭಾಗ ಇದೆ, ಈ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ, ಆಧ್ಯಾತ್ಮಿಕವಾಗಿ ಆದಿ ಭೌತಿಕವಾಗಿ 84 ಲಕ್ಷ ಜೀವರಾಶಿಗಳು, ಆದಿ ದೈವಿಕವಾಗಿ 14 ಲೋಕಗಳು, ದೇವತೆಗಳು, ಅವರು ಇವರು ಹಾಡು ಮಾಡು, ಎಷ್ಟು ಭಾಗ, 3 ಅವಸ್ಥೆಗಳು, ಕಾಲ ದೇಶ ಕಾರ್ಯ ಕಾರಣ ಭಾವ, ಎಲ್ಲವೂ ಭೇದ. ಆದರೆ ಆ ಆತ್ಮನೇ ಅಲ್ಲಿ ಯಾವುದಾದ್ರೂ ಇದೆಯಾ? ಭೇದ ಇಲ್ಲ, ವಿಭಾಗ ಇಲ್ಲ, ಗುಣ ಇಲ್ಲ, ಮತ್ತು ಧರ್ಮ ಇಲ್ಲ,
ಧರ್ಮ ಅಧರ್ಮ ಇಲ್ಲ. ಎಷ್ಟು ನಮಗೆ ಇವತ್ತು ಕ್ಲೀನಾಗಿ ಅರ್ಥ ಆಗ್ತಾ ಇರುತ್ತೆ ನೋಡಿ. ಇಲ್ಲಿ ಪ್ರಶ್ನೆ ಹಾಕ್ಕೊಳ್ತಾರೆಲ್ಲ, ಇವೆಲ್ಲ ನಿಜವೇ ಆದರೆ ಕರೆಕ್ಟಪ್ಪ, ಗಾಢ ನಿದ್ರೆಯಲ್ಲಿ ಇವು ಯಾವುದೂ ಇಲ್ಲ, ಅವಸ್ಥೆಗಳು ಎಲ್ಲಿಂದ ಬಂತು? ಪ್ರಶ್ನೆ ಹೇಗೆ ಇರವೋ ಅರಿವು ಆನಂದದಲ್ಲೂ ಭೇದ ಇಲ್ಲವೋ ಆನಂದದಲ್ಲೂ ಇಲ್ಲ, ಮತ್ತು ಅವಸ್ಥೆಗಳು ಮೂರು ಅಂತ ಯಾಕೆ ಹೇಳಿದ್ರು? ನೋಡ್ರಿ ಹೇಗಿದೆ, ಹೆಂಗೆ ತಗೊಂಬರ್ತಾರೆ, ನಮಗೆ ಉತ್ತರ ಗೊತ್ತು. ನಾನು ನಾಳೆ ಪ್ರಶ್ನೆ ಕೇಳಿ, ಇದಕ್ಕೆ ಪ್ರಶ್ನೋತ್ತರ ಇರುತ್ತಲ್ಲ ಆವಾಗ ಕೇಳಿದೆ. ಇದಕ್ಕೇನು ಉತ್ತರ? ಅವಸ್ಥೆಗಳು ಮೂರು ಎಲ್ಲಿದೆ ಸ್ವಾಮಿ ತೋರಿಸಿದ್ ನೋಡೋಣ. ಸ್ವಾಮಿಗಳ ಹತ್ರ ಬಂದಿದ್ದೆ ಒಬ್ಬ ಶಿಷ್ಯ, ಸ್ವಾಮಿಗಳು ಪ್ರಶ್ನೆ ಕೇಳಿದ್ರು. ಅವನು 12 ವರ್ಷಗಳ ಕಾಲ ಗುರುಕುಲದಲ್ಲಿ ಓದ್ಕೊಂಡು ಬಂದವನು. ಅಪ್ಪ ಅವಸ್ಥೆ ಎಷ್ಟು ಅಂತ ಕೇಳಿದ್ರು. ಅವನು ಕೋಪ ಬಂದ್ಬಿಡ್ತು, ನಾನು ಅಷ್ಟೆಲ್ಲ 12 ವರ್ಷಗಳು ಗುರುಕುಲದಲ್ಲಿ ಓದ್ಕೊಂಡು ಬಂದಿದ್ದೀನಿ, ಅವಸ್ಥೆ ಎಷ್ಟು ಅಂತ 1ನೇ ಕ್ಲಾಸ್ ಪಾಠ ಕೇಳ್ತಾರಂತ. ಅದಕ್ಕೆ ಅವರ ಅಪ್ಪನ, ಏನಪ್ಪ ಇಂಥ ಕಡೆ ಕರ್ಕೊಂಡು ಬಂದಿದೀಯಾ, ನೀನು ನಾಚಿಕೆ ಆಗಲ್ಲ ಅಂತ. ಅವ್ರ ಅಪ್ಪನೇ ಬೈದು, ಅವ್ರ ಅಪ್ಪ ಸ್ವಲ್ಪ ತಾಳು ತಾಳು ಹೇಳು ಅಂದ್ರು. ಏನು ಮಹಾ ಕಷ್ಟ, ಮೂರು ಅಂದ್ರಂತೆ. ಕೈ ಬೆರಳು ಎಣಿಸ್ತಾ ಇದ್ದೀಯಾ, ಅವಸ್ಥೆ ಎಣಿಸ್ನೋ ಅಂದು. ಅವನು ಎಚ್ಚರ ಅಂದಂತೆ, ಕರೆಕ್ಟ್. ಕನಸು ಅಂದಂತೆ, ಕೈ ಬೆರಳು ಎಣಿಸ್ತಾ ಇದೆಯಾ, ಕನಸು ತೋರಿಸಿವಾಗ ಎಚ್ಚರ ಇದ್ದ ಕನಸು ಇರೋಲ್ಲ, ನಿದ್ದೆ ಇರೋಲ್ಲ ಅಂದಂತೆ ಅವನು. ಅಯ್ಯೋ ನಾನು ಈ ಥರ ಯೋಚನೆ ಮಾಡಿಲ್ವೇ, ನಮ್ಮ ಗುರುಗಳು ಹೇಳ್ಕೊಟ್ಟಿಲ್ವೇ ಅಂದ್ರಂತ ಅವನು. ಹೇಗಿದೆ ನೋಡ್ರಿ, ಮೂರು ಅಂತ ಕರಿತೀವಲ್ಲ ಎಲ್ಲಿದೆ ತೋರಿಸ್ರಿ ನೋಡೋಣ. ಒಂದಿದ್ದಾಗ ಎರಡು ಆಟೋಮೆಟಿಕ್ಕಾಗಿ ಆಫ್ ಆಗಿರುತ್ತೆ, ಎಷ್ಟು ಚೆನ್ನಾಗಿದೆ ಇದು. ನಿದ್ದೆ ಇಲ್ಲಂತೂ ಇದ್ದಾಗ ನಿದ್ದೇನೂ ಇಲ್ಲ, ಅವಸ್ಥೆನೇ ಇಲ್ಲ. ಗಾಢ ನಿದ್ರೆ ಅಂತನ್ನೋದು ಎಚ್ಚರದ ದೃಷ್ಟಿಯಿಂದ, ನೀವಲ್ಲಿದ್ದಾಗ ನಾನೀಗ ನಿದ್ದೆ ಮಾಡ್ತಾ ಇದ್ದೀನಿ ಅನ್ಸುತ್ತಾ? ಅನ್ಸೋದಿಲ್ಲ, ಅಲ್ಲಿಗೆ ಅವಸ್ಥೆ ಇಲ್ಲ. ನಮ್ಗೆ ಆನ್ಸರ್ ಗೊತ್ತು, ಬೇರೆಯವ್ರಿಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಈಗ ಅವುಗಳಲ್ಲಿರುವ ಸುಖ ದುಃಖ ವಿಭಾಗ ಹೇಗಾಯಿತು? ಈ ದೃಶ್ಯ ಪ್ರಪಂಚದಲ್ಲಿ ಸುಖ ದುಃಖ ಶೋಕ ಮೋಹ ದ್ವಂದ್ವಗಳು ಯಾಕೆ ನಮಗೊತ್ತು? ಇರದ ಹಗ್ಗ ತಪ್ಪಾಗಿ ನೀನು ಹಾವು ಅಂತ ಮಾಡಿಕೊಂಡ್ರೆ, ಇರದ ಬೆಳ್ಳಿ ಕಪೆ ಚಿಪ್ಪು ಬೆಳ್ಳಿ ಅಂತ ಮಾಡಿಕೊಂಡ್ರೆ ಸುಖ ದುಃಖ ಗ್ಯಾರಂಟಿ. ನಾವು ಮಾಡಿಕೊಂಡ್ರೆ ಅದು ಸರಿಯಾಗಿ ಕಣ್ಣು ಬಿಟ್ಟು ನೋಡು, ಹಾಗೆ ನಿನ್ನ ನಿಜವಾದ ಸ್ವರೂಪ ನೋಡು ಆತ್ಮ ಅಂತ. ಹಾಗೆ ಹೇಳು ಸುಖ ದುಃಖ ಎಲ್ಲಿದೆ ಅಂತ. ಸುಖ ದುಃಖ ಎಲ್ಲ ರಿಲೇಟಿವ್ ಟರ್ಮ್ ಅಂತ ಅಂದ್ಬಿಟ್ಟು ನಮ್ಗೆ ಸ್ಪಷ್ಟವಾಗಿ ನಮ್ದು ಆನ್ಸರ್ ಗೊತ್ತು, ಇಲ್ಲೇ ಆನ್ಸರ್ ಗೊತ್ತಾಗ್ಬಿಡ್ತಾ ಇದೆ ನಮಗೆ. ಆದ್ದರಿಂದ ಅವುಗಳಲ್ಲಿರುವ ಸುಖ ದುಃಖ ವಿಭಾಗವು ಹೇಗಾಯಿತು ಅಂತ. ಜನರಲ್ಲಿ ಸುಖವು ದುಃಖವು ತಾರತಮ್ಯದಿಂದ ಇರುವುದೆಂದು ನಂಬಿರುವುದರಿಂದಲೇ ಅಲ್ಲವೇ ಒಬ್ಬರಿಗೊಬ್ಬರು ಉಪಕಾರ ಅಪಕಾರ ಮಾಡೋದು? ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂಥರ ಸುಖ ದುಃಖ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಗಂಡನಿಗಿರೋ ಸುಖ ದುಃಖ ಹೆಂಡತಿಗೆ ಬೇರೆ ಥರ ಇರುತ್ತೆ. ಗಂಡನಿಗೆ ಕ್ಯಾನ್ಸರ್ ಬಂದಿರುತ್ತೆ, ಹೆಂಡತಿಗೆ ಬಂದಿರಲ್ಲ, ಯಾಕೆ ಅಂತ ಕೇಳಿದ್ರೆ ಪ್ರಾರಬ್ಧ ಕರ್ಮ ಥಿಯರಿ ನಮಗೆಲ್ಲ ಗೊತ್ತಿದೆ. ಅದು ಏನು ಬೇಕಾದರೂ ಇರಲಿ, ಬ್ರಹ್ಮಜ್ಞಾನಿಗೆ ಇರಲ್ವ ಪ್ರಾರಬ್ಧ ಕರ್ಮ? ಇರುತ್ತೆ. ಈಗ ಅವನು ದುಃಖ ಹೇಗೆ ಪಡ್ತಾನ? ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಬರಲಿಲ್ವ? ರಾಮಕೃಷ್ಣ ಪರಮಹಂಸರು ಕ್ಯಾನ್ಸರ್ ಬರಲಿಲ್ವ? ವಿವೇಕಾನಂದರಿಗೆ ಸಕ್ಕರೆ ಕಾಯಿಲೆ ಬ್ಲಡ್ ಪ್ರೆಷರ್ ಇರಲಿಲ್ವ? ಮತ್ತು ಅವರಿಗೆ ಅದು ಅನ್ನಿಸ್ಲೇ ಇಲ್ಲ, ಅರೆ ಈ ಶರೀರಕ್ಕೆ ಬರುತ್ತೆ, ಬಂದರೆ ಬಂದ್ಕಂತು, ನನಗಲ್ಲ ನನ್ನ ಶರೀರಕ್ಕೆ. ಶರ್ಟ್ ಹಳೇದಾದರೆ ಯೋಚನೆ ಮಾಡಬೇಕೇನೋ, ಹಾಗೆ ತಗೋಬೇಕಾಗತ್ತೆ. ಇವೆಲ್ಲದಕ್ಕೂ ಉತ್ತರ ಗೊತ್ತು ನಮಗೆ. ಇನ್ನು ವಿಷಯಗಳಿಂದ ಯಾವ ಸುಖವು ನಿಜವಾಗಿ ನಮಗೆ ಉಂಟಾಗುವ ಹಾಗೆಯೇ ಇಲ್ಲದಿದ್ದರೆ ಏನು ಸ್ವಾಮಿ, ನೀವು ವಿಷಯಗಳಿಂದ ಸುಖ ಇಲ್ಲ ಅಂತೀರಾ? ಹೌದು. ಅವುಗಳಿಂದಾಗಲಿ ಅವುಗಳು ಇದ್ದಾಗಲೇ ಸುಖವಾಗುವುದೆಂಬ ನಿಯಮ ಏಕೆ? ಹಾಗಾದರೆ ನೀವು ಇಂದ್ರಿಯಗಳ ಹಿಂದೆ ಇದು ವಸ್ತುಗಳ ಹಿಂದೆ ಹೋಗೋದು ಯಾಕೆ ಅಂತ? ಯಾರು ಹೋಗ್ತಾರೋ ದಡ್ರು ಹೋಗ್ತಾರೆ, ಸನ್ಯಾಸಿಗಳು. ರಮಣ ಮಹರ್ಷಿಗಳಿಗೆ ಯಾವ ಕಂಫರ್ಟ್ ಇತ್ತು? ಅವರು 12ನೇ ವರ್ಷದಿಂದ ಒಂದು ಲಂಗೋಟಿ ಹಾಕ್ಕೊಂಡು ಇದ್ದರು, ಮನೆ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಬಟ್ಟೆ ಇಲ್ಲ, ಹೇಳಿ ಎಲ್ಲಿ ಸಿಕ್ಕದ್ರಲ್ಲಿ ಮಲ್ಕೊಂಡು ಇರ್ತಾ ಇದ್ರು. ಎಲ್ಲಿ ಅವ್ರಿಗಿರೋ ಆನಂದ ಯಾರಿಗಾದ್ರೂ ಸಿಗಲಿ ನೋಡೋಣ. ನಾವಲ್ಲಿ ಆಶ್ರಮಕ್ಕೆ ಹೋದ್ರೆ 15 ದಿವಸ ಹಿಂಗೆ ತಿಂಗಳುಗಟ್ಟಲೆ ಇರ್ತಾ ಇದ್ವಿ. ಫಾರಿನರ್ಸ್ ಬರ್ತಾ ಇದ್ರು, ಅವ್ರು ಕೂತ್ಕೊಳಕ್ಕೆ ಬರೋಲ್ಲ, ಚಿಕ್ಕಮಟ್ಲೆ ಹಾಕ್ಕೊಂಡ್ರು.
ಕಷ್ಟಪಟ್ಟುಕೊಂಡು ಕೂತ್ಕೊತಾ ಇದ್ರು. ಅಲ್ಲೇನಾದರೂ ಕೊಟ್ಟರೆ ಅವ್ರು ತಿನ್ನಕ್ಕೆ ಸ್ಪೂನ್ ಕೊಡ್ತಾ ಇರಲಿಲ್ಲ. ಅವಾಗ ಆಶ್ರಮದಲ್ಲಿ ಕೈನೇ ಹಿಂಗೆ ಸ್ಪೂನ್ ಥರ ಮಾಡಿಕೊಂಡು ಹಿಂಗೆ ತಿನ್ ಹಿಂಗೆ ಹೆಂಗೋ ಕಷ್ಟಪಟ್ಕೊಂಡು ತಿಂತಾ ಇದ್ದೆ. ನಾನು ಅವ್ರ ಪ್ರಶ್ನೆ ಕೇಳ್ತಾ ಇದ್ದೆ, ಯು ಪೀಪಲ್ ಹ್ಯಾವ್ ಎವ್ರಿಥಿಂಗ್ ದೇರ್, ಸ್ಪೂನ್ ಟು ಫ್ರಿಜ್ ಕಂಪರ್ಟ್, ವೈ ಆರ್ ಯು ಕಮಿಂಗ್ ಹಿಯೋರ್ ಅಂತ. ಸಾರ್, ವಿ ವಾಂಟ್ ಪೀಸ್. ನೋಡ್ರಿ, ಪೀಸ್ ಎಲ್ಲಿದೆ? ಪೀಸ್ ಮನಸ್ಸಿನಲ್ಲಿ ಇರಬೇಕಾಗಿದೆ. ಇಲ್ಲಿ ವಸ್ತುಗಳಿದೆ, ಸುಖ ಇಲ್ಲ. ನಿನ್ನೆ ನಮ್ಮ ಆಶ್ರಮದಲ್ಲಿ ಇದೇ ಚಿಂತನೆ ಆಯಿತು, ಎಲ್ಲರೂ ವಸ್ತುಗಳಲ್ಲಿ ಸುಖ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಿದ್ರೆ ಮೈಸೂರು ಮಹಾರಾಜರು ಸುಖವಾಗಿರಬೇಕಾಗಿತ್ತಲ್ಲ, ಅವರಲ್ಲಿ ಏನು ಕೊರತೆ ಇತ್ತು? ಯಾಕೆ ಸೂಯಿಸೈಡ್ ಮಾಡ್ಕೋಬೇಕಾಗಿತ್ತು? ಇದೊಂದೇ ಸಲ ಚೆನ್ನಾಗಿ ಥಿಂಕ್ ಮಾಡಿ. ಅಲೆಕ್ಸಾಂಡರ್ದು, ಮೈಸೂರು ಮಹಾರಾಜರದು, ಅಥವಾ ಶ್ರೀಮಂತರದ್ದು ನೋಡ್ರಿ ಏನಿರುತ್ತೆ ಅಂತ ನಾವು ಹಿಂಗೆ ವಿಚಾರ ಮಾಡಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಕಾಡಿನಲ್ಲಿ ಇರ್ತಾ ಇದ್ವು. ಅದಕ್ಕೆ ಆರಣ್ಯಕ ಅನ್ನೋದು, ಕಾಡಿನಲ್ಲಿ ಗುಡಿಸ್ಲಾಕೊಂಡು ಹೇಗೋ ಇತ್ಕೊತಾ ಇದ್ರು, ಎಷ್ಟು ಆನಂದವಾಗಿರ್ತಾ ಇದ್ರು. ಏನು ಕಾರಣ? ಒಳಗಡೆ ಇರೋ ಆನಂದವನ್ನು ಟ್ಯಾಪ್ ಮಾಡಿದ್ರು. ಅದಿದ್ರೆ ಇವುಗಳ ಹಂಗಿಲ್ಲ. ಹೇಗಿದೆ? ನಮ್ಗೆ ಉತ್ತರ ಸಿಗೋಯ್ತು. ಹೀಗಿರುವುದರಿಂದ ಅವಸ್ಥೆಗಳಲ್ಲಿ ಯಾವುದೋ ಒಂದು ಬಗೆಯ ಸುಖವು ಇದೆ ಎಂದು ಹೇಳಬೇಕಲ್ವೇ? ದಡ್ಡ ಇದೆ. ಎಲ್ಲಿಂದ ಬರ್ತಾ ಇದೆ ನೋಡೋದು? ಇಂದ್ರಿಯಗಳಿಂದಲ್ಲ, ಅಂತಃಕರಣದಿಂದ ಅಲ್ಲ, ಅಥವಾ ಹೊರಗಡೆ ಇರೋ ವಸ್ತುಗಳಿಂದ ಬರ್ತಾ ಇಲ್ಲ. ಮತ್ತೆ ಎಲ್ಲಿಂದ ಬರ್ತಾ ಇದೆ? ಹಿಂದೆಗಡೆ ನಿನ್ನಿಂದಲೇ ಬರ್ತಾ ಇದೆ. ಅದು ನೋಡು ಮೊದಲು ಅಂತ ಹೇಳ್ತಾರೆ. ಅಲ್ಲಿಗೆ ಸುಖಕ್ಕೂ ಅಂತಸ್ತುಗಳನ್ನು ಕಲ್ಪಿಸಿ ಹೇಳಬಹುದಾಗಿರುತ್ತದೆ. ಅವಸ್ಥೆಗಳನ್ನು ಕಾಣುವ ಸಾಕ್ಷಿಯ ಸುಖವು. ಅದಕ್ಕೋಸ್ಕರ ಇಷ್ಟೆಲ್ಲ ನಮ್ಗೆ ಆನ್ಸರ್ ಗೊತ್ತಿದೆ, ಬೇರೆಯವ್ರಿಗೆ ಗೊತ್ತಿರೋಲ್ಲ. ಅದಕ್ಕೆ ಅವರು ಸ್ವಾಮಿಗಳು ಈ ಥರ ಕ್ವಶನ್ಸ್ ಹಾಕ್ಬಿಟ್ಟು ಮುಂದಕ್ಕೆ ಇದಕ್ಕೆಲ್ಲ ಉತ್ತರ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಏನಪ್ಪ, ಅದಕ್ಕೋಸ್ಕರ ಪಾರಮಾರ್ಥಿಕವಾದ ಸುಖ, ವ್ಯವಹಾರಿಕ ಸುಖ, ಹೇಗೆ ಇರುವವರೆಗೂ ಹೇಳಿದ್ರು ಹಾಗೆ ಪ್ರಾತಿಭಾಸಿಕ ಸುಖ ಅಂತ. ಪಾರಮಾರ್ಥಿಕ ಸುಖ ಗಾರ್ಡನ್ ಇದ್ದರೆ ನೋಡ್ಕೊಂಬಿಡ್ರಿ, ಅದನ್ನು ಬಿಟ್ಟರೆ ಇನ್ನೊಂದಿರಲ್ಲ ಪಾರಮಾರ್ಥಿಕ ಸುಖ. ನಾವು ದೇವರು ಕೊಟ್ಟಿರೋ ಸ್ಯಾಂಪಲ್ ಹೋಗಿ ನೋಡ್ಕೊಂಬರ್ಬೇಕು. ಬ್ರಹ್ಮಜ್ಞಾನಿಗಳಿಗೆ ನೀವು ಎಚ್ಚರದಲ್ಲಿರ್ರಿ, ಕನಸಿನಲ್ಲಿರ್ರಿ, ಆನಂದವಾಗಿರ್ತದೆ. ಆಕಾಶ ಮೇಲೆ ಬಿದ್ದೋಗುತ್ತೆ ಅಂತಂದ್ರೆ ಅವರಿಗೆ ಬೀಳಿ ಬಿಡಿ ಏನಾಗುತ್ತೆ ಅಂತ ಆಗಿರ್ತಾರೆ ನಕ್ಕೊಂಡು. ಅದಿರ್ಬೇಕು ನೋಡ್ರಿ. ಯಾವಾಗ ಬರುತ್ತದು? ಹಿಂದೆಗಡೆ ನನ್ನ ತತ್ವದಲ್ಲಿ ನೆಲೆ ನಿಂತಾಗ, ನನ್ನ ನಿಜವಾದ ಸ್ವರೂಪದ ಅನುಭವ ಆದಾಗ ವಿಜ್ಞಾನ ಆಗಬೇಕು. ಜ್ಞಾನ ಅಲ್ಲ, ಜ್ಞಾನ ಆದರೆ ಬರೀ ಪುಸ್ತಕದ ಬದನೆಕಾಯಿ. ಬದನೆಕಾಯಿರ ತಿನ್ನಲಿಕ್ಕೆ ಅರ್ಹತೆ ಇರೋದು ಹೇಳಲಿಕ್ಕೆ ಆಗ್ಬಿಡುತ್ತೆ, ಹಂಗಾಗಬಾರ್ದು. ಸಾಧನೆ ಮಾಡಿರ್ಬೇಕು ಇಲ್ಲಿ. ಅದಕ್ಕೋಸ್ಕರ ಅದ್ರ ಅಲ್ಲಿ ಅದರ ಪ್ರಕಾರನೇ ಇಲ್ಲೂ ಪಾರಮಾರ್ಥಿಕದ ಆನಂದ, ಪಾರಮಾರ್ಥಿಕ ಸುಖ ಆನಂದ. ಏಕೆಂದರೆ ಅದು ಮತ್ತೊಂದರಿಂದ ಉಂಟಾಗೋದಿಲ್ಲ. ಗಾರ್ಡನ್ ಇದ್ರಲ್ಲಿ ನೋಡ್ರಿ ಏನಿದೆ, ಏನಿಲ್ಲ. ಇಲ್ಲಿ ಮೈಸೂರು ಮಹಾರಾಜರದ್ದಾಗಲಿ, ಯಾರಿಗೇನಿದೆಯೋ ಅವೆಲ್ಲ ಇರುತ್ತಲ್ಲಿ, ಏನು ಯಾರಿಗೆ ಏನು ಅಲ್ಲಿ ಕೇಳಿದರೆ ಹೇಳ್ತೇವೆ ನಾವು, ಏನು ಇಲ್ಲ ಅಲ್ಲಿ, ಏನು ಬರೋದೇ ಇಲ್ಲ. ಮತ್ತು ನೀನು ಆನಂದಕ್ಕೆ ಏನು ಕೊಡ್ತಾ ಇತ್ತಲ್ಲಿ ಹಂಗೆ ಇವಾಗ ಎಲ್ಲಿ ಎಚ್ಚರದಲ್ಲಿ ಯಾಕೆ ಇರಬಾರ್ದು ಅಷ್ಟೇ. ಹಂಗೆ ಇರೋದಕ್ಕೆ ಏನು ಮಾಡಬೇಕು? ಸಾಧನೆ. ಸೊ ಘಟನಿತ್ರಿಯಲ್ಲಿ ಕಾಲ ದೇಶ ನಿಮಿತ್ತಗಳನ್ನು ಬಯಸದೇ ಇರುವಂಥ ಸುಖ ನೋಡ್ರಿ. ಈ ದೃಶ್ಯ ಪ್ರಪಂಚದಲ್ಲಿ ವಸ್ತುಗಳು ಇಷ್ಟು ಇರಬೇಕು, ಅರ್ಧ ಡಜನ್ ಇರಬೇಕು. ಮತ್ತು ಇಂದ್ರಿಯಗಳಿರಬೇಕು, ಅವುಗಳನ್ನ ಅನುಭವಿಸೋದಕ್ಕೆ ನಮಗೆ ವಸ್ತುಗಳಿರಬೇಕು, ವಸ್ತುಗಳನ್ನ ಅನುಭವಿಸೋಕ್ಕೆ ಇಂದ್ರಿಯಗಳಿರಬೇಕು. ಈ ವಸ್ತುಗಳೇನೋ ಇದೆ, ಅವನು ಕೂಡ ಸುಖ ಸಿಗೋಲ್ಲ. ಶಬ್ದ ಏನೋ ಇದೆ, ಕಿವಿ ಕೇಳೋದಿಲ್ಲ, ಉಪಯೋಗ ಇಲ್ಲ. ಹಾಗೆ ಹೇಗಿದೆ ನೋಡಿ, ಆ ಥರ ಆಗಬಾರ್ದು. ಸುಖವು ಅವುಗಳ ವ್ಯವಹಾರವಿರುವವರಿಗೆ ಮಾತ್ರ ಇರುತ್ತೆ. ಯಾವುದೇ ಸುಖ ತಗೊಳ್ರಿ, ನಾವೆಲ್ಲ ಪರೀಕ್ಷೆ ಮಾಡಿಬಿಟ್ಟಿದ್ದೀವಿ. ಹ್ಯಾಪಿ ಅನಾಲಿಸಿಸ್, ಅನಾಲಿಸಿಸ್ ಆನಂದದ ವಿಶ್ಲೇಷಣೆ. ನಿಮ್ಮ ಜಾಮೂನಲ್ಲೇ ಸುಖ ಇದ್ದಿದ್ದರೆ 10ನೇ ಜಾಮೂನ್ ತಿಂದರೆ ಇನ್ನೂ ಜಾಸ್ತಿ ಆಗಬೇಕಾಯ್ತು, ವಾಂತಿ ಯಾಕೆ ಆಗಬೇಕು? ಹೇಗಿದೆ ನೋಡ್ರಿ. ಸೊ ಡಿಮಿನಿಷಿಂಗ್ ಆಫ್ ರಿಟರ್ನ್ಸ್. ಮತ್ತಿದು
ಚೇಂಜಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಒಬ್ಬನಿಗೆ ಜಾಮೂನ್ ಇಷ್ಟ ಆದರೆ ಇನ್ನೊಬ್ಬನಿಗೆ ಕೇಸರಿ ಬಾತ್ ಇಷ್ಟ, ಇನ್ನೊಬ್ಬನಿಗೆ ಇನ್ನೊಂದು ಸ್ವೀಟ್ ಇಷ್ಟ, ಇನ್ನೊಬ್ಬನಿಗೆ ಇನ್ನೊಂದು ಸ್ವೀಟ್ ಇಷ್ಟ, ಇನ್ನೊಬ್ಬನಿಗೆ ಸ್ವೀಟೇ ಇಷ್ಟ ಇಲ್ಲ, ಅವನು ಖಾರ ಇಷ್ಟ. ವಸ್ತುವಿನಲ್ಲಿ ಸುಖ ಇದ್ದಿದ್ದರೆ ಪ್ರತಿಯೊಬ್ಬರಿಗೂ ಅದರಲ್ಲಿ ಒಂದರಲ್ಲಿ ಸಿಗಬೇಕಾಗಿತ್ತು. ಹೇಳ್ರಿ ನೋಡೋಣ ಹೇಗಿದೆ ನೋಡ್ರಿ. ಇದು ಸೈಂಟಿಫಿಕ್ ಅಬ್ಸರ್ವೇಷನ್ ವೆರಿಫಿಕೇಶನ್ ಎಕ್ಸ್ಪರ್ಮೆಂಟೇಷನ್. ಇನ್ನೇನು ಬೇಕು ನಿಮಗೆ? ಆದ್ದರಿಂದ ಅದಾದಮೇಲೆ ಇಲ್ಲ, ಆದ್ದರಿಂದ ವಿಷಯಗಳ ನಿಮಿತ್ತಿದ್ದಂದಾಗುವ ಸುಖವು ಅವುಗಳ ವ್ಯವಹಾರವಿರುವವರೆಗೂ ಮಾತ್ರ ಅಷ್ಟೇ. ಇದಕ್ಕೆ ವ್ಯವಹಾರಿಕ ಸುಖ. ದೃಶ್ಯ ಪ್ರಪಂಚದಲ್ಲಿ ಎಚ್ಚರ ಕನಸುಗಳಲ್ಲಿ ಸಿಗುವ ಸುಖ ವ್ಯವಹಾರಿಕ. ವ್ಯವಹಾರಿಕ ಎಷ್ಟು ಸತ್ಯವೋ ಆ ಸುಖವೂ ಅಷ್ಟೇ ಸತ್ಯ. ಬಟ್ ಆ ಸುಖದ ಜೊತೆಗೆ ದುಃಖನೂ ಇರುತ್ತೆ. ದುಃಖ ಎಷ್ಟು ಅಂತ ಹೇಳಿದೆ ನಿಮಗೆ. ಸುಖ 5% 3% ಸಿಕ್ಕದೆ, 1% ಮಿಕ್ಕಿರೋದೆಲ್ಲ ದುಃಖ. ಅದಕ್ಕೋಸ್ಕರನೇ ಈ ನಾನು ಡೂಪ್ಲಿಕೇಟ್ ಐನ ಡಿಕ್ಷನರಿ ತೆಗೆದ್ರೆ ದುಃಖವೇ ದುಃಖಾಲಯ. ಬಂದು ಹೋಗೋದು, ಇಲ್ಲದೇ ಇರೋದು, ಬದಲಾವಣೆ ಆಗೋದು, ಇಲ್ದಂಗಾಗೋದು ದುಃಖಾಲಯ. ಇಲ್ಲಿಂಥದ್ದು ಆನಂದ. ಅದಕ್ಕೆ ಅವನು ಕೇಳ್ರಿ ಇಲ್ಲಿ, ಅವನು ಡಿಕ್ಷನರಿ ತೆಗೆದು ನೋಡಿದ್ರೆ ದುಃಖವೇ ದುಃಖಾಲಯ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಜಬ್ಬು ದಿಲ್ ಬಿಟ್ಟು ಒಟ್ಟು ಗಯ್ಯ, ಜಬ್ಬು ದಿಲ್ ಬಿಟ್ಟು ಒಟ್ಟು ಗಯ್ಯ, ಹಮ್ ಜೀತೆ ಕ್ಯಾ ಕರೇಗೆ ಸೂಯಿಸೈಡ್. ಇದ್ದೇನು ಮಾಡಬೇಕು ದುಃಖ. ಹೇಗಿರುತ್ತೆ ನೋಡ್ರಿ, ಮೈಸೂರು ಮಹಾರಾಜರು ಅಲೆಕ್ಸಾಂಡರ್ ಕತೆ ಹೇಳ್ಕೋಬೇಕು, ನೆಪೋಲಿಯನ್ ಇವ್ರದ್ದೆಲ್ಲ ನಾವು ನೆನೆಸ್ಕೊಂಡ್ರೆ ಸಾಕು, ನಮಗೆ ಪಾಠ ಬರುತ್ತೆ, ನಮಗೆಲ್ಲ ಅನುಭವಿಸ್ಬೇಕು ಅಂತೇನಿಲ್ಲ. ಆದ್ದರಿಂದ ಹೀಗೆ ಇದು ವ್ಯವಹಾರಿಕ ಸುಖ. ಅದೇ ರೀತಿ ಕಲ್ಪಿತ ವಿಷಯಗಳಿಂದ ಕೂಡ ತಾತ್ಕಾಲಿಕವಾಗಿ ಸುಖ ಸಿಗುತ್ತೆ. ಇದನ್ನೇನಂತಾರೆ? ಪ್ರಾತಿಭಾಸಿಕ ಸುಖ. ಕಲ್ಪಿತ ವಿಷಯಗಳು ನಿಜವಾಗ್ಲೂ ಅಲ್ಲಿಲ್ಲ, ಆದರೆ ನನಗೊಂಥರ ಸುಖ ಕೊಟ್ಟಂಗೆ ಆಗತ್ತೆ. ಹಾಗೆ ಅಲ್ಲಿ ನಿಜವಾಗ್ಲೂ ಇಲ್ಲ, ಹಾವಿದೆ ಅಂತ ಹೇಳ್ತೀನಿ, ಇರವು. ಹಾಗೆ ಅದೇ ರೀತಿ ಇಲ್ಲಿ ಆ ವಸ್ತುಗಳು ಇಲ್ಲ. ಈಗ ಉದಾಹರಣೆಗೆ ಬೆಳ್ಳಿ. ನೀವು ಬೆಳ್ಳಿ ಕಂಡ್ರೂ ಇಲ್ವೋ, ಒಳಗಡೆ ಒಂದು ಆನಂದ ಆಯಿತು. ಯಾಕೆ? ಪ್ರಿಯಾ ಮೋದನೆ ಆಗೋಯ್ತು, ಬರೀ ಕೇಳಿದ್ದಲ್ಲ, ಅಲ್ಲಿ ನಿಮ್ಮ ಕಣ್ಣು ಕಣ್ತು ಕಂಡಿದ ತಕ್ಷಣ ಆ ಬೆಳ್ಳಿ ಇದೆ ಅಲ್ಲಿ, ತಗೊಂಡ್ಬಿಡ್ಬೇಕು, ಅದು ನಿಮ್ಮ ಕೈ ಸಿಕ್ಕಲ್ಲ, ಅದು ಹೋಗಿ ನೋಡ್ತೀರಾ. ಹತ್ತಿರಕ್ಕೆ ಹೋದಾಗ ಫಸ್ಟ್ ನಮಗೆ ಸುಖ ಆಯಿತು, ಇಲ್ಲಿ ದುಃಖ ಆಯಿತು. ಹಾವು ಅಂದಿದ ತಕ್ಷಣ ಅಲ್ಲಿ ಸುಖ ಆಯಿತು. ಇಲ್ಲಿ ಸುಖದ ವಿಚಾರ ಬಂದಿರೋದ್ರಿಂದ ಅಲ್ಲಿ ಸುಖ ಆಯಿತು. ಆಮೇಲೆ ಹೋಗಿ ನೋಡಿದ್ರಿ ಏನಿತ್ತಲ್ಲಿ, ಅಯ್ಯೋ ಕಪಿ ಚಿಪ್ಪು. ವಸ್ತು ಇಲ್ಲ, ತಾತ್ಕಾಲಿಕವಾಗಿ ಸುಖ ಆಗಿತ್ತು ಅಷ್ಟೇ. ಹೇಗಿದೆ ಇವೆಲ್ಲ? ಬೇಕಾದಷ್ಟು ಸಲ ನಾವು ಅನುಭವಿಸಿರ್ತೀವಿ. ಯಾವುದೋ ಒಂದು ವಿಚಾರದಲ್ಲಿ ಕೇಳಿದ ತಕ್ಷಣ ಆವಾಗ ಓಹೋ ಆನಂದ ಆಗ್ಬಿಡುತ್ತೆ. ಅವನಿಗೆ ಅವನ ಫ್ರೆಂಡ್ ಬಂದು ಹೇಳ್ತಾರೆ, ಹೇ ನಿನ್ನ ರ್ಯಾಂಕ್ ಬಂದಿದೆಯಾ ಕಣು ಅಂತ, ಖುಷಿ ಆಗ್ಬಿಡುತ್ತೆ. ಎಲ್ಲರಿಗೂ ಸ್ವೀಟ್ ಹಂಚ್ಬಿಡ್ತಾನೆ. ಅಲ್ಲೋ ನೋಡ್ತಾನೆ ಫೇಲ್ ಆಗಿ. ಏನಾಯಿತು? ತಾತ್ಕಾಲಿಕವಾಗಿ ಆನಂದ ಆಯಿತು ಅಲ್ಲೋ ಹಾಗೆ. ಬಟ್ ಅಲ್ಲಿ ನಿಜವಾದ್ದು ವಿಚಾರ ಮಾಡಿದಾಗ ನೋಡಿದಾಗ ಫೇಲ್ ಆಗಿರ್ತಾನೆ. ಇದು ಪ್ರಾತಿಭಾಸಿಕ ಸುಖ ಅಂತ. ಇಲ್ಲ ವಸ್ತು ಇಲ್ಲ ಅಲ್ಲಿ ನಿಜವಾಗ್ಲೂ ಹಂಗೆ ಹಾಗಿಲ್ಲ, ಪರೀಕ್ಷೆ ಮಾಡಿದಾಗ. ಆದ್ದರಿಂದ ಕಲ್ಪಿತ ವಿಷಯಗಳಿಂದ ಕೂಡ ತಾತ್ಕಾಲಿಕ ಸುಖ ಆಗಬಹುದು. ಉದಾಹರಣೆಗೆ ಸ್ವಾಮಿಗಳು ಕೆಲವು ಉದಾಹರಣೆಗಳು ಕೊಡ್ತಾರೆ ಇಲ್ಲಿ. ಅಸೂಯೆ ಇರುವ ಧನಿಕನಿಗೆ ಮತ್ತೊಬ್ಬನಿಗೆ ಹಣ ಹೆಚ್ಚು ಹಣವಿರುವುದರಿಂದ ದುಃಖವಾಗುತ್ತೆ, ಹೊಟ್ಟೆ ಕಿಚ್ಚು. ಈಗ ಈಗ ಈ ಇವನು ಯಾರು, ಕೌರವ ಇರಲಿ ದುರ್ಯೋಧನ, ಮೂರತ್ತು ಹೊಟ್ಟೆ ಕಿಚ್ಚು ಯಾರ ಮೇಲೆ? ಪಾಂಡವರ ಮೇಲೆ, ಎಸ್ಪೆಷಲಿ ಭೀಮನ ಮೇಲೆ. ಯಾಕೆಂದರೆ ಅವನಿಗೆ ಸಮಪಾಟಿ, ಅವನಿಗೆ ಆಪೋಸಿಟ್ ಆಗಿ ಇರೋವನು ಯಾರು ಅಂದರೆ ಭೀಮ.
ಚಿಕ್ಕ ವಯಸ್ಸಿಂದ ಅವನೇನಾದರೂ ಮಾಡಿಕೊಳ್ಬೇಕು ಅಂತ ಹೇಳಿ ವಿಷ ಕೊಟ್ಟು ಕಲ್ಕಟ್ಟಿ ಸಮ ನೀರಿನ ನೆರವಿನಲ್ಲಿ ಹಾಕಿ ಮುಳುಗ್ಸೋದಿಕ್ಕೆ ಮಾಡಿ ಏನೇನು ಮಾಡಿದ್ರು ಅವ್ರನ್ನ ಮಾಡೋಕ್ಕಾಗಲಿಲ್ಲ. ಒಟ್ಟಿಗೆ ಹೀಗೆ ಅವನಿಗೆ ಕೊನೆಗೆ ಅವ್ರನ್ನೆಲ್ಲ ಕಾಡಕ್ಕೆ ಕಳಿಸಿದ್ರು. ಅವನಿಗೆ ಮನಸ್ಸಿಗೆ ಸ್ವಲ್ಪ ಆನಂದ ಆಗಂಡಾಯ್ತು. ಓಹ್, ಇನ್ನು ಹೋಗ್ಬಿಟ್ರು ಅವನು, 12 ವರ್ಷಗಳ ಕಾಲ ಅವ್ರ ಕಾಟ ಇಲ್ಲ ಅಂತ ತಾತ್ಕಾಲಿಕ ಸುಖ. ಬಟ್ ನಿಜವಾಗ್ಲೂ ಅವನ ಸುಖವಾಗಿ ಪಟ್ಟನ ನಮಗೆ ಗೊತ್ತು. ಅವ್ರನ್ನ ಕಳಿಸಿದ ತಕ್ಷಣ ಹೋಗಿದ್ದೆ ಯಾರೋ ದೇವತೆಗಳ ಕೈಗೆ ಸಿಕ್ಕಾಕೊಂಡ, ತಿರ್ಗಾ ಅವಮಾನ ಆಯ್ತು. ಅವ್ನು ಕೊಂದ ಕೂಡ ಕರಡಿ ಇದ್ರು, ಅರ್ಜುನ ಬಿಡಿಸ್ಕೊಂಡ್ಬಂದ. ಹೀಗೆ ದುಃಖನೇ ಪಡ್ತಾ ಇದ್ದ ಅವನು. ತಾತ್ಕಾಲಿಕವಾಗಿ ಸುಖ, ಬಟ್ ತಾತ್ಕಾಲಿಕ ಇದ್ದದ್ದು. ಕೆಲವು ಸಾರಿ ನಮಗೆ ಬೇಕಾದಷ್ಟು ಆಗುತ್ತೆ ಈ ಥರದ್ದೆಲ್ಲ. ಹಾಗೆ ಇಲ್ಲ, ನಮ್ಗೆ ಆಗದೇ ಇರೋರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ನಾವು ಖುಷಿ ಕೊಡೋದು. ಏನು ಬಂತಪ್ಪ ಸ್ವಾಮಿ, ತಾತ್ಕಾಲಿಕ ಸುಖ. ಹಾಗೆ ಹೇಗಾಗ್ತಾ ಇರುತ್ತೆ ನೋಡ್ರಿ. ಒಂದ್ಸಾರಿ ಏನಾಯಿತು, ಅಮೇರಿಕಾದಿಂದ ಕಪಸ್ ಬಂತು. ಬಂದಿದ್ದ ತಕ್ಷಣ ಮನೆ ಹತ್ರ ನಿಂತಿದ್ದಾರೆ, ಕಾರ್ನಿಂದ ಬಂದಿದ್ದಾರೆ ಏರ್ಪೋರ್ಟಿಂದ, 6 ತಿಂಗಳು ಇರ್ತಾರೆ. ಬಂದಿದ್ದಾರೆ, ಬಂದಿದ್ದ ತಕ್ಷಣ ಸಾಮಾನು ಇಳಿಸ್ಬೇಕು, ಮನೆ ಹತ್ಕೊಂಡು ಉರಿತಾ ಇದೆ. ಏನು ಮಾಡಿದ್ರು, ಗಂಡ ಹೆಂಡತಿ ಇಬ್ಬರು ಬಾಯಿ ಬಡ್ಕೊಳ್ಳೋಕೆ ಶುರು ಮಾಡಿದ್ರು. ದುಃಖ ಆಯಿತು, ಮನೆ ಸುಟ್ಟು ಹೋಗ್ಬಿಡ್ತಾ ಇದೆ ಅಂತ. ಅಕ್ಕಪಕ್ಕದವ್ರು ಯಾರೋ ಬಂದರು, ಯಾವಾಗ ಬಂದ್ರಿ ನೀವು, ಈಗಲೇ ಬಂದಿದ್ರಿ, ಮನೆ ಸುಟ್ಟು ಹೋಗ್ತಾ ಇದೆ, ನಮ್ಮ ಹೊಟ್ಟೆ ಸುಟ್ಟು ಹೋಗ್ತಾ ಇದೆ, ಇಲ್ಲಿ ಒಳಗಡೆ ಸುಡ್ತಾ ಇದೆ ಅಂತ ಅಂದ್ರಂತೆ. ರೀ, ನೀವು ಯಾಕೆ ಯೋಚನೆ ಮಾಡ್ತೀರ್ರಿ, ನಿಮ್ದಲ್ಲ ಅದು, ನಿಮ್ಮ ಮಗ ಮಾರ್ಬಿಟ್ಟಿದ್ದಾನೆ ಅಂತ ಅಂದರು. ಈಗೇನಾಯಿತು, ದುಃಖ ಇಲ್ಲ, ಅಮ್ಮಯ್ಯ ಬದುಕೊಂಡ್ವಪ್ಪ ಅಂತ ಆನಂದ ಆಗೋಕ್ಕೆ ಶುರುವಾಯಿತು. ತಿರ್ಗೇನಾಯಿತು, ಅವನ ಮಗ ಬಂದ, ಅವನು ಅಯ್ಯಯ್ಯೋ ಅಂತ ಬಾಯಿ ಬಡ್ಕೊಳ್ಳೋಕ್ಕೆ ಶುರು ಮಾಡ್ದ. ಅವರಪ್ಪ ಕೇಳ್ದ, ಅಲ್ಲ ಕಣೋ, ನೀನ್ಯಾಕೋ ಬಾಯಿ ಬಡ್ಕೊಳ್ತೀಯಾ, ಮಾರ್ಬಿಟ್ಟಿದ್ಯಾ ಕಣೋ ಅಂತ. ಹೌದಪ್ಪ, ಮಾರಿದ್ದೆ, ಡಾಕ್ಯುಮೆಂಟ್ ಸರಿಯಾಗಿರಲಿಲ್ಲ. ತಿರ್ಗ ಅವ್ರು ವಾಪಸ್ ಕೊಟ್ಟರು. ಈಗೇನು ಮಾಡಬೇಕು, ಬಾಯಿ ಬಡ್ಕೊಬೇಕು. ಇವನು ಬಾಯಿ ಬಡ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಹೇಗಿದೆ ನೋಡ್ರಿ, ಮನೆ ನಾನಲ್ಲ ನನ್ನದು, ಇದನ್ನೇ ಹೇಳೋದು ಗೌಣಾತ್ಮ ಅಂತ. ಆಧ್ಯಾತ್ಮದಲ್ಲಿ ಇದ್ದಿದ್ದರೆ ಯಾರಾದರೂ ಹೀಗೆ ಮಾಡ್ತಾರ? ಮಾಡ್ತೀವಿ. ಏಕೆ, ವಿಚಾರ ಗೊತ್ತಿರುತ್ತೆ. ಅದಕ್ಕೆ ಹೇಳೋದು, ಆಧ್ಯಾತ್ಮವನ್ನು ಕಲ್ತ್ಕೊಳ್ರಿ, ಸಾಧನೆ ಮಾಡಿರಿ, ಬನ್ನಿರಿ, ವಿಚಾರ ಕೇಳಿರಿ. ಯಾವಾಗ ಕೇಳಬೇಕಾಗಿತ್ತು, ಯಾವಾಗ ಕೇಳಬೇಕಾಗಿತ್ತು ಸ್ವಾಮಿ? ಸಾಯೋವಾಗಲ ಎಲ್ಲ 70 ವರ್ಷ ಆಗಿ ನಾವು ಇವಾಗ ಕೇಳಕ್ಕೆ ಬಂದಿದ್ದೀವಿ. ಸಾಧನೆ ಮಾಡೋದು ಯಾವಾಗ, ಸಮಯ ಎಲ್ಲಿದೆ, ಮತ್ತು ಯಾವಾಗ ಕೇಳಬೇಕಾಗಿತ್ತು ಸ್ವಾಮಿ ನಾವು ಅಂತಂದರೆ, ತಾಯಿಯ ಗರ್ಭದಲ್ಲಿದ್ದ ಕೇಳಬೇಕಾಗಿತ್ತು. ಯಾವಾಗ, ಭಕ್ತ ಪ್ರಹ್ಲಾದ ಕೇಳಿದಕ್ಕೆ ಈ ವಿಚಾರಗಳನ್ನೆಲ್ಲ, ಆವಾಗ ತಾಯಿಯ ಗರ್ಭದಲ್ಲಿದ್ದ ಕೇಳಬೇಕಾಗಿತ್ತು ಅಂತ ಹೇಳ್ತಾರೆ. ಬೇಡಪ್ಪ, ಹುಟ್ಟದ ಮೇಲಾದರೂ ಗುರುಕುಲ ಕಳಿಸ್ತಾರೆ. ಇವಾಗ ಗುರುಕುಲ ಇಲ್ಲ, ಮಣ್ಣು ಇಲ್ಲ. ತಂದೆ ತಾಯಿಗಳು ಹೇಳೋದು, ಅವರು BSc ಓದಿರ್ತಾರೆ, ನಾನು MSc ಓದಿರ್ತೇನೆ, ಅವ್ರಿಗೇನು ಕೇಳೋದು, ನನಗಿಂತ ಅವ್ರು ನನಗಿಂತ ದಡ್ಡರು ಹಿಂಗೆ ಅಂದ್ಕೊಂಡು ಯಾರ ಮಾತು ಕೇಳೋಂಗಿಲ್ಲ. ಶಾಸ್ತ್ರ ತಗೊಳಕ್ಕೆ ಗೊಡ್ಡ ಪುರಾಣ ಬಿಸಾಕ್ ಅಲ್ಲಿಗೆ ಹಿಂಗಾಗಿದೆ ನೋಡ್ರಿ. ಇವಾಗ ಇನ್ನು ಯಾವಾಗ ಇವರು, ಅದಕ್ಕೆ ಗುರುಕುಲದಲ್ಲಿ ಹೋದಾಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೊತ್ತಾಗುತ್ತೆ. ಅಂಥವನು ಸಂಸಾರಕ್ಕೆ ಬಂದರೆ ಗುರುಕುಲ ಅಂದರೆ ಏನು, ಬ್ರಹ್ಮಚಾರಿ ಆಶ್ರಮ, ನೆಕ್ಸ್ಟ್ ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮದಲ್ಲಿ ಅವನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೊತ್ತಾಗ್ಬಿಟ್ಟಿರುತ್ತೆ, ಯಮ ನಿಯಮಗಳು ಚೆನ್ನಾಗಿ ಗೊತ್ತಿರುತ್ತೆ. ಅವನು ಅವಾಗ ಚೆನ್ನಾಗಿ ನಡೆಸ್ತಾನೆ, ಅವನು ಸೇಫ್, ಹೆಂಡತಿ ಮಕ್ಕಳು ಎಲ್ಲರೂ ಸೇಫ್, ಮಕ್ಕಳಿಗೆಂತ ಸಂಸ್ಕಾರ ಕೊಡ್ತಾನ, ಹೆಂಡತಿ ಕೊಡ್ತಾನೆ. ನೆಕ್ಸ್ಟ್ ವಾನಪ್ರಸ್ಥ, ನೆಕ್ಸ್ಟ್ ಸನ್ಯಾಸ. ಹೇಗಿದೆ ಸ್ಟೆಪ್ ಬೈ ಸ್ಟೆಪ್, ಒಂದೇ ಸಾರಿ ಅಷ್ಟು ವೈರಾಗ್ಯ ಬರದೇ ಇದೆ ನಮ್ಮಲ್ಲಿ, ಎಷ್ಟು ಚೆನ್ನಾಗಿ ತೊಗೊಂಡೋಗಿ ತೋರಿಸ್ತಾರೆ ನೋಡಿ. ಆದ್ದರಿಂದ ಇಲ್ಲಿ ಸುಖ ದುಃಖ ಹೆಂಗೆ ಟ್ವಿಸ್ಟ್ ಆಗ್ತಾ ಇದೆ ನೋಡ್ರಿ. ಬರೀ ಮನೆ ಮೇಲೆ ಇಷ್ಟ ಆಗಬೇಕಾದ್ರೆ ಇನ್ನು ನನ್ನ ಮೇಲೆ ಆಗಿದ್ರೆ ಹೆಂಗಾಗಬೇಕಾಗಿತ್ತು? ಅದು ಗೌಣಾತ್ಮ, ಇದು ಮಿಥ್ಯಾತ್ಮ. ಮನೆ ಸುಟ್ಟೋಗಲಿ, ಶರೀರ ಸತ್ತೋಗಲಿ, ನನಗೇನು,
ಪ್ರತಿ ದಿನ ಸಾಯ್ತಿ. ನಿದ್ದೆಗೋದಾಗ ಎಲ್ಲಿರುತ್ತೆ ನಾನು ಈ ಶರೀರ? ಮನೆ ಎಲ್ಲಿರುತ್ತೆ? ನನ್ನದು ನದಿ ಏನಿರುತ್ತೆ? ಇದು ಅಲೆಕ್ಸಾಂಡರ್ಗೆ ಸಾಯೋ ಸಮಯದಲ್ಲಿ ಸ್ವಲ್ಪ ರಿಯಲೈಸ್ ಆಯಿತು. ಅಲೆಕ್ಸಾಂಡರ್ ಇದು ಸ್ಮರಣೆ ಆಗಬೇಕು. ಎಕ್ಸ್ಪೀರಿಯನ್ಸಿಂದನೂ ಸ್ವಲ್ಪ ಆಗುತ್ತೆ. ಹಿಂದಿನ ಜನ್ಮ ಸ್ವಲ್ಪ ಸಂಸ್ಕಾರ ಇರಬೇಕಾಯಿತು. ಆದರೆ ಟೈಮ್ ಆಗಿಬಿಟ್ಟಿತ್ತು, ಪರವಾಗಿಲ್ಲ, ತೊಂದರೆ ಇಲ್ಲ, ಅವನಿಗಾಯ್ತು ಅಟ್ಲೀಸ್ಟ್. ಅದಕ್ಕೆ ಅವನು ಅವನ ಕೈಗಳನ್ನ ಕುಲ್ಲ ಎಲ್ಲ ನೋಡಬೇಕು, ಯಾರು ಏನು ತೊಗೊಂಡು ಅಂತ. ಪ್ರಪಂಚ ನನ್ನದು ಅಂದ್ಕೊಂಡು ಬಂದೆ, 15 ವರ್ಷ ಯುದ್ಧ ಮಾಡಿದೆ, ಗೆದ್ದೆ, ಏನೇನೋ ಮಾಡಿದೆ. ಆದರೆ ಹೋಗುವಾಗ ನನ್ನ ಜೊತೆಲಿ ಈ ಶರೀರ ಬರ್ತಾ ಇಲ್ಲ, ಇದರಿಂದ ನಾನು ಸಂಪಾದನೆ ಮಾಡಿದ್ದು. ಬರುವಾಗ ಈ ಶರೀರ ಸಂಬಂಧ ಬಂದೆ, ಆದರೆ ಈ ಶರೀರ ನನ್ನ ಜೊತೆಲಿ ಬರ್ತಾ ಇಲ್ಲ. ಅಂದರೆ ಈ ಶರೀರ ಬಂದ ಮೇಲೆ ಸಂಪಾದನೆ ಮಾಡಿರೋ ಈ ಪ್ರಪಂಚ, ಪ್ರಪಂಚಕ್ಕೆ ಒಡೆಯ, ಲೀಡರ್, ಕಿಂಗ್ ಆಗಿದ್ದವನು ನನ್ನ ಜೊತೆಲಿ ಏನು ಬರುತ್ತೆ ರಿಯಲೈಸ್ ಆಯಿತು. ಅದಕ್ಕೋಸ್ಕರ ಅವನು ನನ್ನ ಕೈಗಳು ಕುಲ್ಲ, ಯಾ ಏನು ತೊಗೊಂಡು ಹೋಗೋಕ್ಕೆ ಆಗೋದಿಲ್ಲ ಅಂತ ಅವನು ತೋರಿಸ್ದ. ಅದಕ್ಕೆ ದಾಸರು ಯಾರು ಆ ಇವನು ಕುಂಬಾರ ಹಾಡಿದ್ದಾನೆ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಮಧ್ಯೆ ಕತ್ತಲೆ, 3 ದಿವಸ ಕತ್ತಲೆ. ಹೇಗಿದೆ, ಎಷ್ಟು ಚೆನ್ನಾಗಿದೆ. ಇಂಥ ಈ ಇದಕ್ಕೆ ನಾವು ಇಷ್ಟು ಸರ್ಕಸ್ಸು ಆಟಗಳು ಆಡ್ತೀವಲ್ಲ ಬೇಗ. ಇಲ್ಲಿ ಪ್ರಾತಿಭಾಸಿಕ ಇವುಗಳನ್ನ ಹೇಳ್ತಾ ಇದ್ದಾರೆ. ಅಸೂಯೆ ಇರುವ ಧನಿಕನಿಗೆ ಮತ್ತೊಬ್ಬನಿಗೆ ಹೆಚ್ಚು ಹಣವಿದ್ದರೆ ದುಃಖವಾಗತ್ತೆ ಅಲ್ವಾ? ಆಲಸನಾದವನಿಗೆ ಕೆಲಸ ಮಾಡುವುದೆಂಬುದೇ ದುಃಖವಾಗತ್ತೆ. ಮೊದಲೇ ಅವನಿಗೆ ಆಯಾಸ ಆಗಿದೆ ಅಂತ ಮೊದಲೇ ಏನಾದರೂ ಕೆಲಸ ಹೇಳಿದಾಗ ದುಃಖ ಆಗತ್ತೆ. ಈಗ ಸುಖದ ವಿಚಾರ ಬೈಚ. ಈಗ ಏನೋ ಪಾರಮಾರ್ಥಿಕ, ಆ ಪ್ರಾತಿಭಾಸಿಕ ಸುಖ. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ತುಂಬ ಭಾರ ಎತ್ಕೊಂಡು ಬರ್ತಾ ಇದ್ದಾನೆ, ತುಂಬ ಹೊತ್ತಾಯ್ತು ಎತ್ಕೊಂಡು ಬಂದಿದ್ದಾನೆ, ತುಂಬ ಭಾರ ಆಗ್ತಾ ಇದೆ, ದುಃಖ ಆಗ್ತಾ ಇದೆ. ಈಗ ಸುಮ್ಮನೆ ಆ ಭಾರ ಇಳಿಸ್ರಿ ಅಮ್ಮಯ್ಯ ಅಂತಾನೆ. ಸ್ವಲ್ಪ ಹೊತ್ತು ಕೂತ್ಕೊತಾನೆ, ಸ್ವಲ್ಪ ನೀರು ಕೊಡಿ ಅಂತಾನೆ, ನೀರು ಕುಡಿತಾನೆ, ಆನಂದ ಆಯಿತು. ಇದು ಇದನ್ನೇನಂತಾರೆ, ಪ್ರಾತಿಭಾಸಿಕ ಸುಖ. ನಿಜವಾಗ್ಲೂ ಅದು ದುಃಖವೇ, ಆದರೆ ಆ ದುಃಖ ಇಲ್ದಂಗಾದಾಗ ತಾತ್ಕಾಲಿಕವಾಗಿ ಅದನ್ನು ಪ್ರಾತಿಭಾಸಿಕ ಸುಖ ಅಂತ ಅಂತಾರೆ ನಾವು. ಹಾಗೆ ಪ್ರಾತಿಭಾಸಿಕ ದುಃಖ ಇಲ್ಲ, ಇದ್ರ ಸುಖದ ವಿಚಾರ ಇದು. ದುಃಖ ಅನ್ನೋದು ಇಲ್ಲವೇ ಇಲ್ಲ, ನಾವು ಮಾಡ್ಕೊಂಡಿರೋದು ದುಃಖ. ಕಾಲ, ದೇಶ, ಕಾರ್ಯ, ಕಾರಣ, ಭಾವ, ಆಧ್ಯಾತ್ಮಿಕ, ಅರ್ಧ ಡಜನ್ನು ಎಲ್ಲ ಅವಸ್ಥೆಗಳು ನಾವು ಮಾಡ್ಕೊಂಡಿರೋದು. ಆತ್ಮನಲ್ಲಿ ನಿಂತು ನೋಡ್ರಿ, ಅವಸ್ಥೆ ಅಂದರೆ ಅವಸ್ಥೆ ಇಲ್ಲ. ಆದಿ ಆಧ್ಯಾತ್ಮಿಕ ಇಲ್ಲ, ಆದಿ ಭೌತಿಕ ಇಲ್ಲ, ಆದಿ ದೈವಿಕ ಇಲ್ಲ, ಕಾಲ ಇಲ್ಲ, ದೇಶ ಇಲ್ಲ, ಕಾರ್ಯಕಾರಣ ಭಾವ ಇಲ್ಲ. ಏನು ನಂಬ್ಕೋಬೇಕಾ? ಗಾಢ ನಿದ್ರೆ ಅನುಭವ ಪ್ರತಿದಿನ. ಅದೇ ಥರ ಬಡತನ, ಸಾಲ, ಬೇರೆ ಮುಂತಾದವುಗಳನ್ನು ಸುಖವೆಂದು ಕರೆಯುವುದು ಹೇಗೆಂದು ಯಾರಾದರೂ ಕೇಳಬಹುದು. ಹೀಗೆ ಸೊ ಅವನಿಗೆ ತುಂಬ ಬಡತನ ಇರುತ್ತೆ, ಯಾರೂ ಸಾಲ ಕೊಡೋದಿಲ್ಲ. ಬೈ ಚಾನ್ಸ್ ಯಾರೋ ಅವನು ಸ್ವಲ್ಪ ದುಡ್ಡು ಗಿಟ್ಟು ಕೊಟ್ಟರೆ, ಅಥವಾ ಅವನಿಗೆ ಹೊಟ್ಟೆ ಹಸು ತುಂಬ ಆಗ್ತಾ ಇರುತ್ತೆ, ಅಂಥ ಸಂದರ್ಭದಲ್ಲಿ ಯಾರೋ ಅವನಿಗೆ ಆಹಾರ ಕೊಟ್ಟರೆ, ಇವೆಲ್ಲ ವ್ಯವಹಾರಿಕ ಸುಖ. ಹಾಗೆ ನಾನು ಹೇಳಿರೋದ್ರಲ್ಲಿ ವ್ಯವಹಾರಿಕ ಸುಖ, ಪ್ರಾತಿಭಾಸಿಕ ಸುಖ, ಪಾರಮಾರ್ಥಿಕ ಸುಖ. ಆ ಘಟನೆ ಇದ್ದರೆ ನಾವು ನೋಡ್ಕೋಬೇಕು. ನೀವು ಮೂತ್ರ ಆದರೆ ಇಲ್ಲೇ ನೋಡ್ಕೋಬೋದು, ಎಲ್ಲ ಇಲ್ಲೇ ನೋಡ್ಕೋಬೋದು. ಅವ್ರಿಗೆ ಬರೀ ಪಾರಮಾರ್ಥಿಕ ಸುಖ ಇರುತ್ತೆ, ವ್ಯವಹಾರಿಕ ಸುಖವೂ ಪಾರಮಾರ್ಥಿಕ ಸುಖವೇ ಅವರಿಗೆ. ನಮಗಾದರೆ ಏನಾಗುತ್ತೆ ಅಂದರೆ ಅಡ್ಡ ಬರುತ್ತೆ. ಹೇಳ್ತಾರೆ ಇಲ್ಲಿ ಮುಂದಕ್ಕೆ ಏನು ಅಡ್ಡ ಬರುತ್ತೆ ವ್ಯವಹಾರದಲ್ಲಿ. ಯಾಕೆ ಇರೋದು ಪಾರಮಾರ್ಥಿಕ ಸುಖ ಒಂದೇ, ಮತ್ತು ಇಲ್ಲಿ ವ್ಯವಹಾರಿಕ ಸುಖ, ಪ್ರಾತಿಭಾಸಿಕ ಸುಖ ನಾವು ಮಾಡಿಕೊಂಡಿದ್ದೀವಿ ಅಂದರೆ ನಿನ್ನ ಮನಸ್ಸು ಅಂತ ಹೇಳ್ತಾರೆ. ಏನು ಕಾರಣ, ಹೇಗೆ ಹೇಳ್ತಾರೆ. ಆದರೆ ಅವು ನಮ್ಮ ಸುಖವು ವ್ಯಕ್ತವಾಗೋದಕ್ಕೆ ಇರುವ ಅಡ್ಡಿಯನ್ನು ಕಳೆಯುತ್ತಿರುವ ಸಾಧನವೇ ಆಗಿರುತ್ತೆ. ತುಂಬ ಭಾರ ಹೊತ್ಕೊಂಡ್ಬಂದವನು ಕೆಳಗಡೆ ಇಳಿಸಿದ್ರೆ ಆ ಸುಖಕ್ಕೆ ಅಡ್ಡಿ ತೆಗೆದಿದ ತಕ್ಷಣ ಅವನು ದುಃಖ ಕಾಣುತ್ತ, ಸುಖ ಕಾಣುತ್ತಲ್ಲ, ದುಃಖ ಇಲ್ದಂಗೆ ಇರುತ್ತೆ ಸ್ವಲ್ಪ ಹೊತ್ತು. ಅದಕ್ಕೋಸ್ಕರ ಹೀಗೆ ಇದಿಂತಿರಲಿ. ಈಗ ಈ ರೀತಿ ತೋರಿಕೆಯ ವಸ್ತುಗಳಿಂದಲೂ ಬರಿಯ ಕಲ್ಪನೆಯಿಂದಲೂ ಆಗುವ ಸುಖ ಪ್ರಾತಿಭಾಸಿಕ ಸುಖ ಅಂತ ಹೇಳಿದರು. ಅಲ್ಲಿಗೆ ನಾವು ಹೇಗೆ ಇರಿವಿನಲ್ಲಿ, ಅರಿವಿನಲ್ಲಿ, ಸುಖದಲ್ಲಿ 3 ಭೇದಗಳನ್ನ ತೋರಿಸೋದು, ಇದು
ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಕಂಡು ಬರೋದಿಲ್ಲ. ಆದರೆ ಅದೇ ಯುಕ್ತಿಗಳಿಂದ ಇಲ್ಲಿ ನಾವು ಅಂತಸ್ತುಗಳನ್ನ ತೋರಿಸಿದ್ರೆ ನಮ್ಗಿನ್ನೂ ಚೆನ್ನಾಗಿ ಅರ್ಥ ಆಗಲಿ ಅಷ್ಟೇ. ಈಗ ದುಃಖ ಅಂತಂದ್ರೆ ಏನು ಅದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನಮಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ದುಃಖ ಅಂತಂದರೆ ಏನು ಅಂತ. ಏನು ದುಃಖ ಅಂತಂದರೆ? ಇಲ್ಲದೇ ಇರೋದು ದುಃಖ ಅಂತಂದರೆ ನಿಜವಾಗ್ಲೂ ಇಲ್ಲ. ಸುಖದಲ್ಲೇ ನಾನು ದುಃಖ ಮಾಡಿಕೊಂಡಿದ್ದೀನಿ ಅಷ್ಟೆ. ಈಗ ಜನರು ವ್ಯವಹಾರದಲ್ಲಿ ಹೆಚ್ಚಿನ ಸುಖವನ್ನು ಕಂಡಾಗ ಆ ಪ್ರಾತಿಭಾಸಿಕ ಸುಖವನ್ನೇ ದುಃಖವೆಂದು ಕರೆಯುತ್ತಾರೆ ಅಷ್ಟೆ. ಇಲ್ಲಿ ಗ್ರೆಡೇಷನ್ಸ್ ಇದೆ. ಪ್ರಾತಿಭಾಸಿಕ ಸುಖ, ವ್ಯವಹಾರಿಕ ಸುಖ, ಮತ್ತು ವ್ಯವಹಾರಿಕ ಸುಖದಲ್ಲೂ ಒಬ್ಬೊಬ್ಬರಿಗೂ ಒಂದೊಂದು ಗ್ರೆಡೇಷನ್ಸ್ ಇರುತ್ತೆ. ಸೇಮ್ ಜಾಮೂನು ನೀವು 10 ಜನಕ್ಕೆ ಕೊಡ್ರಿ, 10 ಜನ ಎಂಜಾಯ್ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಈ ಬೆಳಗಿನ ಕೃಷ್ಣಶಾಸ್ತ್ರಿಗಳ ತಂದೆ ಯಾರೋ ಮನೆಗೆ ಹೋಗಿದ್ದಿರಂತೆ. ಅಲ್ಲಿ ಅವರಿಗೆ ಮಾವಿನ ಹಣ್ಣು ಕುಯ್ದಿರೋ ಪೀಸ್ನ ಕೊಟ್ಟರು. ಮಾವಿನ ಹಣ್ಣು ಕೊಟ್ಟರೆ ಅವರು ಕೈನಲ್ಲಿ ಇಟ್ಕೊಂಡು ಗೊಳೋ ಅಂತ ಅಳ್ತಾ ಇದ್ದಾರೆ. ಪಾಪ ಮನೆಯವ್ರಿಗೆಲ್ಲ ಶೋ ನಾವೇನು ತಪ್ಪು ಮಾಡಿದ್ವೋ, ಪಾಪ ಅವ್ರು ಯಾಕೆ ಅಳ್ತಾ ಇದ್ದಾರೆ ಅಂತ ಎಲ್ಲರೂ ಕೇಳಿದ್ರೆ ನಾವೇನು ಅನುಭವಿಸ್ತೀವಿ, ಅವ್ರು ಅನುಭವಿಸೋ ರೀತಿ ನೋಡಿ ಸ್ವಾಮಿ, ಇದು ನೋಡಬೇಕು. ಸೇಮ್ ಮಾವನ ನಾವುಗಳು ಹೆಂಗೆ ಅನುಭವಿಸ್ತೀವಿ, ಅವ್ರು ಹೆಂಗೆ ಅನುಭವಿಸ್ತಾರೆ, ಆಮೇಲೆ ಅದನ್ನು ಸ್ವಲ್ಪ ತಿಂದು ಒಂದಿಷ್ಟೇ ಬಾಯಿಗೆ ತಿಂದಿದ್ದಂತೆ ಗೊಳು ಅಂತ ಆಡ್ತಾ ಇದ್ದಾರೆ. ಎಲ್ಲ ಬಂದು ಕೇಳ್ತಾ ಇದ್ದಾರೆ. ಅವ್ರಿಗೆ ಭಯ ಆಗೋಯ್ತು ಮನೆಯವರಿಗೆ. ಅವ್ರು ಹೇಳಿದ್ರಂತೆ, ಹೇ ಪರಮಾತ್ಮ, ಈ ಮಾವನಲ್ಲಿ ಎಂಥ ಸುಖ ಇಟ್ಟಿದ್ಯೋ, ಬಾ ನನಗೆ ತಡ್ಕೊಳಕ್ಕಾಗಲ್ಲ ಕೂಡ ಆ ಸುಖವನ್ನು. ಈಗ ನೋಡ್ರಿ ಅವ್ರು ನಮ್ಗೆ ಅನಿಸಿದೆಯಾ ಮಾವಿನ ಹಣ್ಣು ತಿಂತೀವಿ, ಕಣ್ಣನ ಮಗ ದುಡ್ಡು ಜಾಸ್ತಿ ತೊಗೊಂಡು ಬೈಕೊಂಡು ತಿನ್ನೋದು ವ್ಯತ್ಯಾಸ ನೋಡ್ರಿ ಹೇಗಿದೆ. ಒಂದೇ ವಸ್ತು ಅನುಭವಿಸೋ ರೀತಿ ನೋಡ್ರಿ ಹೇಗಿದೆ. ಗಂಡ ಹೆಂಡತಿ ಬಂದಿರ್ತಾನೆ ಕೆಲಸದಿಂದ ಏನೋ ಬಂದಿರ್ತಾನೆ, ಚೆನ್ನಾಗಿರೋದೆಲ್ಲ ಮಾಡಿಟ್ಟಿರ್ತಾನೆ, ಅಹಂಕಾರ ಕೊಬ್ಬು ಬೈಯೋದು ಹೊಡೆಯೋದು, ನೀನೇನು ಹಿಂಗೆ ಮಾಡಿದ್ದೀನಿ, ಉಪ್ಪು ಹಾಕಿಲ್ಲ ಖಾರ ಹಾಕಿಲ್ಲ, ಒಂದೇ ವಸ್ತು ಹೇಗಿದೆ ನೋಡ್ರಿ. ಇದು ಏನು ಏನು ಆಗ್ತಾ ಇದೆ ಇಲ್ಲಿ? ಅಹಂಕಾರ ಗರ್ವ ಇವುಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಹೆಂಗಿರುತ್ತೆ ನೋಡ್ರಿ. ಸೊ ಇದು ವ್ಯತ್ಯಾಸ ಆಗ್ತಾ ಇರೋದು. ಮತ್ತು ನೋಡ್ರಿ ಸೇಮ್ ಅವ್ರದೇ ಈ ಯಾರೋ ಇವು ಬಿಳಗೆರೆ ಕೃಷ್ಣಶಾಸ್ತ್ರಿಗಳು, ಮತ್ತು ಕೃಷ್ಣಶಾಸ್ತ್ರಿಗಳ ತಂದೆ ಚಂದ್ರಶೇಖರ್ ಶಾಸ್ತ್ರಿಗಳು, ಮತ್ತು ಮುಕುಂದೂರ್ ಸ್ವಾಮಿಗಳು ಎಲ್ಲರೂ ಟ್ರಿಪ್ ಹೋಗಿದ್ದರಂತೆ ಈ ಹಳೇಬೇಡು ಬೇಲೂರು ಶ್ರವಣಬೆಳಗೊಳ ಇಂಥ ಕಡೆ ಎಲ್ಲ ಟ್ರಿಪ್ ಹೋಗಿದ್ದರಂತೆ. ಎಲ್ಲರು ಹೋದರೂ ಇವರು ಆ ವಿಗ್ರಹಗಳು ನೋಡ್ತಾ ಇದ್ದರೆ, ಆ ಕೆತ್ತಿರೋದೆಲ್ಲ ನೋಡ್ತಾ ಇದ್ದರೆ ಅಲ್ಲೇ ನಿಂತ್ಕೊಂಡ್ಬಿಟ್ಟು ಕಣ್ಣಲ್ಲಿ ಗೊಳೋ ಅಂತ ಅಳೋದಂತೆ. ಬೇರೆಯವರು ಪಾಪ ಯಾಕೆ ಇವರು ಅಳ್ತಾರೆ ಅಂತ ಅವ್ರು ಕೇಳಿದ್ದಕ್ಕೆ ಅವ್ರು ಹೇಳಿದ್ರಂತೆ, ನೋಡ್ರಿ ನಾವು ಹೆಂಗೆ ನೋಡ್ತೀವಿ, ಹೋಗಿದ್ದ 5 ನಿಮಿಷ ಹಿಂಗೆ ನೋಡಿಬಿಟ್ಟು ಅಷ್ಟೇ, ಅಂದ್ರೆ ಕತೆ ಗೊತ್ತಿಲ್ಲ ಮಣ್ಣು ಗೊತ್ತಿಲ್ಲ. ಅವ್ರು ಅನುಭವಿಸೋದು ನೋಡ್ರಿ ಬ್ರಹ್ಮಜ್ಞಾನಿಗಳು ಆ ಅನುಭವಿಸೋ ರೀತಿ ನೋಡ್ರಿ ಹೇಗಿರುತ್ತೆ. ಆಮೇಲೆ ಒಂದು ಕಡೆ ಮೂಲೆಯಲ್ಲಿ ಒಂದು ಕಡೆ ಹೋಗಿ ಹತ್ತು ಹತ್ತು ಮಲ್ಕೊಂಡ್ಬಿಟ್ಟಿದ್ರಂತೆ. ಎದ್ದಾಗ ಇವ್ರು ಕೇಳಿದ್ರಂತೆ ಮುಕುಂದವ್ರ ಸ್ವಾಮಿಗಳು, ಸ್ವಾಮಿ ನೀವು ಎಷ್ಟೆಲ್ಲ ನೋಡಿದ್ದೀರಲ್ಲ, ಒಂದು ಚಿಕ್ಕದು ಹಾಡು ಕಟ್ಟಿಬಿಡಿ ನೀವು. ಅವರು ಆಸುಕವಿ ಆಸುಕವಿ ಅದ್ರ ಜೊತೆಗೆ ಏನಂತಾರೆ ಇನ್ಸ್ಟೆಂಟ್, ಅವ್ರಿಗೇನೋ ಖಂಡಿದ ತಕ್ಷಣ ಅಲ್ಲೇ ಪದ್ಯ ಬರೆದ್ಬಿಡ್ತಾರೆ ಅವರು, ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಹಾಗೆ ಇವರು ಅಷ್ಟೆ. ಸರಿ ಅದನ್ನು ಕೆತ್ತದ್ರಂತೆ ಎಲ್ಲ ಆದಮೇಲೆ ಕಣ್ಣಲ್ಲಿ ಅಳ್ತಾ ಇದ್ರಂತೆ, ಯಾಕೆ ನೀವು ಅಳ್ತಾ ಇದ್ದೀರಾ ಅಂತ ಅಂದಾಗ ಅವ್ರು ಹೇಳಿದ್ರಂತೆ, ಆ ಶಿಲ್ಪಿಯಾದ ಜಕಣಾಚಾರ್ಯ ಎಷ್ಟು ಚೆನ್ನಾಗಿ ಕೆತ್ತಿದ್ದಾನಲ್ಲ, ಒಂದು ಸಲ ನನ್ನ ಹತ್ರ ಬಂದರೆ ಅವನ ಕಾಲಿಟ್ಕೊಂಡು ನಾನು ಅವನ ನಮಸ್ಕಾರ ಮಾಡಿಬಿಟ್ಟು ಅವನಿಗೆ ಥ್ಯಾಂಕ್ಸ್ ಹೇಳಬೇಕಲ್ಲ. ನಮ್ಗೆ ಯಾವತ್ತಾದರೂ ಅನಿಸಿದೆಯಾ ಸ್ವಾಮಿ ಇದು? ಅವ್ರು ಅನುಭವಿಸ್ತಾ ಇರೋ ಸುಖ ನೋಡ್ರಿ, ಒಂದೇ ವಸ್ತು ಬ್ರಹ್ಮಜ್ಞಾನಿಗಳ ಅನುಭವಿಸೋ ಸುಖ ಇಂಥದ್ದು. ಅವರಿಗೆ ದುಃಖವೇ ಕಾಣೋದಿಲ್ಲ, ಯಾವತ್ತು ನೋಡಿದ್ರೂ ಕಾಣೋದಿಲ್ಲ, ಅವರಿಗೆ ರಸದಲ್ಲಿ ಕಸ. ಹೇಗಿದೆ ನಾವು ನೋಡೋದಿಕ್ಕೂ
ಅವರು ನೋಡೋದಕ್ಕೂ ವ್ಯತ್ಯಾಸ. ಇದನ್ನೇ ಪ್ರಾತಿಭಾಸಿಕ ಸುಖ ಅನ್ನೋದು ನಾವು. ಆದರೆ ಒಂದು ಸಾರಿ ಏನಾಗಿತ್ತಂತೆ, ಒಂದು ನಾಯಿ ಸತ್ತಿತ್ತಂತೆ. ಎಲ್ಲರೂ ಕೂಡ ನಾವಿದ್ದಿದ್ರೆ ಏನಂತ ಇದ್ವಿ, ಸತ್ತು ಕೊಳ್ತಾಗಿದೆ, ವಾಸನೆ ಬರ್ತಾ ಇದೆ, ತಡ್ಕೊಳಕ್ಕಾಗ್ತಾ ಇಲ್ಲ. ಎಲ್ಲರೂ ಕೂಡ ಥೂ ಆ ನಾಯಿ ನೋಡ್ರು ಅಂತ ಉಗಿತಾ ಇದ್ದಾರಂತೆ. ಮೂಗು ಮುಚ್ಕೊತಾ ಇದ್ದಾರೆ, ಬಾಯಿ ಮುಚ್ಕೊತಾ ಇದ್ದಾರೆ, ಥೂ ಅಂತ ಬೈತಾ ಇದ್ದಾರೆ ಎಲ್ಲರೂ. ಮುನ್ಸಿಪಾಲ್ಟಿ ಅವ್ರನ್ನ, ಅವ್ರನ್ನ, ಇವ್ರನ್ನ, ಎಲ್ಲರನ್ನು, ಆ ನಾಯಿನ, ಹಳದ ನಾಯಿ ಇಲ್ಲೇ ಬಂದು ಸಾಯ್ಬೇಕಾ, ಹೋಗಿ ಅಲ್ಲೆಲ್ಲ ಸಾಯ್ಬೇಕಾಗಿತ್ತು ಅಂತ. ಹತ್ತಿರದಲ್ಲಿ ಒಬ್ರು ಇದ್ದವರು, ಏ ಅದರ ಹಲ್ಗಳು ನೋಡ್ರ ಎಷ್ಟು ಹೊಳಿತಾ ಇದೆ ಪಳ ಪಳ ಅಂತ. ಈಗ ನೋಡ್ರಿ, ಅವ್ರಿಗೆ ಆನಂದ ಆಯ್ತಾ ದುಃಖ ಆಯ್ತಾ ಹೇಳಿ ನೋಡೋ ರೀತಿ ನೋಡ್ರಿ, ಏನಾಗ್ತಾ ಇದೆ ನಮಗೂ ಅವ್ರಿಗೂ ಏನಾಗ್ತಾ ಇದೆ. ನಮಗೆ ಅಹಂಕಾರ ಅಡ್ಡ ಬರೋದ್ರಿಂದ ಅದರಲ್ಲಿ ಎಲ್ಲವೂ ನಮಗೆ ದುಃಖವಾಗಿ ಕಾಣುತ್ತೆ, ಗಲೀಜಾಗಿ ಕಾಣುತ್ತೆ, ಅಸಹ್ಯವಾಗಿ ಕಾಣುತ್ತೆ. ಅದೇ ಅವರಿಗೆ ಅದರಲ್ಲೇ ವ್ಯತ್ಯಾಸ ನೋಡ್ರಿ. ಇನ್ನೂ ಒಂದು ಎಕ್ಸಾಂಪಲ್ಲು, ಚಂದ್ರಶೇಖರ್ ಶಾಸ್ತ್ರಿಗಳು, ಸಾರಿ ಚಂದ್ರಶೇಖರ್ ಶಾಸ್ತ್ರಿಗಳಲ್ಲ, ಕೃಷ್ಣಸ್ವಾಮಿ ಅಯ್ಯರ್, ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಅವಸ್ಥಾತ್ರ ವಿಚಾರವನ್ನು ತಿಳಿಸ್ಕೊಟ್ಟಂಥ ನಿಜವಾದ ಗುರು ಕೃಷ್ಣಸ್ವಾಮಿ ಅಯ್ಯರ್. ಸೊ ಅದಕ್ಕೆ ಗುರು ಪರಂಪರೆಯಲ್ಲಿ ಅವರು ನಾವು ನೆನೆಸ್ಕೊಳ್ಳೋದು. ಅವರು ಇಲ್ತಿದ್ದರೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳಿಗೆ ಈ ಒಂದು ಕಲೆ ಸಿಗ್ತಾ ಇರಲಿಲ್ಲ. ಒಂದು ಸಾರಿ ಟ್ರೈನಲ್ಲಿ ಎಲ್ಲರೂ ಹೋಗ್ತಾ ಇದ್ರಂತೆ, ಅಲ್ಲಿ ಒಬ್ಬ ಇವನು ಏನಂತಾರೆ ಅವನ ಶೂದ್ರ ಟ್ರೈನಲ್ಲಿ ಕೂತಿದ್ದಾನೆ. ಎಲ್ಲರೂ ಕೂಡ ಅವನ್ನ ಥು ಏನೇ ಬಂದು ಇಲ್ಲಿ ಕೂತಿದ್ದೀಯಾನೆ ಆಗಿನ ಕಾಲ ಅಂತದ್ದೇ. ಶೂದ್ರರು ಮುಟ್ಸ್ಕೊಳ್ತಾ ಇರೋದು, ದೂರ ಇರಬೇಕು, ಅವರು ಕೆಳಗಡೆ ಕೂತ್ಕೋಬೇಕು, ಹೀಗೆಲ್ಲ ಗಾಂಧೀಜಿ ಎಲ್ಲ ಬೇಕಾದಷ್ಟು ಫೇಸ್ ಮಾಡಿದ್ದಾರೆ ಆಫ್ರಿಕಾಗೆ ಹೋದಾಗ ಮಾಡಿದಾಗೆಲ್ಲ. ಕೊನೆಗೆ ಎಲ್ಲರೂ ಬೈತಾ ಇದ್ರಂತ ಅವನ, ಏಯ್ ಮಗ ಇಲ್ಲೇನು ಬಂದಿದ್ದೀಯಾ ಅಂತ. ಸೇಮ್ ಇವರು ಎದುರುಗಡೆ ಕೂತಿದ್ದವರು ಅವರು ಹೇಳಿದ್ರಂತೆ, ಏ ಹುಡುಗ ನೀವು ಕಣ್ಣು ಮುಚ್ಕೊಳ್ಳೋ, ದೃಷ್ಟಿ ಆದೀತು ಅಂತ. ಅವನ ಕಣ್ಣು ಹೆಂಗಿತ್ತು ಅಂತಂದರೆ ಈ ಬೆಕ್ಕಿನ ಕಣ್ಣಿದ್ದಂಗಿತ್ತು ಅಂತ. ಸೊ ಬೇರೆ ಕಲರೇ ಅದು, ಬೇರೆ ಬ್ಲ್ಯಾಕ್ ಕಲರಲ್ಲ, ಅದೊಂಥರ ಬೆಕ್ಕಿನ ಕಣ್ಣು ಥರ ಕೆಲವ್ರಿಗಿರುತ್ತೆ ನೋಡಿ, ಸ್ವಲ್ಪ ಗ್ರೀನ್ ಕಲರ್ ಇರುತ್ತೆ ಅವ್ರಿಗೆ, ಅದು ಆ ಬ್ಯೂಟಿನೇ ಬೇರೆ ಅವನಿತ್ತಂತೆ. ಅವ್ರು ಹೇಳಿದ್ದು, ಹೇ ದೃಷ್ಟಿ ಆದೀತು, ನೀವು ಕಣ್ಣು ಮುಚ್ಕೊಳ್ರು, ಮುಚ್ಕೊಳ್ಳ. ಹೆಂಗಿದೆ ಸ್ವಾಮಿ, ಕಸದಲ್ಲಿ ರಸ. ನಮ್ಮ ಮಾತಾಜಿಯವರು ಹೇಳ್ತಾ ಇದ್ರು, ಜಂಗಲ್ ಮೇ ಮಂಗಲ್ ಬನಾಯ ಮಾಡ್ಬೇಕು ಸ್ವಾಮಿ, ಇದೆ ಇರೋದು ಹೇಗಿದೆ ನೋಡಿ. ಸೊ ನಮ್ಮ ಕಣ್ಣಿಗೆ ಅವ್ರ ಕಣ್ಣಿಗೆ ಎಷ್ಟು ವ್ಯತ್ಯಾಸ ಕಾಣುತ್ತೆ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ. ವ್ಯವಹಾರದಲ್ಲಿ ಹೆಚ್ಚಿನ ಸುಖವನ್ನು ಕಂಡಾಗ ಈ ಪ್ರಾತಿಭಾಸಿಕ ಸುಖವನ್ನೇ ದುಃಖವೆಂದು ಕರೀತಾ ಇರ್ತೀವಿ. ಉದಾಹರಣೆಗೆ, ಒಬ್ಬ ಮನುಷ್ಯನು ದುಃಖಕ್ಕೆ ಪ್ರತೀಕಾರವನ್ನು ಮಾಡಿಕೊಂಡ್ರೆ ಅದನ್ನೇ ಸುಖವೆಂದು ಭ್ರಮಿಸಬಹುದು. ಹೇಗೆ, ತಲೆ ಮೇಲೆ ಅವನು ತುಂಬ ಭಾರದ್ದಿಟ್ಕೊಂಡಿರ್ತಾನೆ, ತುಂಬ ನೋ ದುಃಖ ಆಗ್ತಾ ಇರುತ್ತೆ, ಭಾರ ಸಹಿಸೋಕ್ಕಾಗ್ತಾ ಇಲ್ಲ, ಕೆಳಗೆ ಇದ್ದ ತಕ್ಷಣ ಅಮ್ಮಯ್ಯ ಅಬ್ಬ ಅಂತ ಕೂತ್ಕೊಳ್ತಾನೆ. ಅವನು ನಡೆದು ನಡೆದು ಆಯಾಸ ಆಗಿದ್ದರೆ ಅವನಿಗೆ ಕೂತ್ಕೊಳ್ಳೋದಕ್ಕೊಂದು ಎಲ್ಲಾದರೂ ಜಗಲಿ ಸಿಕ್ಕಿದ್ರೆ ಅಬ್ಬ ಅಂತಾನಲ್ಲ, ಇದೇನಿದು ಆನಂದ ತಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರೋಗ ಬಂದಾಗ ಔಷಧಿ ತಗೊಂಡು ವಾಸಿ ಆದರೆ ಹೇಗನ್ಸುತ್ತೆ, ಹಾಗೆ. ಆದ್ದರಿಂದ ಹೀಗೆ ನಾವು ದುಃಖವೆನ್ನುತ್ತಿರುವುದೂ ಕೂಡ ನಿಜವಾಗಿ ಮೇಲೆ ಹೇಳಿದ ಮೂರು ಅಂತಸ್ತಿನ ಸುಖಗಳಲ್ಲಿಯೇ ಸೇರಿರುವುದರಿಂದ ಅದಕ್ಕೋಸ್ಕರನೇ ನಾವಿಲ್ಲಿ ಈ ಇವೆಲ್ಲ ವೇರಿಯೇಷನ್ಸ್ ಇರುತ್ತೆ. ಪ್ರಾತಿಭಾಸಿಕ ಆನಂದ, ವ್ಯವಹಾರಿಕ ಆನಂದ, ಪಾರಮಾರ್ಥಿಕ ಆನಂದ ಇವೆಲ್ಲ ಇರುತ್ತೆ ಅಂತ ಹೇಳ್ತಾ ಇರೋದು. ಸುಖಕ್ಕಿಂತ ಬೇರೆಯಾದ ದುಃಖವೆಂಬುದೇ ಇಲ್ಲವೆಂದರೂ ಸಲ್ಲುತ್ತದೆ. ಎಷ್ಟು ಚೆನ್ನಾಗಿದೆ ನೋಡ್ರಿ, ನಿಜವಾಗ್ಲೂ ದುಃಖ ಇಲ್ಲ, ನಾವು ಮಾಡ್ಕೊಂಡಿರೋದು ಯಾರು, ಅಂತಃಕರಣದಲ್ಲಿ ಕೊಳಕು ಜಾಸ್ತಿ ಇದ್ದಷ್ಟು ಎಲ್ಲರ ಮೇಲೂ ಕೋಪ. ಅದು ಇದು ದೇವ್ರನ್ನ ಕಂಡರೂ ಕೋಪ ಸ್ವಾಮಿ, ಇನ್ಯಾರ ಮೇಲೆ ಕೋಪ ಇರಲ್ಲ, ಹಾಗೆ ಕಾಣೋದಿಲ್ಲ. ಶ್ರೀರಾಮಚಂದ್ರ ತನ್ನ ಹೆಂಡತಿ ಮಕ್ಕಳನ್ನ ತ್ಯಾಗ ಮಾಡಿ ಜನಗಳಿಗೋಸ್ಕರ ತಾನು ಪ್ರಾಣ ಬಿಟ್ಟರೂ ಕೂಡ ತನ್ನ ಹೆಂಡತಿನ ಕಾಡು ಕಳಿಸ್ತ, ಗರ್ಭಿಣಿ ಸ್ತ್ರೀಯನ್ನ ಮಕ್ಕಳನ್ನ ನೋಡಲೇ ಇಲ್ಲ. ಜನ ಏನಂದ್ರು, ಅವ್ರು ನಾನೇನು ರಾಮ ಕೆಟ್ಟವನ್ನ ಅಂತ ಅವನ ಹೆಂಡತಿನ ಸೇರಿಸ್ತೇ ಇರೋದಕ್ಕೆ ಒಬ್ಬ ದೋಬಿ ಸ್ವಾಮಿ
ಜನಗಳನ್ನ ಮೆಚ್ಚಕ್ಕಾಗತ್ತ? ಆಗೋದಿಲ್ಲ. ಅದಕ್ಕೆ ನಾನು ಯಾವತ್ತೂ ನಾನು ಕುದುರೆ ಕತೆ ಹೇಳ್ತಾ ಇರ್ತೀನಿ, ಇವತ್ತು ಸಮಯ ಇಲ್ಲ, ಬೇಡ. ಅದಕ್ಕೆ ದಾಸರು ಹಾಡಿದ್ದಾರೆ, ಹರಿ ನಿನ್ನಾದರೂ ಮೆಚ್ಚಿಸಬಹುದು, ನರರ ಮೆಚ್ಚಿಸುವುದಕ್ಕಾಗೋದಿಲ್ಲ ಕಣೋ. ಎಂಥ ದೊಡ್ಡ ಮಾತು, ಜನಗಳು ಮೆಚ್ಚಕ್ಕೆ ಹೋಗ್ಬಾರ್ದು, ದೇವರು ಮೆಚ್ಚಬೇಕು, ಜನ ಮೆಚ್ಚ. ನಮ್ಗೇನಾಗಬೇಕು, ನೀವು ಹೆಂಗಿದ್ರೂ ಬೈತಾರೆ. ನರೇಂದ್ರ ಮೋದಿನ ಎಷ್ಟು ಜನ ಬೈಯಲ್ಲ, ಬೈತಾರೆ, ಬೈಲಿ, ನಮ್ಗೆ ಅದಲ್ಲ. ಹರ ಮೆಚ್ಚಬೇಕು. ಕಾಯಕವೇ ಕೈಲಾಸ, ನಾನು ಮಾಡೋ ಕೆಲಸ ಕೈಲಾಸಕ್ಕೆ ಕರ್ಕೊಂಡೋಗುತ್ತೆ. ಕಾಯಕವೇ ಕೈಲಾಸ, ಬಸವಣ್ಣವರು ಹೇಳೋದು. ಆದ್ದರಿಂದ ನಿಜವಾಗ್ಲೂ ಸುಖ ದುಃಖ ಅನ್ನೋದು ಇಲ್ಲ, ರಿಲೇಟಿವ್ ಟರ್ಮ್. ಇದಕ್ಕೆ ಎಕ್ಸಾಂಪಲ್ ನಿಮಗೆಲ್ರಿಗೂ ಗೊತ್ತೇ ಇವೆ, ನಾನು ಹೇಳಲೇಬೇಕಾಗಿಲ್ಲ. ನೆಲದ ಮೇಲೆ ಮಲ್ಕೊಂತ ಇರುವ ಒಬ್ಬ ಭಿಕ್ಷುಕನಿಗೆ ಚಾಪೆ ಕೊಡ್ರಿ, ಸುಖ ಅಲ್ಲಿಗೆ ಕಡಿಮೆ ಸುಖ ಕಡಿಮೆ ದುಃಖ ಸ್ವಲ್ಪ ದುಃಖ ಕಡಿಮೆ ಸುಖಕ್ಕಿಂತ ಹೆಚ್ಚಿನ ಸುಖವನ್ನು ಅವನು ಸುಖ ಅಂತ ಕರೀತಾ ಇದ್ದಾನೆ ಅಷ್ಟೇ. ಆಮೇಲೆ ಅವನಿಗೆ ತಿರ್ಗಾ ಚಾಪೆ ನಿದ್ದೆ ಬರಲ್ಲ, ಆ ದುಃಖ ಆಯಿತು. ಇದೇನಂತಾರೆ ಇದನ್ನು? ಪ್ರಾತಿಭಾಸಿಕ ದುಃಖ, ಪ್ರಾತಿಭಾಸಿಕ ಸುಖ. ಅವನಿಗೆ ಇವಾಗ ಚಾಪೆ ಕೊಟ್ಟರೆ ತಿರ್ಗಾ ಆಸೆ ಕೇಳ್ತಾನೆ, ಆಸೆ ಕೊಟ್ಟರೆ ಕಾಟ್ ಕೇಳ್ತಾನೆ, ಕಾಟ್ ಕೊಟ್ಟರೆ ಆನಂದ ಜಾಸ್ತಿ ಆಗುತ್ತೆ ಅಂತ ಅವನು ಅಂದ್ಕೊಂಡಿರೋದು. ಕಾಟ್ ಕೊಟ್ಟಮೇಲೆ ಏನಂತಾನೆ? ರೂಮ್ ಬೇಕು ಅಂತಾನೆ. ರೂಮ್ ಕೊಟ್ಟಮೇಲೆ ಎ ಸಿ ಬೇಕು ಅಂತಾನೆ. ಆಮೇಲೆ ಏನು ಕೇಳ್ತಾನೆ? ಅಟ್ಯಾಚ್ಡ್ ಬಾತ್ರೂಮ್ ಇದೆಯಾ ಅಂತ ಕೇಳ್ತಾನೆ. ಹೀಗೆ ಸೊ ನಾವು ಮಾಡಿಕೊಡೋದು. ಹಾಗೆ ಹಿಂದೆ 30 ಜನ ಒಂದು ಮನೆಯಲ್ಲಿ ಒಂದೇ ಕಕ್ಕಸ್ಸು. ನಮ್ಮ ಮನೇಲಿ ಎಷ್ಟು ಜನ ಇದ್ವಪ್ಪ? ಅಣ್ಣತಮ್ಮಂದ್ರೆ 4 ಜನ, ಅವ್ರಿಗೆ 4 ಜನ ಹೆಂಡ್ತಿದ್ದೀರು, ಮತ್ತು ಅವ್ರ ಮಕ್ಕಳು ಎಲ್ಲ ಸೇರಿ ಒಂದೇ ಕಕ್ಕಸ್ ಇದ್ದಿದ್ದು. ಈ ಇಬ್ಬರು ಗಂಡ ಹೆಂಡತಿ ಬರ್ತಾರೆ ಅಂತಂದರೆ 2 ಟಾಯ್ಲೆಟ್ ಇದೆಯಾ ಅಂತ ಕೇಳ್ತಾರೆ. 2 ಟಾಯ್ಲೆಟ್ ಇರೋದು ಇಬ್ಬರಿಗೆ. ಹಂಗೇನಾಗ್ಬಿಟ್ಟಿದೆ ಅಂದರೆ ತಿನ್ನೋದು ಜಾಸ್ತಿ, ದಿನಕ್ಕೆ 10 ಸಲ ಕಕ್ಕಸ್ಕೋಬೇಕು, ಹೀಗೆ ಡೈಜೆಷನ್ ಆಗೋದಿಲ್ಲ. ಅದಕ್ಕೆ ಅವ್ರು ಕೇಳೋದು ಕರೆಕ್ಟಾಗಿದೆ. ಹಾಗೆ ಆದ್ದರಿಂದ ನಿಜವಾಗಲೂ ದುಃಖ ಅನ್ನೋದಿಲ್ಲ, ಇದು ರಿಲೇಟಿವ್ ಟರ್ಮ್. ಕಾಲ, ದೇಶ, ಕಾರ್ಯ, ಕಾರಣ, ಭಾವ, ಅವಸ್ಥೆಗಳು, ಮತ್ತು ಈ ದುಃಖ ಇದೆಲ್ಲ ಇಲ್ಲದೇ ಇರೋದು. ಆದ್ದರಿಂದ ಇರೋದೇ ಪರಮಾರ್ಥ. ಆದ್ದರಿಂದ ಹಾಗೆ ಹೇಳ್ತಾ ಇದ್ದಾರೆ. ಆದ್ದರಿಂದ ವ್ಯವಹಾರದಲ್ಲಿ ಮೇಲಿನ ಅಂತಸ್ತಿನ ಸುಖದ ದೃಷ್ಟಿಯಿಂದ ಕೆಳಗಿನ ಅಂತಸ್ತಿನ ಸುಖವನ್ನೇ ದುಃಖ ಅಂತ ಕರಿತಾ ಇದ್ದೀವಿ. ಹಾಗೆ ಅವನಿಗೆ ನೆಲದ ಮೇಲೆ ಮಲ್ಕೊಳ್ಳೋದು ಮೊದಲು ಸುಖವಾಗಿತ್ತು, ಈಗ ಚಾಪೆ ಕೊಟ್ಟ ಮೇಲೆ ಇದು ದುಃಖ ಸುಖ ಜಾಸ್ತಿ ಆಯಿತು, ಈಗ ನೆಲದ ಮೇಲೆ ಮಲ್ಕೊಂಡ್ರೆ ದುಃಖ. ರಿಲೇಟಿವ್ ಕಂಪ್ಯಾರಿಸನ್ ಅಷ್ಟೆ. ಆದ್ದರಿಂದ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ಎಲ್ಲವೂ ಸುಖವೇ ಆಗಿದೆ ಅನ್ನೋ ಸಿದ್ಧಾಂತಕ್ಕೆ ಯಾವ ಹಾನಿಯೂ ಇರೋದಿಲ್ಲ. ಅಲ್ಲಿಗೆ ನಿಜವಾಗಲೂ ಒಳ್ಳೆಯದು ಕೆಟ್ಟದ್ದು ಇಲ್ಲ, ಧರ್ಮ ಅಧರ್ಮ ಇಲ್ಲ, ಇರದೇ ಆನಂದ. ನಾವು ನೋಡೋ ಕಲೆ ಬರಬೇಕು ಅದಕ್ಕೆ. ಅದಕ್ಕೋಸ್ಕರನೇ ನಿಮ್ಮ ಮನಸ್ಸೆಷ್ಟು ಶುದ್ಧಿಯಾಗುತ್ತೋ ನಿಮ್ಗೆ ಆವಾಗ ಕೆಟ್ಟದ್ದು ಕಾಣಿಸೋದೇ ಇಲ್ಲ. ಧರ್ಮರಾಯ ದುರ್ಯೋಧನ ಪ್ರಪಂಚ ಪ್ರದಕ್ಷಿಣೆ ಹಾಕೊಂಬಂದಿದ್ದು ಸಾಕು ಸಾಕ್ಷಿ. ಹೀಗೆ ನಾವು ವಿಚಾರ ಮಾಡೋಣ. ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮೆಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಸಾಧನೆ ಮಾಡಿಸಿ ನಮ್ಮ ಅಂತಃಕರಣ ಶುದ್ಧಿ ಮಾಡಿಸಪ್ಪ ಅಂತ ಕೇಳಿಕೊಂಡು ಮುಗಿಸೋಣ. ಓಂ ಶಾಂತಿ, ಜೈ ಕೃಷ್ಣ.